ಈ ದಿವಸದ ಮಧ್ಯಾಹ್ನದ ಈ ಮೊದಲ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕೆ ಶ್ರೀಮತಿ ಸರಸ್ವತಿ ಶ್ರೀಪತಿಯವರು ಶ್ರೀರಂಗಮ್ಯಿಂದ ವಿಶೇಷವಾಗಿ ಆಹ್ವಾನಿತರಾಗಿ ಬಂದಿದ್ದಾರೆ. ಪ್ರತಿ ವರ್ಷವೂ ಸಹ ಈ ಒಂದು ರಾಘವೇಂದ್ರ ಸಪ್ತಾಹದಲ್ಲಿ ಅವರ ಸೇವೆ ಬಹಳ ದೊಡ್ಡದು. ಯಾವ ಶುಕ್ರವಾರ ನಮ್ಮ ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ಬರ್ತದೆ ಆ ಶುಕ್ರವಾರ ಮಧ್ಯಾಹ್ನದ ಕಾರ್ಯಕ್ರಮವನ್ನು ಶ್ರೀಮತಿ ಸರಸ್ವತಿ ಶ್ರೀಪತಿಯವರಿಗೆ ಈ ಒಂದು ಲಕ್ಷ್ಮೀ ಶೋಭಾನ ನಡೆಸಲಿಕ್ಕಾಗಿ ನಾವು ಮೀಸಲಿಟ್ಟಿರ್ತೇವೆ. ಶ್ರದ್ಧಾಭಕ್ತಿಗಳಿಂದ ಶ್ರೀರಂಗದಿಂದ ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದಾರೆ. ಉಭಯ ಸಮಿತಿಗಳ ಪರವಾಗಿ ಮತ್ತೊಮ್ಮೆ ಕರತಾಡಣದಿಂದ ಅವರಿಗೆ ನಾವು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಸುಮಾರು ಒಂದೂವರೆಯಿಂದ ಎರಡು ಗಂಟೆಗಳ ಕಾಲ ಈ ಒಂದು ನಡೆಯತಕ್ಕಂತಹ ಒಂದು ಲಕ್ಷ್ಮೀ ಶೋಭಾನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಅವರನ್ನು ಆದರಪೂರ್ವಕವಾಗಿ ಆಹ್ವಾನಿಸಿ ತಮ್ಮ ಈ ಒಂದು ಕಾರ್ಯಕ್ರಮವನ್ನು ನಡೆಸಬೇಕು ಅಂತ ಕೇಳ್ಕೊಳ್ತೇನೆ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಲಕ್ಷ್ಮೀ ದೇವಿ ಸ್ವಯಂವರಕ್ಕೆ ತಯಾರಾಗ್ತಾ ಇದ್ದಾಳಂತೆ. ಅವಳು ಚೆನ್ನ ಅಲಂಕಾರ ಮಾಡ್ಕೊಂಡು ಬರಬೇಕಲ್ಲ, ಆಮೇಲೆ ಲಕ್ಷ್ಮೀ ಶವನ ಪಾರಾಯಣ ಆರಂಭ ಮಾಡಬೇಕು. ಅದರ ಮುಂದೆ ನಾವೆಲ್ಲರೂ ನಮ್ಮ ಗುರುಗಳವರು ಒಂದು ಸಂಕಲ್ಪವನ್ನು ಮಾಡಿದ್ದಾರೆ, ಯಾರು ಪರಿಚಯ ಇರೋದು. 24 ಲಕ್ಷ ಕೇಶವನಾಮ ಪಾರಾಯಣ ಮಾಡಿ ಸುಧಾಮಂಗಳ ಸಂದರ್ಭದಲ್ಲಿ ಸಮರ್ಪಣೆ ಮಾಡಬೇಕು ಅಂತ ಅವರ ಸಂಕಲ್ಪ. ಅಂದರೆ 24 ಲಕ್ಷ, ಇಲ್ಲಿ 24 ಕೋಟಿ ಆಗತ್ತೆ ಅವರಿಗೆ. ಯಾಕೆಂದರೆ ನಮಗೆ ಅನುಭವ ಇದೆ, ಅವರು ತನ್ನ ಪರ್ಯಾಯ ಕಾಲದಲ್ಲಿ ಪ್ರತಿ ದಿವಸ 1 ಲಕ್ಷ ತುಳಸಿ ಅರ್ಚನೆ ಮಾಡಿದ ಮಹಾಜ್ಞಾನಿಗಳು ಯಾರು ಅಂದರೆ ನಿಜನ ಪರಿಮಾರ್ಸವಳು ನಮ್ಮ ಗುರುಗಳು ಅಂತ ಹೇಳಬೇಕು. ಅವರ ಸಂಕಲ್ಪದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ, ಎಲ್ಲರೂ ಒಂದು ಅದು ನಮ್ಮ ಲಕ್ಷ್ಮೀ ದೇವ ತಯಾರಾಗಿ ಬರಲಿ. ಅದರ ಮುಂದೆ ಈಶನನ್ನ ಚರಣ ಬಜರ ಕೇಶವನಾಮನ್ನ ಎಲ್ಲರೂ ಸೇರಿ ಪಾರಾಯಣ ಮಾಡೋಣ. ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶಮ ಶೀಶ ಕೇಶವ ಚರಣ ಹೊಕ್ಕನೆಯ ಎನ್ನ ಮರಣ ಸಮಯದಲ್ಲಿ ನಿನ್ ಚರಣ ಸ್ಮರಣೆ ಕರುಣಿಸೈ ನಾರಾಯಣ ಶೋಧಿಶನ್ನ ಭವದ ಕಲುಷ ಜ್ಞಾನ ವೆನಗೆ ಬಾಧಿಸು ಯಮನ ಬಾಧೆ ಬಿಡಿಸು ಮಾಧವ ಹಿಂದೆನೆ ಕಯೋನಿಗಳಲ್ಲಿ ಬಂದು ಬಂದು ನೊಂದೆನ ಇಂದು ಭವದ ಬಂದ ಬಿಡಿ ತಂದೆ ಗೋವಿಂದ ಭ್ರಷ್ಟ ನೆನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊ ಶಿಷ್ಟರೊಡನೆ ಇಷ್ಟು ಕಷ್ಟ ಬಿಡಿಸು ವಿಷ್ಣುವೇ ಮೊದಲು ನಿನ್ನ ಪಾದ ಪೂಜೆ ಮುದದಿ ಮಾಡುವೇನು ನಾ ಹೃದಯದೊಳಗೆ ಹುದುಕಿಸೈ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾ ಜವನ ಬಾಧೆಯನ್ನು ಬಿಡು ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮ ಎನಗೆ ಪಾಲಿಸೈ ಸ್ವಾಮಿ ವಾಮನ ಮದನ ನಯ್ಯ ನಿನ್ನ ಮಗಿಮ ವದನದಲ್ಲಿ ಇರುವನ್ ಹೃದಯದಲ್ಲಿ ಸದನ ಮಾ ಮುದದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗ ಹಾಕದಿರು ಋಷಿಕೇಶನೇ ಬಿದ್ದು ಬವದನೇಕ ಜನ್ಮ ಬದ್ಧನ ಕಲುಷದಿಂದ ಗೆದ್ದು ಪೋಪ ಬುದ್ಧಿ ಪದ್ಮನಾಭನೇ ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜಿಹ್ವೆಯೊಳಗೆ ನುಡಿಸು ಶ್ರೀ ಮಹಾನುಭಾವನ ದಾಮೋದರ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿ ಬಿಡಿಸಿ ನಿನ್ ಕಿಂಕರನ್ನ ಮಾಡಿಕೊಳ್ ಸಂಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾ ಘಾಸಿ ಮಾಡದಿರು ಎನ್ ವಾಸುದೇವನೇ ಬುದ್ಧಿ ಶೂನ್ಯನಾಗಿ ನಾನ್ ಕದ್ದ ಕಳ್ಳೆನಾದ ಎನ್ನ ತುದ್ದಿರದೆ ಶುದ್ಧ ಮಾಡೋ ಪ್ರದ್ಯುಮ್ನೇ ಜನನಿ ಜನಕ ನೀನೆ ಎಂದು ನೆನವನ್ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿ ಅನಿರುದ್ಧನೇ ಹರ್ಷದಿಂದ ನಿನ್ನ ನಾಮ ಸ್ಮರಿಸುವ ಮಾಡು ಪ್ರೇಮ ಇರಿಸು ನಿನ್ನ ಚರಣದಲ್ಲಿ ಪುರುಷೋತ್ತಮ ಸಾಧು ಸಂಘ ಕೊಟ್ಟು ನಿನ್ನ ಪಾದ ಭಜನೆ ಇತ್ತು ಎನ್ ಭೇದ ಮಾಡಿ ನೋಡದಿ ಏ ಅದೋಕ್ಷಜ ಚಾರು ಚರಣ ತೋರಿ ಪಾರು ಕಾಣಿ ಸೈಯ ಕೊನೆಗೆ ಬಾರ ಇರುವೆ ನಿನಗೆ ನಾರಸಿಂಹನೇ ಸಂಚಿತಾರ್ಥ ಪಾಪಗಳು ಕಿಂಚಿತ ಪೀಡೆಗಳು ಮುಂಚಿತಾಗಿ ಕಳೆದು ಪೊರು ಸ್ವಾಮಿ ಅಚ್ಯುತ ಜ್ಞಾನ ಭಕ್ತಿ ಕೊಟ್ಟು ನಿನ್ ಧ್ಯಾನದಲ್ಲಿ ಇಟ್ಟು ಎನ್ನ ಹೀನ ಬುದ್ಧಿ ಬಿಡಿಸೋ ಮುನ್ ಶ್ರೀ ಜನಾರ್ದನ ಜಪತಪಾನುಷ್ಠಾನವಿಲ್ಲದ ಕುಪತಗಾಮಿಯಾದ ಎನ್ ಕ್ಷಮಿಸಬೇಕೋ ಉಪೇಂದ್ರನೇ ಮೊರೆಗೆ ಇಡುವ ನಯ್ಯ ನಿನಗೆ ಶುಭಮತೆಯ ಇರಿಸು ಭಕ್ತರೊಳಗೆ ಪರಂ ಪುರುಷ ಶ್ರೀಹರೇ
ಪುಟ್ಟಿಸಲು ಬೇಡ ಇನ್ನು ಪುಟ್ಟಿಸಿಡ ಪಾಲಿಸಿನ್ನು ಇಷ್ಟು ಮಾತು ಬೇಡಿಕೊಂಬೆ ಶ್ರೀಕೃಷ್ಣನೇ. ಸತ್ಯವಾದ ನಾಮಗಳು ನಿತ್ಯದಲ್ಲಿ ಪಠಿಸುವರಿಗೆ ಅರ್ಥಿ ಸಲಹುವನು ಕರ್ತು ಕೇಶವ. ಮರೆಯದಲ್ಲೇ ಹರಿಯ ನಾಮ ಬರದು ಕೇಳವರಿಗೆ ಕರೆದು ಮುಕ್ತಿ ಕೊಡು ನೆಲೆ ಆದಿಕೇಶವ, ನೆಲೆ ಆದಿಕೇಶವ. ಪಂಕಜ ತಯಾರಾಯ್ತಾ? ಲಕ್ಷ್ಮಿ ಹೇಳೋಣ ಪರಣ ಲಾಸ್ಟ್ ಒಂದ್ಸಲ ಹೇಳೋಣ. ಹೇಳೋಣ ಡಾಕ್ಟರ್ ರೂಪ ಶಶಿಕಾಂತ್ ಅವರೆಲ್ಲಿದ್ದಾರೆ ಬರಬೇಕು ಅಂತ, ವೇದಿಕೆ ಮೇಲೆ ಬರಬೇಕು ಅಂತ ಗೀತಾ ಕೇಳ್ತಾ ಇದ್ದಾರೆ. ಲಕ್ಷ್ಮೀದೇವಿ ಅಲಂಕಾರ ಮಾಡ್ಕೊಂಡು ಬಂದಿದ್ದಾಳೆ. ಎಲ್ಲರ ಒಂದು ಲಕ್ಷ್ಮೀ ಶೋಭನ ಅಂದರೆ ಲಕ್ಷ್ಮೀದೇವಿ ಸ್ವಯಂವರ. ಅವಳು ಮಾಲೆ ಅಲಂಕಾರ ಮಾಡಿಕೊಂಡು ಬಂದಿದ್ದಾಳೆ. ಅವಳನ್ನು ದರ್ಶನ ಮಾಡಿ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ನಾವು ಲಕ್ಷ್ಮೀಶವನ್ನು ಪ್ರಾರಂಭ ಮಾಡೋಣ. ನಿಮ್ಮನ್ನು ಮೈಕ್ ಇಟ್ಟು ಹರೇ ಶ್ರೀನಿವಾಸ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತ್ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜನ್ನು ಕನ್ಯಾ ಪ್ರಭಾಗವತ್. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯಕ್ತಂ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಸ್ಮರಣಾತ್ ಭವೇತ್. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರ ಗುರುನ್ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಶ್ರೀ ಗುರುಭ್ಯೋ ನಮಃ. ಪ್ರಾರಂಭ ಮಾಡ್ತೇವೆ ಅಪ್ಪಣ ಚರ್ಚೆ. ರಾಘವೇಂದ್ರ ಸಪ್ತಾಗಮಹೋತ್ಸವದಲ್ಲಿ ಯಾವಾಗಲೂ ಒಂದೊಂದು ಪ್ರತಿ ವರ್ಷವೂ ನಡೆಯುವ ಕಾರ್ಯಕ್ರಮ ಅಂದರೆ ಲಕ್ಷ್ಮೀ ಶೋಭನ ಕಾರ್ಯಕ್ರಮ. ಎಲ್ಲರೂ ತುಂಬ ಸಂತೋಷ ಪಡಬೇಕಾದ ವಿಷಯ, ಇಷ್ಟು ಜನ ಊಟ ಮುಗದ ಮೇಲೆ ಬಂದು ಕೂತ್ಕೊಂಡು ಲಕ್ಷ್ಮೀ ಶೋಭನ ಕೇಳತೆವು ಅಂದರೆ ಇದಕ್ಕೆ ಭಗವಂತ ದೊಡ್ಡ ಮಾರ್ಕ್ ಹಾಕ್ತಾನೆ ನಮ್ಮೆಲ್ಲರಿಗೂ ಅಲ್ಲ. ದಾವಣಗೆರೆನ ನಿಜ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕಾದ್ರೆ ನಾವು ಎಲ್ಲ ಹಾಲ್ ತುಂಬಿ ಇದೆ ಊಟ ಆದ ಮೇಲೆ ಅಲ್ಲ. ನಾವು ಊಟಕ್ಕೆ ಮಾತ್ರ ಬರೋದಿಲ್ಲ, ಜ್ಞಾನಕ್ಕೂ ಬರ್ತೇವು ಅಂತ ದಾವಣಗೆರೆ ಅವರೆಲ್ಲ ಪ್ರೂವ್ ಮಾಡ್ತಾ ಇದ್ದಾರೆ. ಅದರಿಂದ ಭಾಳ ಸಂತೋಷವಾದ ವಿಷಯ ಇದು ಅಂತ ಹೇಳ್ತಾ ಪ್ರಾಯ ಸಹ ನಮ್ಮ ಸಪ್ತಾಹ ಮಹೋತ್ಸವದಲ್ಲಿ ವಿಧ ವಿಧವಾದ ಕಾರ್ಯಕ್ರಮ ನಡೆಯುತ್ತೆ ಅಲ್ವಾ. ನೋಡ್ತೇವೆ ಪಂಡಿತರ ಉಪನ್ಯಾಸ, ಸ್ವಾಮಿಗಳ ಉಪನ್ಯಾಸ ಎಲ್ಲ ನಡೀತಿರುತ್ತೆ. ಹಾಗಾದರೆ ರಾಯರಿಗೆ ತುಂಬ ಪ್ರಿಯವಾದದ್ದು ಯಾವುದು? ಅದೊಂದು ಕ್ವಶನ್ ಬಂದರೆ ನನಗನಿಸುತ್ತೆ ಈ ಕಾರ್ಯಕ್ರಮ ಅಂತ. ಯಾಕ್ರಿ ಇದು ನಿಮಗೆ ಇಷ್ಟು ಒಂದು ಧೈರ್ಯದಿಂದ ಹೇಳ್ತಾ ಇದ್ದೀರಿ ಅಂದರೆ ಬೇರನ್ನಲ್ಲ, ನಮ್ಮ ರಾಯರು ಹೇಗೆ ಅಂದರೆ ಪರಮ ದಡ್ಡರನ್ನು ಉದ್ಧಾರ ಮಾಡೋ ನಮ್ಮ ರಾಯರು ಅಲ್ಲ. ನೋಡಿ ಯೋಚನೆ ಕಥೆಯಲ್ಲಿ ಬರ್ತೆ, ಏನೋ ಮಾಡಿ ಮೇಯಿಸ್ತಿದ್ದಂತೆ ಅವನು ದಿವಾನ್ ಮಾಡಿಸಿದ್ರು. ಇದು ರಾಯರ ಕಥೆ. ನಮ್ಮಂಥ ದಡ್ಡರಾದ ಹೆಂಗಸರಿಗೂ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ ಅಂದರೆ ಅದು ರಾಘವೇಂದ್ರ ಸಪ್ತಾಗದು ಅಲ್ಲ. ನಾನು ನಿಮ್ಮೆಲ್ಲರೂ ದಡ್ಡರು ಅಂತ ಹೇಳಲ್ಲ, ಅದು ಗೀತಾ ಕಾಲ ಕೂತಿದ್ದಾರೆ, ನಾನು ಅನ್ನೇ ಹೇಳ್ಕೊತಾನೆ. ಹಾಗ ಅದರ ಏನಾಯಿತು, ಇದು ರಾಯರಿಗೆ
ಪ್ರೀತಿಕರವಾದ ಕಾರ್ಯಕ್ರಮ. ಇಂಥ ಹೆಂಗಸರು ಮಹಿಳೆಯರನ್ನ ಸೇರಿಸಿ ಲಕ್ಷ್ಮೀಶ್ವರ ಅರ್ಥಚಿಂತನೆಯನ್ನು ಮಾಡುತ್ತಾರೆ ಅಂದರೆ ರಾಯರಿಗೆ ಮನಸ್ಸಿಗೆ ತುಂಬ ಪ್ರೀತಿಕರಾಗಬೇಕು. ಅದರಿಂದ ಪ್ರತಿ ವರ್ಷ ಇದನ್ನು ತಪ್ಪದೇ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಲಕ್ಷ್ಮೀಶೋಭನ ಪದ್ಯ ಅಂದರೆ ಪೂಜ್ಯ ವಾದಿರಾಜರು ಅದ್ಭುತವಾದ ಪದ್ಯ ಹೇಳಬೇಕು. ಎಲ್ಲರೂ ಪ್ರತಿ ದಿವಸ ಹೇಳಬೇಕಾದ ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀಶೋಭನ ಪದ್ಯ. ಯಾತಕ್ಕೆ ಏನು ಅದು ನೋಡೋಣ, ಅರ್ಥ ಚಿಂತನೆಯಲ್ಲಿ ನೋಡೋಣ. ಹಾಗಾದರೆ ನಾವು ತಿಳಿಯಬೇಕಾದ್ದು ಯಾವುದು ಅಂದರೆ, ಒಂದು ಮಹಿಳೆ ಅಂದರೆ ಅವರಿಗೆ ಮಾಂಗಲ್ಯ ಧಾರಣ ಅಂತ ಹೇಳ್ತಾರೆ. ಯಾವ ಮಾಂಗಲ್ಯ ಹಾಕಬೇಕು ಅಂದರೆ ನಿಜವಾಗಿ ಎರಡು ಮಾಂಗಲ್ಯ ಇಟ್ಕೊಬೇಕು. ನಮ್ಮ ತಮಿಳ್ನಾಡು ಸೈಡ್ಲಿ ಮೂರು ಮಾಂಗಲ್ಯ ಧಾರಣ ಆಗಬೇಕು ಅಂತಿದೆ. ನಮ್ಮ ದಾವಣಗೆರೆ ಹೇಗಿದೆ ಗೊತ್ತಿಲ್ಲ. ಅದು ಮೂರು ಎರಡು ಹೇಳುವಾಗ ಮುಖ್ಯವಾದ ಮೊದಲು ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಎಲ್ಲರ ಮನಸ್ಸಲ್ಲಿ ಇರಬೇಕು. ಇನ್ನೊಂದು ಹರಿಕಥಾಂಸಾರ ಎಂದು ಬಿಡಬಾರದು. ಇದು ಎರಡು. ಮೂರನೇದು ಮಧ್ವನಾಮ, ನಮ್ಮ ಗುರುಗಳ ಸ್ಮರಣೆ ಮರೆಯಬಾರದು. ಇದು ಮೂರು ಯಾರು ಧಾರಣ ಮಾಡ್ತಾರೆಯೋ ಅವರು ನಿಜವಾದ ಮುತ್ತೈದೆಯರು, ಅವ್ರು ಎಂದೆಂದು ಅವ್ರ ಮೋಕ್ಷಕ್ಕೆ ಹೋಗ್ತಾರಂತೆ. ಇಷ್ಟು ಅರ್ಥಗರ್ಭಿತವಾಗಿ ಮಂಗಳ ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ. ಏನು ಹೇಳಿದ್ದಾರೆ ಲಕ್ಷ್ಮೀ ಶೋಭನ ಪದ್ಯದಲ್ಲಿ? ಅದೇನು ಲಕ್ಷ್ಮೀ ವಿಭಾಗ ತಾನೇ ಹೇಳಿದ್ದಾರೆ. ಅದಕ್ಕೆ ಇಷ್ಟು ಹೇಳುತ್ತಾ ಇದ್ದೀರಿ ಅಂದರೆ, ಸೀತಾ ಕಲ್ಯಾಣ ಇದೆ, ರುಕ್ಮಿಣಿ ಕಲ್ಯಾಣ ಇದೆ, ಇದೇ ಭಾಗವತ ಲಕ್ಷ್ಮೀ ಕಲ್ಯಾಣ ಇದನ್ನು ವರ್ಣನ ಮಾಡಿದ್ದಾರೆ. ಸೀತಾ ಬೇರೆ ಇಲ್ಲ, ರುಕ್ಮಿಣಿ ಬೇರೆ ಇಲ್ಲ, ನಮ್ಮ ತಾಯಿ ಲಕ್ಷ್ಮೀ ಬೇರೆ ಇಲ್ಲ, ಎಲ್ಲರ ಕಲ್ಯಾಣವನ್ನು ವಿವರಣೆ ಮಾಡಿದ್ದಾರೆ. ಹಾಗಿರುವಾಗ ಈ ಲಕ್ಷ್ಮೀ ಶೋಭನ ಪದ್ಯ, ಈ ಲಕ್ಷ್ಮೀ ಕಲ್ಯಾಣವನ್ನು ಪ್ರತಿನಿತ್ಯ ಯಾಕೆ ಹೇಳಬೇಕು, ಯಾಕೆ ಸೀತಾ ಕಲ್ಯಾಣ ಹೇಳಬಾರದ? ಹಾಗೆಂದು ಕೇಳಿದರೆ ನಮ್ಮ ವಾದಿರಾಜರು ಲಕ್ಷ್ಮೀ ಕಲ್ಯಾಣ ಇದನ್ನು ಯಾಕೆ ಹೈಲೈಟ್ ಮಾಡಿದ್ದಾರೆ ಅಂದರೆ, ಈ ಲಕ್ಷ್ಮೀ ಶೋಭನ ಪದ್ಯದ ಮೂಲಕ ಅವ್ರು ಹೇಳಿದ ವಿಷಯ ಯಾವುದು, ಲಕ್ಷ್ಮೀದೇವಿ ಮಹಿಮೆ. ಅದು ಮಾತ್ರ ಅಲ್ಲ, ಭಗವಂತನೇ ಸರ್ವೋತ್ತಮ, ಆ ತಾರತಮ್ಯ ಜ್ಞಾನ ಇದನ್ನು ತುಂಬಿಸಿದ ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ. ಈ ಜ್ಞಾನ ಇದ್ದರೆ ಅದು ಮೋಕ್ಷಕ್ಕೆ ಹಾರಿಯಾಗತ್ತೆ. ಅದಕ್ಕಾಗಿಯೇ ಲಕ್ಷ್ಮೀ ಶೋಭನ ಪದ್ಯವನ್ನು ಪ್ರತಿ ದಿವಸ ಇಲ್ಲ ಪ್ರತಿ ಕ್ಷಣ ನಮ್ಮ ನಾಡಿ ನರದಲ್ಲಿ ಹೋಗ್ತಾ ಇದ್ದರೆ ನಮ್ಮ ಜೀವ ಸಾರ್ಥಕ ಆಗತ್ತೆ. ಆ ನಿಟ್ಟಿನಲ್ಲಿ ಲಕ್ಷ್ಮೀ ಶೋಭನ ಪದ್ಯ ಅರ್ಥ ಚಿಂತನೆಯನ್ನು ಯಥಾಶಕ್ತಿ ಮಾಡುತ್ತಾ ಪಾರಾಯಣವನ್ನು ಮಾಡೋಣ. ನನಗೆ ಅನಿಸಿತು, ಯಾವ ಲಕ್ಷ್ಮೀ ಶೋಭನ ಪದ್ಯ ಹೇಳುತ್ತೆ ಈ ದಾವಣಗೆರೆಯಲ್ಲಿ ಒಂದು ಸ್ಪೆಷಲ್ ಮಾಡೋಣ. ಇದು ಯಾವಾಗ ಅನಿಸಿತು, ಟ್ರೈನ್ ಬರುವಾಗ ಒಂದು ಸಂಖ್ಯೆ ಮೂಲಕ ನಮ್ಮ ವಾದಿರಾಜರು ನಂಬರ್ಸ್ ಅಂತ ಹೇಳ್ತೇವಲ್ಲ, ಆ ನಂಬರ ಮೂಲಕವೂ ಈ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಸಾಕಷ್ಟು ವಿಷಯವನ್ನು ಹೇಳಿದ್ದಾರೆ. ಮೊದಲು ತಗೊಳ್ರೇನು, ಫಸ್ಟ್ ಪದ್ಯ ಯಾವ ಶೋಭನೆ, ಅದು ಮಂಗಳ ಪದ್ಯ, ಅದು ನಾಂದಿ ಪದ್ಯ. ನಾಂದಿ ಪದ್ಯದಲ್ಲಿ ಯಾವಾಗಲೂ ಏನಿರಬೇಕು ಅಂದರೆ ಒಂದು ಕಂಟೆಂಟ್ಸ್, ಇಡೀ ಆ ಗ್ರಂಥದಲ್ಲಿ ಯಾವ ವಿಷಯಗಳು ಬರುತ್ತೆಯೋ ಅದು ನಾಂದಿ ಪದ್ಯದಲ್ಲಿ ಇರಬೇಕು. ಇದು ಜನರಲ್ ರೂಲ್. ಅದು ಹರಿಕಥಾಂಸಾರ ಅಷ್ಟೇ. ಹರಿಕಥಾಂಸಾರ ಗುರುಗಳ ಕರುಣದಿಂದ ಅಪನತಿ ಪೇಳುವೆ, ಪರಮ ಭಕ್ತರಿಂದ ಆದರದ ಕೇಳುವುದು, ಅದು ಪಲ್ಲವಿ ಅಂದರೆ ಅದರ ಎಲ್ಲ ವಿಷಯಗಳು ಗ್ರಂಥದಲ್ಲಿ ಏನೇನು ವಿಷಯ ಬರುತ್ತೆಯೋ ಅದೆಲ್ಲ ಅಲ್ಲಿ ಕ್ರೋಢೀಕರಿಸಿ ಕೊಡ್ತಾರೆ. ಶೋಭನವೆನ್ನಿರೆ ಸುರರುಳು ಶುಭಗನಿಗೆ, ಶೋಭನವೆನ್ನಿರೆ ಸುಗುಣನಿಗೆ, ಶೋಭನವೆನ್ನಿರೆ ತ್ರಿವಿಕ್ರಮರಾಯಗೆ, ಶೋಭನವೆನ್ನಿರೆ ಸುರಪ್ರಿಯಗೆ. ಇದು ಪಲ್ಲವಿ. ಇದರ ಒಳಗೆ ಇಡೀ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ತಾನು ಏನು ಹೇಳುತ್ತೇನೆ ಎಂಬ ವಿಷಯವನ್ನು ವಾದಿರಾಜರು ನಮಗೆ ತೋರಿಕೊಟ್ಟಿದ್ದಾರೆ. ಹೌದು, ಶೋಭನವೆನ್ನಿರೆ ಸುರರುಳು ಶುಭಗನಿಗೆ, ಶೋಭನವೆನ್ನಿರೆ ಸುಗುಣನಿಗೆ. ಅವನೆಷ್ಟು ಗುಣವಂತ, ಅವನ ಸೌಂದರ್ಯ ಮಾತ್ರ ಅಲ್ಲ, ಅವನ ಗುಣ ಹೇಗೆ, ಅವನ ಪರಾಕ್ರಮ ಹೇಳಿ ಎಲ್ಲವನ್ನು ತೋರಿಸಿಕೊಟ್ಟು ಸುರಪ್ರಿಯಗೆ ದೇವತೆಗಳು ದೋಷವನ್ನು ಹೇಳಿ ಅದರಲ್ಲಿ ನಮ್ಮ ಭಗವಂತ ಎಷ್ಟು ಸರ್ವೋತ್ತಮ ಇದ್ದಾನ ಅಂತ ಹೇಳಿದ ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀ ಶೋಭನ ಪದ್ಯ. ಹೀಗೆ ಪಲ್ಲವಿಯಲ್ಲಿ ಹೇಳಿ ಆಮೇಲೆ 112 ಪದ್ಯ ಅದು ಲಕ್ಷ್ಮೀ ಶೋಭನ ಪದ್ಯ. ಸ್ವಲ್ಪ ಸಂಖ್ಯೆ ನೋಡ್ರೇನು, 112 ಪದ್ಯ ಯಾಕೆ ಹೇಳಿದ್ದಾರೆ? 1 1 2 ಅಲ್ಲ. ವಾದಿರಾಜರಂತಾರೆ, ನಾನು 112 ಯಾಕೆ ಹೇಳಿದೆ ಅಂದರೆ ಮೊದಲು 1
ಹರಿಯೇ ಸರ್ವೋತ್ತಮ ಈ ಪದ್ಯದ ಮೂಲಕ ತಿಳ್ಕೊಳ್ರಿ. ಇನ್ನೊಂದು ಒಂದು ಲಕ್ಷ್ಮೀದೇವಿ, ಅವಳು ಒಬ್ಬಳೇ ಅಕ್ಷರ ಪುರುಷಳು, ಅದನ್ನು ತಿಳ್ಕೊಳ್ರಿ. ಎರಡು ಕೊಟ್ಟೆ, ಯಾಕೆ ಇಲ್ಲಿ ನಾನು ಎಷ್ಟು ದೇವತೆಗಳನ್ನ ಹೇಳಿದ್ದೇನೆ, ಆ ದೇವತೆಗಳಲ್ಲಿ ಪರಶುಕ್ಲತ್ರಯರು ಒಂದು ಗ್ರೂಪ್ ಇದ್ದಾರೆ, ಉಳದ ದೇವತೆಗಳು ಒಂದು ಗ್ರೂಪ್ ಇದ್ದಾರೆ, ಎಲ್ಲರ ವಿಷಯವನ್ನು ಹೇಳಿದ್ದೇನೆ. ಚೆನ್ನಾಗಿ ಅರ್ಥ ಮಾಡಿಕೊಂಡು ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿ. ಯಾಕೆಂದರೆ ಈ ಯಾವ ಸಂದರ್ಭದಲ್ಲಿ ಬರುತ್ತೆ ಅಂದರೆ ನೋಡಿ, ಋಷಭ ಹಂಸ ಮೇಷ ಮಹಿಷ ಮೂಷಿಕ ವಾಹನವೇರಿ ಹೇಳುವಾಗ ಹಂಸ ವಾಹನ ಬ್ರಹ್ಮದೇವ್ರನ್ನ ಎತ್ಕೊಂಬಿಡ್ರಿ, ಅವರು ಬ್ರಹ್ಮದೇವ್ರ ಪರಶುಕ್ರ ತ್ರಯಲ್ಲಿ ಸೇರಿದವರು, ಅವ್ರನ್ನ ಇಲ್ಲಿ ನಾವು ಹಿಡಿಯಬಾರದು. ಈ ಜ್ಞಾನ ಯಾವಾಗ ಬರುತ್ತೆ ಅವರ ವಿಷಯನ ಬ್ರಹ್ಮ ವಾಯುದೇವ್ರ ವಿಷಯದ ಅರ್ಥ ಮಾಡಿಕೊಂಡ್ರೆ ಬರುತ್ತೆ. ಅದರಿಂದ ಒಂದು ಒಂದು ಎರಡು 112 ಪದ್ಯದಲ್ಲಿ ಇಡೀ ನಮ್ಮ ಮಧ್ವ ಸಿದ್ಧಾಂತವನ್ನು ತೋರಿಸಿಕೊಟ್ಟ ಪದ್ಯ ಲಕ್ಷ್ಮೀ ಶೋಭನ ಪದ್ಯ. ಇದನ್ನು ಯೋಚನೆ ಮಾಡಿ, ಮೊದಲ ಪದ್ಯ ಯಾವುದು? ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಂಬೆ. ಲಕ್ಷ್ಮೀನಾರಾಯಣರು ಕಕ್ಷದಲ್ಲಿ ಒಂದೇದು ಗೊತ್ತಿದೆ. ನೆಕ್ಸ್ಟ್ ಪದ್ಯ ಯಾವುದು? ಪಾಲಸಾಗರವನ್ನು ಲೀಲೆಯಲ್ಲಿ ಕಡೆಯಲು ಬಾಲೆ ಮಗ ಲಕ್ಷ್ಮಿ ಊದಿಸಿದಳು. ಎರಡನೇ ಕಕ್ಷ ಯಾವುದು? ನಮ್ಮಮ್ಮ ತಾಯಿ ಲಕ್ಷ್ಮೀದೇವಿ. ಮೂರನೇ ಪದ್ಯ ನೋಡ್ರಿ, ಬೊಮ್ಮನ ಪ್ರೇರಿ ತನ್ನರಸಿ ಎಳುಗೂಡಿ. ಯಾರನ್ನ ಹೇಳಿದ್ದಾರೆ? ಬ್ರಹ್ಮದೇವ್ರನ್ನ ಆರಂಭ ಮಾಡಿದ್ದಾರೆ. ಹೀಗೆ ಸಂಖ್ಯೆ ಮೂಲಕ ಹೇಳಿ ಲಕ್ಷ್ಮೀ ಶೋಭನ ಪದ್ಯ ಅಂದರೆ. ಹತ್ತನೇ ಪದ್ಯ ಯಾವುದು ಹೇಳಿ? ನಿಮ್ಮ ಎಲ್ಲ ಪುಸ್ತಕ ಇಟ್ಕೊಂಡಿದ್ರೆ ನೀವು ನೋಡಬಹುದು. ಹತ್ತನೇ ಪದ್ಯ ಯಾವುದು ಅಂದರೆ, ಉಂಬುದಾಕಿಯಲ್ಲಿ ವಧುವರರ್ಗೆ ಅಂತ ಬರೋದು ಅಲ್ಲ. ಉಂಬು ಉದಕ, ಉಂಬು ಉದಕ ಅಂದರೆ ಒಳ್ಳೆ ಊಟ ಒಳ್ಳೆ ನೀರು, ಉದಕ ನೀರು ಉಂಬು ಊಟ, ಇದು ನನಗೆ ಸಿಗಬೇಕು ವಧುವರರಿಗೆ ಸಿಗಬೇಕು ಅಂತ. ಉಂಬು ಉದಕ ಯಾಕೆ ಹತ್ತನೇ ಪದ್ಯ ಅಂದರೆ, ಎಷ್ಟೇ ಜೀವನದಲ್ಲಿ ಎಷ್ಟು ಐಶ್ವರ್ಯ ಇದ್ದರೂ ಯಾವುದರಿಂದ ತೃಪ್ತಿ ಆಗತ್ತೆ? ಊಟದಿಂದ ತೃಪ್ತಿ ಆಗತ್ತೆ. ನಾವು ನೋಡಿದ್ದೇವಲ್ಲ, ಎಷ್ಟೇ ಬಂದರೂ ಆ ಒಂದು ಗಂಟೆಗೆ ಎಲೆ ಹಾಕಿ ಚೆನ್ನಾಗಿ ಸ್ವೀಟ್ ಹಾಕಿ ಊಟ ತಿನ್ನುವ, ಅಪ್ಪ ಎಷ್ಟು ಚೆನ್ನಾಗಿತ್ತು ಅಡುಗೆ, ಎಷ್ಟು ಚೆನ್ನಾಗಿ ಊಟ ಮಾಡಿದೆವು, ಆ ತೃಪ್ತಿಯನ್ನು ಕೊಡತ್ತಲ್ಲ. ಆಗ ಹತ್ತು ಅಂದರೆ ಅದು ಪೂರ್ಣ. ಅದಕ್ಕೆ ಹತ್ತು ಸಂಖ್ಯೆ ಯಾವಾಗಲೂ ಹತ್ತು ಅಂದರೆ ಪೂರ್ಣ. ಆಗ ಪೂರ್ಣವಾದದ್ದು ಯಾವುದು? ಎಷ್ಟು ಐಶ್ವರ್ಯ ಇದ್ದರೂ ಪೂರ್ಣವಾಗಿ ಉಂಬು ಬೇಕಾ? ಹತ್ತನೇ ಪದ್ಯದಲ್ಲಿ ವಾದಿರಾಜರು ವರ್ಣನೆ ಮಾಡುತ್ತಾರೆ, ಆ ಹಸಿ ತೃಷ ಯಾವುದಿಲ್ಲದೆ ಪೂರ್ಣವಾಗಿ ಭಗವಂತ ಕೊಡುತ್ತಾನ. ಈ ಹಸು ಮಾತ್ರ ಇಲ್ಲಂತೆ, ಯಾವ ಹಸು ನಮಗಿದೆ ನಿಜವಾಗಿರಬೇಕಾದ ಹಸು ಯಾವುದು? ಅದು ಜ್ಞಾನದ ಹಸು. ಅದು ಬೇಕು ಅಂತಿರಬೇಕು ಅಲ್ಲ. ನಾವೆಲ್ಲರೂ ಮಧ್ಯಾಹ್ನ ಟೈಮ್ಲಿ ನಿಜವಾಗಿ ನಾನು ಅನಿಸ್ಕೊಂಡೆ, ಶ್ರೀರಂಗಂ ಮೆಡ್ರಾಸ್ ಮಾತ್ರ ಬಿಸಿಲಿರುತ್ತೆ, ದಾವಣಗೆರೆ ಧಾರವಾಡಲ್ಲ ಸ್ವಲ್ಪ ಕೂಲ್ ಇರೋದು ಅನಿಸ್ಕೊಂಡಿದ್ದೆ. ಇಲ್ಲಿ ಬಂದರೆ ಗೊತ್ತಾಗತ್ತೆ, ಎಲ್ಲ ಶ್ರೀರಂಗ ಎಲ್ಲ ಒಂದೇ ಸೈಲಿಂಗ್ನ ಸೇಮ್ ಬೋಟ್ ಹೇಳ್ತೇವಲ್ಲ, ಅಂಥ ಥರ ಇಲ್ಲಿ ಬಿಸಿಲಿದೆ ಅಂತ ಅರ್ಥ ಆಯ್ತು ನನಗೀಗ. ಆಗ ಇಂಥ ಬಿಸಿಲಿನಲ್ಲಿ ಎಲ್ಲರೂ ಸೇರಿದ್ದೆವು ಅಂದರೆ ಯಾವುದಕ್ಕಾಗಿ? ಅದು ಜ್ಞಾನದ ಹಸುವಿಯಾಗಿ ನಾವೆಲ್ಲ ಸೇರಿದ್ದೆವು ಅಲ್ಲ. ಆಗ ಈ ಹಸುವು ಸರಿಯಾಗತ್ತೆ ಅಂದರೆ ವಾದಿರಾಜರ ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿ. ಇನ್ನು ಸಂಖ್ಯೆ ನೋಡ್ತಾ ಬನ್ನಿ, ಯೋಚನೆ ಮಾಡಿ, 22 ಪದ್ಯ ಯಾವುದು ಬರ್ತೇ ನೋಡಿ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಂತ ಬರೋದು. ಧರ್ಮ ಅಂದರೆ ಅದು ನಮ್ಮತ್ರ ಸಿದ್ಧಾಂತ ಒಂದೇ, ಸಂಖ್ಯೆ ಮೂಲ ಹೇಳ್ತಾರೆ, ಬೇರೇನು ಹೇಳಲ್ಲ. ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿಗೆ ಅಮ್ಮಮ್ಮ ತಕ್ಕ ಗುಣವಿಲ್ಲ ಅಂದರು. ನಿಮಗೆ ಧರ್ಮ ಬೇಕಾ? ನಮ್ಮ ಮಧ್ವ ಸಿದ್ಧಾಂತವನ್ನು ಹಿಡಿರಿ. ಯಾಕೆ? ನಮ್ಮ ಆಚಾರ್ಯರ ಭಾಷೆ ಎಷ್ಟನೇ ಭಾಷ್ಯ? 22 ಭಾಷ್ಯ. 21 ಭಾಷ್ಯವನ್ನು ಖಂಡನ ಮಾಡಿ 22 ಭಾಷ್ಯ ಯಾವುದು ಅಂದರೆ ಇದು ನಮ್ಮ ಮಧ್ವಶಾಸ್ತ್ರ. ಹಾಗಿದ್ದಲ್ಲಿ ನಮ್ಮ ವಾದಿರಾಜರು ಕೊಡ್ತಾರೆ, ಹೇಳಿದ್ದೇನು ಧರ್ಮ ಉಂಟು ಒಬ್ಬನಲ್ಲಿ, ಧರ್ಮ ಉಂಟು ಯಾವುದನ್ನಲ್ಲಿ? ನಮ್ಮ ಆಚಾರ್ಯರ ಸಿದ್ಧಾಂತವನ್ನು ಕೈ ಹಿಡಿದರೆ. ಇದು ಮಾತ್ರ ಅಲ್ಲರಿ, 37 ಪದ್ಯ ನೋಡ್ರಿ. ಏಕೆ ನಾನು ಫುಲ್ ಪದ್ಯ ಹೇಳಲ್ಲ, ಅಲ್ಲಲ್ಲೇ ಅಲ್ಲಲ್ಲಿ ಹೇಳ್ತಾ ಆಮೇಲೆ ಪಾರಾಯಣಕ್ಕೆ ಹೋಗೋಣ ಅಂತ. 37 ಪದ್ಯ ನೋಡ್ರಿ. ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ, ಬೇಕೆಂಬ ನ್ಯಾಯವ ತಿಳಿದುಕೋ. ಶಾಸ್ತ್ರ ಅರ್ಥವನ್ನು ನಿರ್ಣಯ ಮಾಡಿಕೊಡತ್ತೆ. ಯಾವುದು? ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸಿಲುಕ. ಈ ಶಾಸ್ತ್ರ ವಿಷಯ ತಿಳಿಯಬೇಕಾದರೆ
37 ನಮ್ಮ ಸ್ವರಮೂಲ ಗ್ರಂಥಗಳು ಆಚಾರ್ಯರು ಕೊಟ್ಟಿದ್ದಾರಲ್ಲ, ಆ ಗ್ರಂಥಗಳು ಸಾರ ಯಾವುದು ಅಂದರೆ ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ. ಆಗ ಇಡೀ ಮಧ್ವಶಾಸ್ತ್ರರ ಸಾರವನ್ನು ತಿಳಿಯಬೇಕಾ, ಆ 37ನೇ ಆ ಪದ್ಯವನ್ನು ನಾವು ನೋಡೋಣ. ಹೀಗೆ ಶಾಸ್ತ್ರದ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ವಾದಿರಾಜರ ಲಕ್ಷ್ಮೀ ಶೋಭನ ಪದ್ಯವನ್ನು ನೋಡಿದೆವು ಅಂದರೆ ಅದು ಸಂಖ್ಯಾಶಾಸ್ತ್ರಕ್ಕೂ ಸರಿ ಬರುತ್ತೆ. ಇಂಥ ಅದ್ಭುತವಾದ ಗ್ರಂಥವನ್ನು ನಮ್ಮೆಲ್ಲರೂ ಪಾರಾಯಣ ಮಾಡೋಕ್ಕೆ ಭಗವಂತ ಅನುಕೂಲ ಮಾಡಿಕೊಟ್ಟಿದ್ದಾನ, ಈ ಸೌಭಾಗ್ಯವನ್ನು ಈ ರಾಘವೇಂದ್ರ ಸಪ್ತಾಗ ನಮಗೆಲ್ಲರಿಗೂ ಕೊಟ್ಟಿದೆ, ಅದನ್ನು ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ನಾವೆಲ್ಲರೂ ಪಾರಾಯಣ ಮಾಡೋಕ್ಕೆ ಪ್ರಾರಂಭ ಮಾಡೋಣ. ಎಲ್ಲ ನೆಟ್ಟು ಕೂತ್ಕೊಳ್ರಿ. ನಮ್ಮ ನಮ್ಮ ಮನೆಯಲ್ಲಿ ನಮಗೆ ಎಷ್ಟೋ ಕಲಸ ತಾಪತ್ರ ಇದ್ದೇ ಇದೆ, ಅದನ್ನೆಲ್ಲ ಸ್ವಲ್ಪ ದೂರ ಇಡಿ. ನಮ್ಮ ಹೃದಯ ಕಮಲದಲ್ಲಿ ಭಗವಂತನನ್ನು ಧ್ಯಾನ ಮಾಡಿ. ಹೇಳ್ತಾರಲ್ಲ, ಚಿನ್ಮಯವೆನಿ ನಿಮ್ಮ ಮನೆಗಳಲ್ಲಿ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಮ ಎರಡುಗೂಡಿ ರಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸೆಗೇಬ ಅಂತ ಚಿನ್ಮಯವೆನಿಪ ಆ ಮುತ್ತು ರತ್ನಗಳಿಂದ ಕೂಡಿದ ಹಸನ್ಮನೆಯನ್ನು ನಮ್ಮ ಹೃದಯ ಮಧ್ಯದಿಂದ ಹಾಕೋಣ. ಅಷ್ಟದ ಕಮಲವನ್ನು ಚೆನ್ನಾಗಿ ಬಿಡಿಸೋಣ, ಅದರ ಒಳಗೆ ಮುತ್ತಿನ ಒಂದು ಮಂಟಪವನ್ನು ಇಡ, ನವರತ್ನದ ಮಂಟಪ ಅದನ್ನು ಇಡೋಣ, ಅದರ ಒಳಗೆ ಮುತ್ತಿನ ಹಸನ್ಮನೆಯನ್ನು ಹಾಕೋಣ, ಅದಿಲಿ ಲಕ್ಷ್ಮೀ ನಾರಾಯಣನ ಕುಳ್ಳಿರಿಸೋಣ. ನಮ್ಮಮ್ಮ ತಾಯಿ ಭಗವಂತನ ಜೊತೆಯಲ್ಲಿ ಕೂತಿದ್ದಾಳಂತೆ ನೋಡಿ. ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಎಷ್ಟು ಚೆನ್ನಾಗಿ ವರ್ಣನ ಬರುತ್ತೆ. ನಮ್ಮ ಭಗವಂತ ತನ್ನ ಕೈಯನ್ನು ಅವಳ ಸೊಂಡಲ್ಲಿ ಹೇಗೆಂದರೆ ಎಲ್ಲಿಟ್ಕೊಂಡಿದ್ದಾನಂದರೆ ಅವನ ಹೆಪ್ಪನಂತೇವಲ್ಲ ಸೊಂಟ ಅದರ ಮೇಲೆ ಇಟ್ಟಿದ್ದಾನಂತೆ. ಯಾತಕ್ಕಿಟ್ಟಿದ್ದಾನ? ರುಕ್ಮಿಣಿ ಶಿವಜಿಲ್ ಹೇಳ್ತಾರೆ, ಬೇರೆ ಇದಕ್ಕೂ ಇಲ್ಲ, ನಮ್ಮ ತಾಯಿ ಸೊಂಟ ಗೊತ್ತೇ ಇಲ್ಲಂತೆ. ಹೇಗಿರಬೇಕು ಅಂದರೆ ತುಂಬ ಕೃಶವಾಗಿರಬೇಕು, ಹೆಂಗಸರ ಒಂದು ಹಿಪ್ಪಂತೇವಲ್ಲ ಅದು ಹೇಗಿರಬೇಕು ಅಂದರೆ ಸಣ್ಣಕ್ಕಿರಬೇಕು ಅಂದರೆ ಕಾಣಿಸ್ಲೇಬಾರದು ಅಂತ ಅಂತಮ್ಮರು ಇರಬೇಕು ಅದು ಲಕ್ಷಣ. ನಮ್ಮ ತಾಯಿ ಹಾಗಿದ್ದಾಳೆ ಇಲ್ಲ, ನಾವು ನಮ್ಮನ್ನೆಲ್ಲ ಹೇಳೋದು ಬೇಡ, ಅಲ್ಲಿ ದೇವತೆಗಳ ವಿಷಯ ಅದಲ್ಲ, ಅದರಿಂದ ನಾವೇ ನೋಡ್ಕೊಂಬೋದು ಬೇಡ ಅಲ್ಲ. ಆಗ ಆ ಲಕ್ಷ್ಮೀದೇವಿ ಹಾಗಿದ್ದಾಳೆ, ಅದು ಇದುವೇ ಅವಳು ಸೊಂಟ, ನಾ ತೋರಿಸಿಕೊಡ್ತೇನೆ ಅಂತ ನಮ್ಮಮ್ಮ ಭಗವಂತ ಆ ಸೊಂಟದ ಮೇಲೆ ತೈದು ಕೈಯನ್ನು ಇಟ್ಟಿದ್ದಾನ ಅಂತ ರುಕ್ಮಿಣಿ ಶಿವಜಿ ವಾದಿರಾಜರು ವರ್ಣನೆ ಮಾಡ್ತಾ ಇದ್ದಾರೆ. ಅದನ್ನು ತಾನು ಪೊಳವ ಕಾಂಚಿಯ ದಾಮ ಉಲಿವ ಕಿಂಕಿಣಿಗಳು ಅದರಲ್ಲಿ ಬರ್ತಾ ಇದೆ. ಹೀಗೆ ನಮ್ಮಮ್ಮ ತಾಯಿ ಕೂತಿದ್ದಾಳೆ, ಭಗವಂತ ಪೀತಾಂಬರ ದಾರಿಯಾಗಿ ಶಂಖ ಚಕ್ರವನ್ನು ಹಿಡಿದುಕೊಂಡು ಅವನು ಹಸನ್ಮುಖನಾಗಿದ್ದಾನ. ಮಂದಹಾಸ ವದನ ಎಂಥ ಅವನ ಕೊರಳಲ್ಲಿ ಅವನ ಕಾಶಿ ಅವನ ಕಾಸುಮಾಲು ಹಾಕ್ಕೊಂಡಿದ್ದಾನಂತೆ. ಷೋಡಸಿಯಲ್ಲಿ ವರ್ಣನೆ ಮಾಡ್ತಾರೆ ಷೋಡಸಿಕಾರರು, ಅವನು ಮೂರು ಪದರು ಕಾಸುಮಾಲೆ, ಮೂರು ಪದರು ಮುತ್ತಿನ ಹಾರ, ಮೂರು ಪದರು ನವರತ್ನದ ಹಾರ ಇದನ್ನು ಧಾರಣೆ ಮಾಡಿಕೊಂಡಿದ್ದಾನ ಅಂತ. ಅಂಥ ಭಗವಂತನನ್ನು ನಮ್ಮ ಹೃದಯದಲ್ಲಿ ನೋಡುತ್ತಾ ಅವನ ವದನ ಮಂದಹಾಸ ವದನವನ್ನು ಸ್ಮರಣೆ ಮಾಡುತ್ತಾ ಅವನ ಕರುಣೆ ಬೀಳುವ ಕಟಾಕ್ಷ ಕರುಣಾ ಕಟಾಕ್ಷ ಹೇಳ್ತೇವಲ್ಲ ಅವನ ಆರಳಿದ ಕಣ್ಣುಗಳು ಅದನ್ನು ಧ್ಯಾನ ಮಾಡುತ್ತಾ ಅವನ ಮುಂಗುರುಳು ಎಷ್ಟು ಸುಂದರವಾಗಿ ಅವನ ಮುಖದಲ್ಲಿ ಲೋಲಾಡ್ತಾ ಇದೆ ಅದನ್ನು ಸ್ಮರಣೆ ಮಾಡುತ್ತಾ ಲಕ್ಷ್ಮೀದೇವಿ ಅವಳು ಭಗವಂತನನ್ನೇ ನೋಡ್ತಾ ಇದ್ದಾಳಂತೆ. ಭಗವಂತ ತನ್ನ ದೃಷ್ಟಿಯನ್ನು ಯಾರ ಮೇಲೆ ಹಾಕ್ತಾನೆಯೋ ಅವಳ ದೃಷ್ಟಿಯು ಅವರ ಮೇಲೆಯೇ ಇರ್ತಂತೆ. ಅಂಥ ಲಕ್ಷ್ಮೀದೇವಿಯನ್ನು ತನ್ನ ಜತೆಯಲ್ಲಿರುವ ಭಗವಂತನ ಧ್ಯಾನ ಮಾಡುತ್ತಾ ಶೋಭನೆ ಬೆನ್ನೀರೆ ಸುರರೋಳು ಶುಭಗನಿಗೆ, ಶೋಭನೆ ಬೆನ್ನೀರೆ ಸುಗುಣನಿಗೆ, ಶೋಭನೆ ಬೆನ್ನೀರೆ ತ್ರಿವಿಕ್ರಮರಾಯಗೆ, ಶೋಭನೆ ಬೆನ್ನೀರೆ ಸುರಪ್ರಿಯಗೆ, ಶೋಭಾನೆ ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣಿಂ ಪಕ್ಷಿವಾಗನ್ನಗರಗೂವೆ, ಪಕ್ಷಿವಾಗನ್ನಗರಗೂವೆ ಅನುದಿನ ರಕ್ಷಿಸಲಿ ನಮ್ಮ ವಧುವರರ ಶೋಭಾನೆ. ಪಾಲಸಾಗರವನ್ನು ಲೀಲೇಲಿ ಕಡೆಯ ಬಾಲೆ ಮಹಾಲಕ್ಷ್ಮಿ ಉದಿಸಿದಳು, ಬಾಲೆ ಮಹಾಲಕ್ಷ್ಮಿ ಉದಿಸಿದಳಾದೆ ಪಾಲಿಸಲಿ ನಮ್ಮ ವಧುವರರ ಶೋಭಾನೆ. ಬೊಮ್ಮನ ಪ್ರಳಯದಲ್ಲಿ ತನ್ನರಸಿಯೊಡಗು ಸುಮ್ಮನೆಯಾಗಿ ಮಲಗೀಪ್ಪ, ನಮ್ಮ ನಾರಾಯಣಗೂ ಈ ರಮ್ಮೆ ಗಡಿಗಡಿ ಜನ್ಮವೆಂಬುವುದು ಅವತಾರ
ಶೋಭಾನೆ. ಕಂಬುಕಂಠದ ಸುತ್ತ ಕಟ್ಟಿದ ಮಂಗಳ ಸೂತ್ರ ಅಂಬುಜವೆರಡು ಕರೆಯುಗದಿ, ಅಂಬುಜವೆರಡು ಕರೆಯುಗದಿ ಧರಿಸಿ ಪೀತಾಂಬರವ ನುಟ್ಟು ಮೆರೆದಾಳು ಶೋಭಾನೆ. ಒಂದು ಕರದಿಂದ ಅವಯವನಿವಳ್ ಮತ್ತೊಂದು ಕೈಯಿಂದ ವರಗಳ, ಕುಂದಿಲ್ಲದ ಆನಂದ ಸಂದೋಹ ಉಣಿಸು ಎಂದಿರೇ ನಮ್ಮ ಸಲಹಾದೆ ಶೋಭಾನೆ. ಯಾರ್ಯಾರನ್ನ ಪದ್ಯಕ್ಕೆ ಅರ್ಥ ಬೇಕು ಅಂದರೆ ನೀವು ಕೇಳಬಹುದು, ಯಾಕಂದ್ರೆ ಮುಂದೆ ಎಲ್ಲ ಪದ್ಯಕ್ಕೂ ಅರ್ಥ ವಿವರ ಹೇಳೋದಕ್ಕೆ ಟೈಮ್ ಇರಲ್ಲ. ನಿಮಗೇನೋ ಪರ್ಟಿಕ್ಯುಲರ್ ಒಂದು ಪದ್ಯಕ್ಕೆ ಅರ್ಥ ಬೇಕು ಅಂದರೆ ನೀವು ಹೇಳಬಹುದು ಅಂತ ಹೇಳ್ತಾ, ಈ ಈ ನಮ್ಮ ಲಕ್ಷ್ಮೀ ದೇವಿ ತಾನು ಅಲಂಕಾರವನ್ನು ಮಾಡಿಕೊಂಡು ಬಂದ ಪದ್ಯಗಳನ್ನೆಲ್ಲ ಮೊದಲು ಹೇಳ್ತಾ ಬರ್ತಾರೆ. ಲಕ್ಷ್ಮೀ ಶೋಭನ ಪದ್ಯ ಅಂದರೆ ಲಕ್ಷ್ಮೀದೇವಿ ಮೊದಲು ಅವತಾರ ಮಾಡಿದ್ದು, ಅವಳು ತನ್ನ ಏನೇನು ಆಭರಣವನ್ನು ಹಾಕ್ಕೊಂಡು ಬಂದಿದ್ದಾಳಂತೆ. ಇದೆಲ್ಲ ಯಾಕೆ ಹೇಳ್ತಾರೆ ವಾದಿರಾಜರು ಅಂದರೆ, ಇದನ್ನೆಲ್ಲ ನಾವು ನಮ್ಮ ಮನೆಯಲ್ಲಿ ಈಗ ಆಭರಣ ಹಾಕ್ಕೊಂಬೋದು ಫ್ಯಾಷನ್ ಇಲ್ಲ, ಆಭರಣ ಹಾಕ್ಕೊಳ್ಳೋಂಗಿರೋದು ಫ್ಯಾಷನ್ ಆಯಿತು. ತರಿಸಬೇಕಾದ ಗೋಲ್ಡು ಅದು ಲಾಕರಲ್ಲಿ ಇರಬೇಕಾದ್ದು. ಯಾಕೆ ಲಾಕರಲ್ಲಿ ಹಾಕಿ ನಾವು ತರಿಸ್ತೇವೆ ಗೊತ್ತಿಲ್ಲ, ಆಗ ತರಿಸ್ತೇವೆ ಅದು ಲಾಕರಲ್ಲೇ ಇರುತ್ತೆ. ಲಾಕರಿಂದ ಮನೆಗೆ ತೊಗೊಂಡು ಬರೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ, ಆದರೆ ನಾವೇನು ಮಾಡ್ತೇವೆ ಲಾಕರಲ್ಲಿ ಇರ್ತದೆ, ಸರಿ ಇವು ತೊಂದಿರಬೇಡಲಿ ಅದು ಹಂಗಾರೆ ಲಾಕರಲ್ಲಿ ಇರ್ತಲ್ಲ. ಆಗ ಮಾಡಬೇಡಿ, ಎಲ್ಲರೂ ಧಾರಣ ಮಾಡಿ ಬಂಗಾರ, ಅದು ನಮ್ಮ ನಾವು ಧಾರಣ ಮಾಡಿದರೆ ನಾವು ಶುದ್ಧ ಆಗ್ತೇವೆ, ನಮ್ಮಿಬ್ಬರ ಅನರ್ಥಗಳೆಲ್ಲ ಏನೇನು ಅದೆಲ್ಲ ಪರಿಹಾರ ಆಗತ್ತೆ. ಈ ದೃಷ್ಟಿಯಲ್ಲಿ ಭಗವಂತನಿಗೆ ಮಾಡ್ಕೊಂಬೋ ಅಲಂಕಾರ ಇದು. ನಾವು ನಮ್ಮ ಅಲಂಕಾರಕ್ಕೆ ಮಾಡ್ಕೊಂಬೋದಿಲ್ಲ, ನಮ್ಮೊಳಗೆ ಬಿಂಬರೂಪಿ ಪರಮಾತ್ಮ ಇದ್ದಾನ, ಅವನಿಗೆ ಮಾಡುವ ಅಲಂಕಾರ. ಈ ಚಿಂತನೆಯಿಂದ ನೀವು ಧಾರಣ ಮಾಡಿರಿ ಅಂತ ಲಕ್ಷ್ಮೀ ಶೋಭನ ಪದ್ಯದ ಮೂಲಕ ಲಕ್ಷ್ಮೀ ಏನೇನು ಆಭರಣ ಧಾರಣ ಮಾಡಿದ್ದಾರೆ ಅದನ್ನು ಹೇಳ್ತಾ ಬರ್ತಾರೆ. ಯಾವಾಗಲೂ ಏನು ರೀತಿ ಅಂದರೆ, ವರ್ಣನೆ ಮಾಡುವಾಗ ಒಂದು ಪಾದದಿಂದ ವರ್ಣನೆ ಮಾಡಬೇಕು, ಇಲ್ಲ ಶಿರಸ್ಸಿಂದ ವರ್ಣನೆ ಮಾಡಬೇಕು, ಇದು ಎರಡು ರೀತಿ ಇದೆ. ಲಕ್ಷ್ಮೀಶೋಭನ ಪದ್ಯ ಹೇಗೆಂದರೆ, ಮೊದಲು ವರ್ಣನೆ ಮಾಡಿದ್ದು ಯಾವುದು, ಕಂಬು ಕಂಠದ ಸುತ್ತ ಕಟ್ಟಿದ್ದ ಮಂಗಳ ಸೂತ್ರ ನೋಡಿ. ಸ್ಟ್ರೈಟ್ ಆರಂಭ ಮಾಡಿದೆ ಇದರಿಂದ ಅಂದರೆ ಕೊರಳಿನ ಕುತ್ತಿಗೆಯಿಂದ. ಯಾಕೆಂದರೆ ಎಲ್ಲರಿಗೂ ಏನು ಅಂತಂದರೆ, ಲಕ್ಷ್ಮೀದೇವಿ ವಿವಾಹಕ್ಕೆ ಬಂದಿದ್ದಾಳೆ, ಇದು ಅವಳೆ ಫಸ್ಟ್ ಮ್ಯಾರೇಜಾ, ಈ ಕಾಲ ಕೇಳಬೇಕಾಯ್ತು ಅದಲ್ಲ, ಹಿಂದಿನ ಕಾಲ ಯಾರು ಕೇಳಿದ್ದೇ ಇಲ್ಲ ರೀ, ಹೆಂಗಸಿಗೆ ಫಸ್ಟ್ ಮ್ಯಾರೇಜಾ ಸೆಕೆಂಡ್ ಮ್ಯಾರೇಜ್ ಕೇಳಿದ್ದವ ನಾವು, ಈಗ ಕೇಳಬೇಕಾಗಿದೆ ಹೆಂಗಸನ್ನ ಕೇಳಿದ್ರು ಕೂಡ. ನನ್ನ ಅವರು ಒಬ್ರು ಹೇಳ್ತಾ ಇದ್ದಾರೆ, ನನ್ನ ಮಗಳು ಸೆಕೆಂಡ್ ಮ್ಯಾರೇಜ್ ರೀ ಇದು ಅಂತ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ. ಎಂಥ ಕಾಲಲ್ಲಿ ಕೂತಿದ್ದೇವು ನೋಡಿ. ಹೀಗೆ ಯಾರು ನಮ್ಮ ಲಕ್ಷ್ಮೀದೇವಿನ ಕೇಳಬಾರದಲ್ಲ. ಅದನ್ನು ವಾದಿರಾಜ ಹೇಗೆ ಮಾಡಿದ್ದಾರೆ ಅಂದರೆ, ಕಂಬು ಕಂಠದ ಸುತ್ತ ಕಟ್ಟಿದ್ದ ಮಂಗಳ ಸೂತ್ರ, ಅವಳು ಎವರ್ ಅಂಡ್ ಎವರ್ ಅಂಡ್ ಎವರ್ ನಮ್ಮ ಭಗವಂತನಿಗೆ ಅವ್ರ ಹೆಂಡತಿಯವಳು, ಅವಳ ಧಾರಣ ಮಾಡಿಕೊಂಡೇ ಬಂದಿದ್ದಾಳೆ. ಈಗ ಬರೋದು ಯಾತಕ್ಕೆ ಅಂದರೆ, ನಮ್ಮ ಭಗವಂತನ ಕುತ್ತಿಗೆಯಲ್ಲಿ ಮಾಲೆಯನ್ನು ಹಾಕೋದಕ್ಕೆ. ನಮಗೆ ಚೆನ್ನಾಗಿ ಕ್ಲಾರಿಫೈ ಆಗಬೇಕಲ್ಲ. ಆದ್ದರಿಂದ ವಾದಿರಾಜರು ಮೊದಲು ವರ್ಣನೆ ಮಾಡಿದ್ದು ಯಾವುದು, ಕಂಬು ಕಂಠದ ಸುತ್ತ ಕಟ್ಟಿದ್ದ ಮಂಗಳ ಸೂತ್ರ, ಅಂಬುಜವೆರಡು ಕರೆಯುಗದಿ, ಅಂಬುಜವೆರಡು ಕರೆಯುಗದಿ ಧರಿಸಿ ಪೀತಾಂಬರವನ್ನುಟ್ಟು ಮೆರೆದಳು. ನೋಡಿ, ಲಕ್ಷ್ಮೀಶೋಭನ ಪದ್ಯದಲ್ಲಿ ಎರಡು ಕರದಲ್ಲಿ ಅಂಬುಜ ತಾವರೆ ಇದೆ, ಉಳದ ಎರಡು ಕರದಲ್ಲಿ ಏನಿದೆ ಆ ನುಡಿಯಲ್ಲಿ ಬರಲಿಲ್ಲ. ನೆಕ್ಸ್ಟ್ ನುಡಿಯಲ್ಲಿ ಬರ್ತಾ ಏನಂದ, ಒಂದು ಕರದಿಂದ ಅಭಯವ ನೀವಳೆ ಮತ್ತೊಂದು ಕೈಯಿಂದ ವರಗಳ, ಆ ನುಡಿಲಿ ಹೇಳಿರ್ಬೇಕಾಗ್ತಾನೆ. ಅದಕ್ಕೆ ಯಾಕೆ ಇನ್ನೊಂದು ನುಡಿ ಬೇಕಾಯಿದೆ ವಾದಿರಾಜ ನೋಡಿ. ಯಾಕೆಂದರೆ ನಮ್ಮ ಚಿಂತನೆಗೆ ಎಡಕೋದು ಯಾವುದು, ಲಕ್ಷ್ಮೀ ದೇವಿಗೆ ಎರಡು ಕೈ, ನಾಲ್ಕು ಕೈ, ಎಂಟು ಕೈ, ಹದಿನಾರು ಕೈ ಇದೆಲ್ಲ ಇದೆ. ಶ್ರೀರೂಪ, ಬೂದುರೂಪ, ರೂಪ ದುರ್ಗಾ ರೂಪ ಹೀಗೆಲ್ಲ ಇರುವಾಗ ಹದಿನಾರು ಕೈ ಲಕ್ಷ್ಮೀ ದೇವಿನ ಚಿಂತನೆ ಮಾಡಬಹುದು, ನಮಗೆ ಅದೆಲ್ಲ ಎಡಕಲ್ಲ. ನಮ್ಮ ಚಿಂತನೆ ಬರೋದು ಯಾವುದು, ಎರಡು ಕೈ ಸ್ವಲ್ಪ ಅದರ ನಾಲ್ಕು ಕೈ ಅಷ್ಟೇ ಬರುತ್ತೆ. ಅದನ್ನು ವಾದಿರಾಜರು ಏನು ಮಾಡ್ತಾರೆ, ಮೊದಲು ಎರಡು ಕೈನ ಹೇಳಿದರು, ಇದು ಮನಸ್ಸಲ್ಲಿ ಧಾರಣ ಮಾಡಿರಿ. ಆಮೇಲೆ ಇನ್ನೊಂದು ಎರಡು ಕೈ ಏನು, ಒಂದು ಕರದಿಂದ ಅಭಯವ ನೀವಳೆ ಮತ್ತೊಂದು ಕೈಯಿಂದ ವರಗಳ. ಮೊದಲು ಅಭಯ ಆಮೇಲೆ ವರ, ಇದೇ ನಿಮಗೆ ಬೇಕಾದ್ದು. ಮೊದಲು ವರ ಕೊಟ್ಟರೆ ಅದನ್ನು ಧಾರಣ ಮಾಡುವ ಸಾಮರ್ಥ್ಯ ನಿಮಗೆ ಇಲ್ಲ. ಅದನ್ನು ಮೊದಲು ನಿಮಗೆ ಯಾವುದು ಬೇಕು ಜೀವನದಲ್ಲಿ ಅಂದರೆ, ಮೊದಲು ಅಭಯ, ನಾನು ಕಾಪಾಡುತ್ತೇನೆ, ಸಂಸಾರದ ಕಷ್ಟ ಪಡೋದು ಬೇಡ, ಅಭಯ ಹಸ್ತ ಮೊದಲು, ಆಮೇಲೆ ವರವನ್ನು ಕೊಡ್ತಾಳಂತೆ.
ಅದನ್ನು ವಾದಿರಾಜರ ಪದ್ಯದ ಶೈಲಿ ನೋಡಬೇಕು, ಅದು ಒಂದೊಂದು ಅದು ಅಕ್ಷರ ಅಕ್ಷರ ಎಂಜಾಯ್ ಮಾಡಬೇಕು, ಅದುವೇ ಲಕ್ಷ್ಮೀ ಶೋಭನ ಪದ್ಯ. ಅದರಿಂದ ಒಂದು ಕರದಿಂದ ಅಭಯವ ನೀವೆಳೆ, ಮತ್ತೊಂದು ಕೈಯಿಂದ ವರಗಳ, ಕುಂದಿಲ್ಲದಾನಂದ ಸಂದೋಹ ಉಣಿಸುವ. ಕುಂದಿಲ್ಲದಾನಂದ ಅಂದರೆ ಏನು? ಕುಂದು ಅಂದರೆ ದೋಷ, ಕುಂದಿಲ್ಲದ ಆನಂದ, ಯಾವ ದೋಷವೂ ಇಲ್ಲದ ಆನಂದ ಇದೆಯಾ? ನಾವು ನೆನೆಸ್ತೇವೆ ಏನೋ ಕೈಲಿ ಒಂದು ಮೊಬೈಲ್ ಒಂದು ಕೈಲಿದ್ದು, ರಿಮೋಟ್ ಒಂದು ಕೈಲಿದ್ದು, ಎ ಸಿ ರೂಮ್ಲಿ ಕೂತ್ಕೊಂಡ್ರೆ ಕುಂದು ಇದೆಯೇನು? ಅದಕ್ಕೆ ಸಾಕಲ್ಲ, ಜೀವನ ಸಾಕಾಯ್ತಲ್ಲ ನಮಗೆ ಅಲ್ಲ, ಅದಿಲ್ಲೂ ಕುಂದು ಇದೆ ಅಂದರು. ತುಂಬತ್ತು ಎ ಸಿಲಿ ಕೂತ್ಕೊಳ್ರಿ, ಆಗಲ್ಲ, ನೆಕ್ಸ್ಟ್ ಡಾಕ್ಟ್ರ್ ಮನೆ. 24 hours ಎ ಸಿಲಿ ಕೂತವ್ರಲ್ಲಿ ಏನಾಗ್ತದೆ? ಆಗ ಕುಂದು ಎಲ್ಲದಲ್ಲೂ ಇದೆ ಅಲ್ಲ, ತಿನ್ನೋದಲ್ಲೂ ಇದೆ, ಕೂಡೋದಲ್ಲೂ ಇದೆ. ಆಗ ಕುಂದಿಲ್ಲದೆ ಆನಂದ ಎಲ್ಲಿದೆ? ಅದು ಮೋಕ್ಷದಲ್ಲಿ ಮಾತ್ರ ಇದೆ. ಆಗ ಮೋಕ್ಷದಲ್ಲಿ ಕುಂದಿಲ್ಲದ ಆನಂದ ಇದೆ, ಆ ಮೋಕ್ಷ ಲಕ್ಷ್ಮಿ ಕೊಡ್ತಾಳೆಯ? ಅದು ಭಗವಂತ ಕೊಡ್ತಾನ? ಲಕ್ಷ್ಮೀದೇವಿಯನ್ನು ವರ್ಣನೆ ಮಾಡುವಾಗ ಕುಂದಿಲ್ಲದ ಆನಂದ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಎಷ್ಟು ಶಾಸ್ತ್ರದ ಸೂಕ್ಷ್ಮವನ್ನು ಕೊಡ್ತಾ ಇದ್ದಾರೆ ನೋಡಿ. ಲಕ್ಷ್ಮೀದೇವಿ ಕಲಸ ಯಾವುದು? ಎಲ್ಲ ಜೀವರಾಶಿಗಳು ಭಗವ ಸೃಷ್ಟಿ ಕಾಲದಲ್ಲಿ, ಪ್ರಳಯ ಕಾಲದಲ್ಲಿ ಭಗವಂತನ ಎಲ್ಲ ಹೊಟ್ಟೆಯಲ್ಲಿ ಅಡಗೆ ಕೂತಿರ್ತಾರಂತೆ. ಲಕ್ಷ್ಮೀದೇವಿ ಏನು ಮಾಡ್ತಾಳಂತೆ? ಅವಳು ಪ್ರಳಯ ಕಾಲದಲ್ಲಿ 75.5 ವರ್ಷ ಈ ಬ್ರಹ್ಮ ಪ್ರಳಯದಲ್ಲಿ, ಅದಾಗ ಮಹಾಪ್ರಳಯ ಕಾಲ ತಗೊಳ್ರಿ ಅದನ್ನು, ಆಗ ಭಗವಂತನ ಎಬ್ಬಿಸ್ತಾಳಂತೆ. 7 ನಾರಾಯಣ, 7 ಲಕ್ಷ್ಮೀರಮಣ, 7ಪ್ಪ ಸೃಷ್ಟಿ ಮಾಡು, ಈ ಜೀವರಾಶಿಗಳೆಲ್ಲ ಹೊಟ್ಟೆಯಲ್ಲೇ ಕೂತಿದ್ದಾರೆ, ಅವರವರು ಸದ್ಗತಿಯನ್ನು ಕೊಡಬೇಕು. ಯಾಕೆ? ಅಪರೋಕ್ಷ ಜ್ಞಾನಿಗಳು ಕೂಡ ಇನ್ನು ಅವರು ಲೋಕಕ್ಕೆ ಹೋಗದೆ ಭಗವಂತನ ಉದರದಲ್ಲೇ ಇರ್ತಾರೆ. ಆಗ ಅವರುಗಳಿಗೆ ಅವರವರು ಜಾಗ ಕೊಡಬೇಕಲ್ಲ, ಅವರ ಸ್ವರೂಪ ಆನಂದ ಅನುಭವಿಸ್ಬೇಕಲ್ಲ. ಲಕ್ಷ್ಮೀದೇವಿ ಪ್ರಾರ್ಥನೆ ಮಾಡುತ್ತಾಳೆ, ಭಗವಂತ ಸೃಷ್ಟಿಗೆ ಹೇಳ್ತಾನ. ಆಗ ಕುಂದಿಲ್ಲದ ಆನಂದ ಕೊಡೋದು ಯಾರಲ್ಲಿ? ಪ್ರಾರ್ಥನೆ ಮಾಡಿ ಕೊಡಿಸೋದು ಯಾರು? ಲಕ್ಷ್ಮೀದೇವಿ. ಅದು ಮಾತ್ರ ಅಲ್ಲ, ಲಿಂಗದೇಗ ಭಂಗ ಆಗಬೇಕಾಗಿದ್ದರೆ ವಿರಜಾ ನದಿ ಸ್ನಾನ ಆಗಬೇಕು ಅಂತಿದೆ. ವಿರಜಾ ನದಿ ಯಾರು? ಸಾಕ್ಷಾತ್ ಲಕ್ಷ್ಮೀದೇವಿ. ಹರಿಕಥಾಂಸಲ್ಲಿ ಬರ್ತ ನೋಡ್ರಿ, ರಾಮಾಂಬ ಶ್ವೇತಾಪಳೆನಿಸಿ ಬರ್ತಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿಯೇ ವಿರಜಾ ನದಿಯ ಇರ್ತಾಳೆ. ವಿರಜಾ ನದಿ ಸ್ನಾನ ಮಾಡಿದರೆ ಲಿಂಗದೇಗ ಭಂಗ ಆಗತ್ತೆ, ಲಿಂಗದೇಗ ಭಂಗ ಆದರೆ ಮೋಕ್ಷಕ್ಕೆ ಎಂಟ್ರಿ ಸಿಗತ್ತೆ. ಆಗ ಕುಂದಿಲ್ಲದ ಆನಂದ ಸಂದೋಗ ಉಣಿಸುವ ಇಂದಿರೇ ನಮ್ಮ ಸಲಗಲಿ. ಆಗ ಎಷ್ಟು ವಿಷಯವನ್ನು ವಾದಿರಾಜರು ಈ ಒಂದು ಪದ್ಯದಲ್ಲಿ ಹೇಳುತ್ತಾ, ಇದನ್ನು ಚಿಂತನೆ ಮಾಡಿ, ನಮ್ಮಮ್ಮ ತಾಯಿ ಲಕ್ಷ್ಮೀ ಅವಳು ಹಣ ಕೊಡೋದು ಮಾತ್ರ ಅಲ್ಲ, ಕುಂದಿಲ್ಲದ ಮೋಕ್ಷವನ್ನು ಕೊಡೋದು ಅವಳೇ. ಈ ಶುಕ್ರವಾರ ಬಂತು ಅಂದರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದು ವರಲಕ್ಷ್ಮಿ ಹಬ್ಬ ಬಂತು ಅಂದರೆ ಲಕ್ಷ್ಮೀದೇವಿಗೆ ವೈಭವವೇ ವೈಭವ. ಅದು ಈಗ ನೋಡಬೇಕು, ಅದು ಏಕಾದಶಿ ಬಂತು, ಈ ವರ್ಷ ಬರ್ತಾ ಇದೆ ಕ್ರೋಧಿನಾಮ ಸಂವತ್ಸರ, ವರಲಕ್ಷ್ಮಿ ಹಬ್ಬ ಏಕಾದಶಿ. ಒಬ್ರು ಕೇಳಿದರು, ಪರವಾಗಿಲ್ಲ ರೀ, ಅದರಿಂದ ಏನು, ನಮ್ಮಮ್ಮ ಉಪವಾಸ ಇರಲ್ಲ, ಅದನ್ನು ನಾನು ಪೂಜೆ ಮಾಡಿದೆ ಸಂಭ್ರಮ ಅಡಿಗೆ ಹಾಕಿಬಿಟ್ಟೆ ಅಂದರು. ಹೇಗಿರಬೇಕು ನಮ್ಮಮ್ಮ ತಾಯಿ? ಯಾರವಳು? ಭಗವಂತನ ನಿಜವಾದ ಭಕ್ತಳು ನಮ್ಮಮ್ಮ. ಹೇಗಿರಬೇಕು ಅಂದರೆ, ನಮ್ಮ ಲಕ್ಷ್ಮೀದೇವಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದು ದುಡ್ಡನ್ನು ಕೊಡೋಳು ಮಾತ್ರ ಅಲ್ಲ, ಜ್ಞಾನ ಸಂಪತ್ತನ್ನು ಕೊಡೋಳು. ಯಾರು ಅಂದರೆ, ಅದು ನಮ್ಮ ಲಕ್ಷ್ಮೀದೇವಿ. ಆ ಕುಂದಿಲ್ಲದ ಆನಂದ ಸಂದೋಗ ಉಣಿಸುವ ಇಂದಿರೇ ನಮ್ಮ ಸಲಗಲಿ. ಪೊಳವ ಕಾಂಚಿಯ ಧಾಮ, ಉಲಿವ ಕಿಂಕಿಣಿಗಳು, ನಲುವ ಕಾಲಂದುಗೆ ಗಲುಕ್ಕೆನಲು. ಈ ಪದ್ಯನ ಕೊಚ್ಚು ನಿಧಾನ ಕರ್ತ ನೋಡಿ, ಎಷ್ಟು ಸೊಗಸಾದ ಪದ್ಯ ನೋಡ್ರಿ ಇದು. ಕಾಂಚಿ ಅಂದರೆ ಏನು ಅಂದರೆ ಮಧ್ಯದ ಭಾಗ, ಅದಕ್ಕೆ ಕಾಂಚಿ ಅಂತ ಕರಿತೀವಿ. ಕಾಂಚಿಯ ಧಾಮ ಅಂದರೆ ನಮ್ಮ ದೇಹದಲ್ಲಿ ಮಧ್ಯದ ಭಾಗ ಯಾವುದು ಅಂದರೆ ಅದು ಹಿಪ್ ಸೊಂಟೆ, ಅದು ಕಾಂಚಿ. ನಮ್ಮ ಅದರ ಮೇಲೆ ಹಾಕ ಸೊಂಟಪಟ್ಟಿ ಅಂತ ಕರಿತೇವು, ಢಾಬು ಅಂತ ಕರಿತೇವು, ಹಿಪ್ ಚೈನ್ ಅಂತ ಕರಿತೇವು. ಇದನ್ನು ಧಾರಣ ಮಾಡಿದ್ದಾಳೆ ನಮ್ಮ ಲಕ್ಷ್ಮೀದೇವಿ. ಅದು ಒಂದು ಅರ್ಥ. ಇನ್ನೊಂದು ಅರ್ಥ ಯಾವುದು ಅಂದರೆ, ಭಗವಂತನ ದೇಹದಲ್ಲಿ ಆಭರಣಗಳು ಯಾರು ಅಂದರೆ ಲಕ್ಷ್ಮೀದೇವಿಯೇ. ಭಗವಂತನ ದೇಹದಲ್ಲಿ ತಾನು ಆಭರಣಗಳಾಗಿದ್ದಾಳಂತೆ. ದಾಸರ ಪದ ಇದಲ್ಲ, ಮರುಳು ಮಾಡಿಕೊಂಡ ಎಲ್ಲ ಮಾಯಾದೇವಿ, ಇಲ್ಲ ಹಾಡು ಹೇಳೋರ್ಲ ಬದಲು ಕೂತಿದ್ದಾರೆ ಅಲ್ಲ,
ಇರುಳು ಅಗಲು ಏಕವಾಗಿ ಹರಿಯು ನಿನ್ನ ಬೆಳೆದಿಪ್ಪಂತೆ. ಏನು ಹಲವು ಆಭರಣಗಳಾಗಿ ನಮ್ಮ ಲಕ್ಷ್ಮೀದೇವಿ ಇದ್ದಾಳಂತೆ. ಅದು ಭಗವಂತನ ಆಭರಣ. ಲಕ್ಷ್ಮೀದೇವಿ ಆಭರಣ ಯಾರಿದ್ದಾರೆ? ಸರಸ್ವತಿ ಭಾರತಿ ದೇವಿಯರು ಲಕ್ಷ್ಮೀದೇವಿಗೆ ತಾನು ಆಭರಣ ಆಗಿ ತಾನು ಸೇವೆ ಮಾಡ್ತಾ ಇದ್ದಾರಂತೆ. ಯಾಕೆ ಇದು ಬರ್ತೆ ಅಂದರೆ ಆ ಪದ್ಯ ನೋಡ್ರೇನು, ಪೊಳವ ಕಾಂಚಿಯ ಧಾಮ ಉಲಿವ ಕಿಂಕಿಣಿಗಳು ನಲುವ ಕಾಲಂದುಗೆ ಗಲುಕ್ಕೆ ನಲು. ಕಾಲಂದುಗೆ ಗಲುಕ್ಕನ ಶಬ್ದ ಮಾಡಿದೆ. ಶಬ್ದ ಮಾಡೋದು ಚೇತನವ ಜಡವ? ಜಡ ಶಬ್ದ ಮಾಡೋದಕ್ಕಿಲ್ಲ, ಚೇತನ ಶಬ್ದ ಮಾಡುತ್ತೆ. ಅಲ್ಲಿ ವಾದಿರಾಜರ ಹೇಳಿಕೆ ಹೇಳಿದ್ದೇನು ಅಂದರೆ ಕಾಲಂದು ಗಲುಕ್ಕನ ಶಬ್ದ ಮಾಡಿತ್ತು. ಆಗ ಅಲ್ಲಿರೋ ಸರಸ್ವತಿ ಭಾರತಿ ದೇವಿಯರು ಶಬ್ದವನ್ನು ಮಾಡುತ್ತಾರೆ. ನೋಡಿ, ಹುಲಿವ ಕಿಂಕಿಣಿಗಳು, ಆ ನಮ್ಮ ಲಕ್ಷ್ಮೀದೇವಿ ಸೊಂಟಪಟ್ಟೆ ಕಟ್ಕೊಂಡಿದ್ದಾಳೆ, ಅದು ಪುಟ್ಟ 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 ಗೆಜ್ಜೆಗಳಿದಂತೆ. ಆ ಗೆಜ್ಜೆಗಳು ಶಬ್ದ ಮಾಡುತ್ತೆ, ಅದನ್ನೇನಂದರು ಹುಲಿವ ಕಿಂಕಿಣಿಗಳು ಅಂದರು. ಶಬ್ದ ದೊಡ್ಡದು ಮಾಡಲ್ಲ, ಸಣ್ಣಕ ಮಾಡುತ್ತೆ. ಕಾಲಂದುಗೆ ಅದು ಶಬ್ದ ಸ್ವಲ್ಪ ಜೋರು ಮಾಡುತ್ತಂದೆ, ಅದರಂದು ಗಲುಕ್ಕೆನಲು ಅಂದರು ವಾದಿರಾಜರು. ಇಷ್ಟನ್ನು ವರ್ಣನೆ ಮಾಡಿ ವಾದಿರಾಜರು ಆ ಕಾಂಚೀಂದ್ರ ಮಧ್ಯಪ್ರದೇಶ, ಅದು ನಮ್ಮ ಲಕ್ಷ್ಮೀದೇವಿಯ ಸೊಂಟ, ಅದರ ಮೇಲೆ ಭಗವಂತನ ತನ್ನ ಕರವನ್ನು ಇಟ್ಟಿದ್ದಾನ. ಅದು ಏನು ಅಂದರೆ ಕಾಂಚೀಂದ್ರೆ ಆ ಇಡೀ ನಮ್ಮ ಭರತ ಖಂಡದಲ್ಲಿ ಕಾಂಚೀಪುರಂ, ತಮಿಳ್ನಾಡು ಕಾಂಚಿ ಅಂತ ಒಂದಿದೆ, ಕಾಂಚೀಪುರಂ ಅಂತ ಒಂದು ಪ್ರದೇಶ ಇದೆ, ಅದು ಸೆಂಟ್ರಲ್ಲಿದಂತೆ. ಆ ಕಾಂಚೀಪುರಂ ಯಾರಿದ್ದಾರೆ ಅಂದರೆ ವರದರಾಜ ಇದ್ದಾನ. ಅಲ್ಲಿ ಮೂರ್ತಿ ಯಾರು ಅಂದರೆ ವರದರಾಜ. ವರದರಾಜ ಅಂದರೆ ಯಾರು ಕಾಂಚಿಗೆ ಹೋಗಲ್ಲವೋ, ಒಂದ್ಸಲ ನೋಟು ಬನ್ನಿ ಹೇಗಿರೋದು ಅಂದರೆ, ಅವನ್ ಎಷ್ಟೋ ವಿಗ್ರಹ ನೋಡಿರಬಹುದು, ಆ ಕಂಚಿ ವರದ ಅವನ ಮುಖವನ್ನು ನೋಡಿದರೆ ಅದು ನಿಮ್ಮ ಮರೆಯೋದಿಲ್ಲ ರೀ ಅಂತ ಸುಂದರವಾಗಿ. ನಾವು ಹೇಳ್ತೇವಲ್ಲ ಸ್ಮೈಲಿಂಗ್ ಫೇಸ್ ಅಂತ ಹೇಳ್ತೇವಲ್ಲ, ಅದನ್ನಲ್ಲಿ ನೋಡಬಹುದು ನೀವು. ಅತ್ತಿ ವರದ ಕಂಚಿ ವರದ ಹೇಳ್ತೇವಲ್ಲ, ಅಂಥ ವರದ ತನ್ನ ಹಸ್ತವನ್ನು ಲಕ್ಷ್ಮೀದೇವಿ ಮೇಲೆ ಇಟ್ಕೊಂಡಿದ್ದಾನಂತೆ. ಅದು ಕಾಂಚಿಯ ಒಂದು ಚಿಂತನೆ ಬಂತು. ಅವಳ ಎದೆಗಳು ಕುಂಭ ಕುಚದ ಮೇಲೆ ಹೇಳ್ತೇವಲ್ಲ ಆ ಸ್ತನಗಳು, ಅದು ಬದರಿ ಕ್ಷೇತ್ರದ ಚಿಂತನೆ ಮಾಡುತ್ತೆ. ಇನ್ನು ಮೇಲೆ ಅವಳ ಹುಬ್ಬುಗಳು ಹೇಗಿರುತ್ತೆ, ಅದು ಹಾಗೆ ಚೆನ್ನಾಗಿ ಧನುಷತ್ತಂತೆ, ಹಾಗೆ ಬಗ್ಗಿ ಇರುತ್ತಂತೆ. ಐಬ್ರೋ ಮಾಡ್ಕೊಳ್ಳಿಲ್ಲ ಅವಳು, ಅದು ಸ್ವಯಂ ಅವಳು ಹಾಗೆ ನೋಡೋಕ್ಕೆ ಚೆನ್ನಾಗಿರ್ತಾಳಂತೆ. ಅದರಿಂದ ಅವಳ ಹುಬ್ಬುಗಳು ಆಗ ಬಗ್ಗಿ ಇರುತ್ತೆ. ಆ ಬಗ್ಗೆದು ಎರಡು ಹುಬ್ಬುಗಳು ಯಾವುದನ್ನು ಹೇಳುತ್ತೆ ಅಂದರೆ ಕಾಶಿ ಕ್ಷೇತ್ರವನ್ನು ಹೇಳುತ್ತಂತೆ. ಯಾಕೆಂದರೆ ಕಾಶಿ ವಾರಣ ಅಸಿ ಎರಡು ನದಿಗಳು ಬಿಂದು ಮಾಧವನೇ ಬಗ್ಗತ್ತಂತೆ, ಅಂಥ ಥರ ಬಗ್ಗಿ ಇತ್ತಂತೆ. ಅದು ಕಾಶಿ ಕ್ಷೇತ್ರವನ್ನು ಚಿಂತನೆ ಕೊಡುತ್ತೆ. ಯಾಕೆಂದರೆ ಆ ಎರಡು ಕಣ್ಣುಗಳು, ಕಣ್ಣುಗಳು ಯಾವುದು ಅಂದರೆ ಅದು ಕಾವೇರಿ, ಅದು ಹುಬ್ಬುಲ ಕಣ್ಣುಗ ಒಂದು ಸೆಂಟರ್ ಪ್ಲೇಸ್ ಇದೆಲ್ಲ, ಇದು ಯಾವುದು ಅಂದರೆ ಅದು ಚಂದ್ರ ಪುಷ್ಕರಣಿ ರಂಗನಾಥನ ಸ್ಮರಣೆಗೆ ತೊಮ್ಮನ್ ಕೊಡ್ತಾ ಇದೆ. ನೋಡಿ, ಈ ಕ್ಷೇತ್ರಗಳೆಲ್ಲ ಪ್ರತಿ ದಿವಸ ನಾವು ಚಿಂತನೆ ಮಾಡಬೇಕಾದದ್ದು. ಒಂದು ಜ್ಞಾನಿಗಳಿದ್ದರಂತೆ ಪ್ರತಿ ದಿವಸ ತನ್ನ ಶಿಷ್ಯರನ್ನ ಕಾಶಿ ಹೋಗೋಣ ಹೊರಡೋಣ ಅಂದ್ರಂತೆ. ಅವ್ರು ಶಿಷ್ಯರು ಪಾಪ ಗೆಂಟೆಲ್ಲ ಕಟ್ಟಿಕೊಂಡು, ಸ್ವಾಮಿಗಳು ಹೇಳಿದ್ದಾರೆ ಕಾಶಿಗೆ ಹೋಗಬೇಕು ಅಂತ, ಗೆಂಟು ಕಟ್ಕೊಂಡು ಬೀದಿಗೆ ಹೋಗೋರಂತೆ. ಸ್ವಲ್ಪ ಹೆಜ್ಜೆ ನಡೆಯೋರು, ಸರ್ ವಾಪಸ್ ಬನ್ನಿರಿ ಹೋಗೋಣ ನಮ್ಮ ದೇವ್ರ ಪೂಜಾ ಆಗೋಣ. ಹೀಗೆ ಪ್ರತಿ ದಿವಸ ಮಾಡ್ತಾಯಿದ್ರಂತೆ. ಶಿಷ್ಯಂದ್ರಿಗೆಲ್ಲ ಡೌಟು, ಪ್ರತಿ ದಿವಸ ಕಾಶಿಗೆ ಹೋಗ್ತಾನೆ ಅಂತ್ರಿ, ಗೆಂಟು ಕಟ್ಟು ಅಂತ್ರಿ, ಒಂದು ಹತ್ತು ಹೆಜ್ಜೆ ಹೋಗ್ತಾರ, ವಾಪಸ್ ಬರ್ತೀರಿ, ಗೆಂಟು ಬಿಚ್ಚತ್ರಿ, ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾಕೆ ಹೀಗೆ ಮಾಡ್ತೀರಿ ಅಂದ್ರಂತೆ. ಕಾಶಿಗೆ ಹೋಗ್ತಾನೆ ಅಂತ ಹೇಳಿ ಹತ್ತು ಹೆಜ್ಜೆ ಇಟ್ಟರೆ ಸಾಕು, ಅದು ಕಾಶಿಗೆ ಹೋದ ಫಲ ಸಿಗತ್ತೆ ಅಂದ್ರಂತೆ. ನೋಡಿ, ಪ್ರತಿ ದಿವಸ ನಾವು ಬೆಳಿಗ್ಗೆದ್ದು ಆ ಕಾಶಿಯನ್ನು ಚಿಂತನೆ ಮಾಡುತ್ತಾ ಕಾಶಿಗೆ ಹೋಗ್ತಾ ಇದ್ದಾನೆ ಅಂತ ಚಿಂತನೆ ಮಾಡೋದು ಹೆಜ್ಜೆ ಇಡ್ರಿ, ಅಷ್ಟಕ್ಕ ಪುಣ್ಯವನ್ನು ಕೊಡ್ತಾನ. ಆಗ ಕಾಶಿ ಕ್ಷೇತ್ರ ಬದರಿ ಕ್ಷೇತ್ರ ರಂಗನಾಥನ್ನ ಎಲ್ಲಿ ಮನೆಯಲ್ಲಿದ್ದರೂ ಕೂಡ ಆ ರಂಗನಾಥನ ಆ ದಿಶೆಗೆ ನೋಡಿ ಒಂದು ಇಷ್ಟೇ ಕೈ ಮುಗಿದು ರಂಗ ಅಂತ ಹೇಳಿದರೆ ನಮ್ಮ ಪಾಪ ಎಲ್ಲ ಪರಿಹಾರ ಆಗುತ್ತಂತ. ಆಗ ರಂಗನಾಥನ ಕ್ಷೇತ್ರ ಹೀಗೆ ಇದೆ. ಹೀಗೆ ಒಂದೊಂದು ಕ್ಷೇತ್ರದ ಚಿಂತನೆ ಎಲ್ಲಿ ಬರುತ್ತೆ ಅಂದರೆ ಆ ಲಕ್ಷ್ಮೀ ದೇವಿಯ ಅವಳ ಅಂಗದಲ್ಲಿ ಬರ್ತದ್ದು. ಅವಳು ಕೊರಳಲ್ಲಿ ಹಾಕಿದ್ದಾಳೆ ಮುತ್ತಿನ ಸರ,
ಅದು ಗಂಗಾ ಪ್ರವಾಹ ಅಂತೆ. ಗಂಗೆಯನ್ನು ಚಿಂತನೆ ಮಾಡಿ, ಅವಳು ಯಮುನೆ ಇರಬೇಕಲ್ಲ, ಅವಳು ರೋಮಗಳು ಅದೆಲ್ಲ ಕಾಣಿಸೋದಿಲ್ಲ, ಅದು ಯಮುನಾನ ಚಿಂತನೆ ಮಾಡಿ. ಆಗ ಸರಸ್ವತಿ ಬರಬೇಕಲ್ಲ, ಅದು ಹೇಗಿರುತ್ತೆ ಅಂದರೆ ಅವಳು ಸರಗನ್ನು ತೆಗೆದು ನಾವು ಒಳಗೆ ಸೆಕ್ಕೊಂತೇವಲ್ಲ, ಅದು ಗುಪ್ತ ಕಾಣೋದಿಲ್ಲವಲ್ಲ, ಅದು ಸರಸ್ವತಿನ ಚಿಂತನೆ ಮಾಡಿ. ಆಗ ಚಿಂತನೆ ಮಾಡಿ, ಗಂಗೆ, ಯಮುನೆ, ಸರಸ್ವತಿ, ಕಾವೇರಿ, ವಾರಣಾಸಿ, ಬದರಿ, ರಂಗಕ್ಷೇತ್ರ, ಕಾನ್ ಎಲ್ಲ ಬರುತ್ತೆ. ಎಲ್ಲಿ ಅಂದರೆ ಆ ಲಕ್ಷ್ಮೀ ಶೋಭನ ಪದ್ಯ ಹೇಳುವಾಗ ಪಳವ ಕಾಂಚಿಯ ಧಾಮ ಉಲಿವ ಕಿಂಕಿಣಿಗಳು ಅಂತ ಈ ಶಬ್ದವನ್ನು ಅರ್ಥ ಚಿಂತನೆ ಮಾಡಿದರೆ ಎಲ್ಲ ಕ್ಷೇತ್ರ ದರ್ಶನ ಆಯಿತು, ಎಲ್ಲ ನದಿ ಸ್ನಾನ ಮಾಡಿ ಆಯಿತು ಅಲ್ಲ. ಎಷ್ಟು ಅದ್ಭುತವಾದ ಒಂದು ಪದ್ಯ ಇದು. ಈ ಚಿಂತನೆಯನ್ನು ಆಗ ಬ್ರಹ್ಮದೇವರು ಚಿಂತನೆ ಬರಬೇಕಲ್ಲ ಅಂದರೆ ಆ ನಾಭೆಯಲ್ಲಿ ಬ್ರಹ್ಮದೇವರನ್ನ ಪಡೆದ ಮಾನಸ ಸರೋವರನ ಚಿಂತನೆ ಮಾಡಿ. ಒಂದು ರಿವಿಷನ್ ಮಾಡೋಣ ಈಗ, ಒಂದು ನಾಳೆ ನೀವೆಲ್ಲ ಮಾಡಬೇಕಲ್ಲ, ಈಗ ಹೇಳಿ ಹೋದರೆ ಮರ್ತೋಗ್ಬಿಡುತ್ತೆ. ಒಂದು ರಿವಿಷನ್ ಮಾಡೋಣ. ಆ ಕಾಂಚಿಯೇ ಯಾವುದು ಅಂದರೆ ನಮ್ಮ ಲಕ್ಷ್ಮೀ ದೇವಿಯೇ ಆ ಸೊಂಟೆ ಆ ಕಾಂಚಿ ಆಗತ್ತೆ. ಅದು ನಾಭಿ ಯಾವುದು ಅಂದರೆ ಅದು ಮಾನಸ ಸರೋವರ. ಅವಳ ಎರಡು ಸ್ತನಗಳು ಬದರಿ ಕ್ಷೇತ್ರ. ಹಾಕ್ಕೊಂಡಿರೋ ಮುತ್ತಿನ ಸರ ಅದು ಗಂಗೆಯಾಗತ್ತೆ. ಆ ರೋಮಗಳೆಲ್ಲ ಯಮುನ ಆಗತ್ತೆ. ಮೇಲೆ ಎರಡು ಹುಬ್ಬುಗಳು ವಾರಣಾಸಿ ಕಾಶಿ ಕ್ಷೇತ್ರ ಆಗತ್ತೆ. ಎರಡು ಕಣ್ಣುಗಳು ಕಾವೇರಿ ನದಿ ಆಗತ್ತೆ. ಆ ಕಣ್ಣಿಗೆ ನಡುವಿನ ಪ್ರದೇಶ ಅದು ಚಂದ್ರ ಪುಷ್ಕರಣಿ ಆಗತ್ತೆ. ಅವಳು ಅವಳು ಸರಗನ ಒಳಗೆ ಸಕ್ಕೊಂಡಿರ್ತಾಳ ಅದು ಸರಸ್ವತಿಯಾಗತ್ತೆ. ಈ ಚಿಂತನೆ ಪ್ರತಿ ದಿವಸ ಮಾಡೋಣ. ಆಗ ಪಳವ ಕಾಂಚಿಯ ಧಾಮ, ಪಳವ ಕಾಂಚಿಯ ಧಾಮ, ಉಲಿವ ಕಿಂಕಿಣಿ ನಲುವ ಕಾಲಂದೋಗೆ ಗಲ್ಕೇನಲೋ ನಳನಳಿಸುವ ಮುದ್ದು ಮುಖದ ಚಿ ಲಕ್ಷ್ಮೀ ಸಲಹಲಿ ನಮ್ಮ ವಧುವರರ ಶೋಭಾನೆ. ರನ್ನದ ಮೊಲಗಟ್ಟು ಚಿನ್ನದ ಆಭರಣಗಳ ಚೆನ್ನೆ ಮಹಾಲಕ್ಷ್ಮೀ ಧರಿಸಿದಳೆ, ಚೆನ್ನೆ ಮಹಾಲಕ್ಷ್ಮೀ ಧರಿಸಿದಳ ತನ್ನ ಮನೆಯ ವಧುವರರ ಸಲಹಲಿ ಶೋಭಾನೆ. ಕುಂಭಕುಚದ ಮೇಲೆ ಇಂಬಿಟ್ಟ ಹಾರ ದುಂಬಿ ಗೂರುಳ ಮುಖ ಕಮಲ, ದುಂಬಿ ಗೂರುಳ ಮುಖ ಕಮಲದ ಮಗಲಕ್ಷ್ಮಿ ಜಗದಂಬೆ ವಧುವರರ ಸಲಹಲಿ ಶೋಭಾನೆ. ಮುತ್ತಿನ ಓಲೆಯ ನಿಟ್ಟಳೆ ಮಗಲಕ್ಷ್ಮಿ ಕಸ್ತೂರಿ ತಿಲಕ ಧರಿಸಿದಳೆ, ಕಸ್ತೂರಿ ತಿಲಕ ಧರಿಸಿದಳಾದಿ ಸರ್ವತ್ರ ವಧುವರರ ಸಲಹಲಿ ಶೋಭಾನೆ. ಅಂಬುಜ ನಯನಗಳ ಬಿಂಬದರದ ಶಶಿ ಬಿಂಬದಂತೆ ಸವ ಮೂಗುತಿಮಣಿಯ, ಬಿಂಬದಂತೆ ಶವ ಮೂಗುತಿಮಣಿಯ ಮಗಲಕ್ಷ್ಮಿ ಉಂಬೂದ ಕೀಯಲ್ಲಿ ವಧುವರರಿಗೆ ಶೋಭಾನೆ. ಮುತ್ತಿ ನಕ್ಷತೆಯಿಟ್ಟು ನವರತ್ನದ ಮುಕುಟ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳಾದೆ ತನ್ನ ಭಕ್ತಿಯ ಜನರ ಸಲಗಲಿ ಶೋಭಾನೆ. ಅದೇನದುಡಿ ಮುತ್ತಿ ನಕ್ಷತೆಯಿಟ್ಟು ನವರತ್ನದ ಮುಕುಟವ? ನವರತ್ನದ ಮುಕುಟ ಅರ್ಥ ಆಯಿತು, ಮುತ್ತಿ ನಕ್ಷತೆ ಏನು ಅರ್ಥ ಆಯಿತು? ಮುತ್ತಿ ನಕ್ಷತೆಯಿಟ್ಟು ನವರತ್ನದ ಮುಕುಟ ಅಂತ ವಾದಿರಾಜರು ಹೇಳಿದ್ದಾರಲ್ಲ, ಸ್ವಲ್ಪ ಆಲೋಚನೆ ಮಾಡೋಣ. ನೋಡ್ರೇನು, ಅವಳು ಮುತ್ತಿನ ಅಕ್ಷತೆ, ನಾವಿಗೆ ಅಕ್ಕಿ ಕಾಳು ಅಕ್ಷತೆ ಆಗ್ತಾ ಇದ್ದೆವು, ನಮ್ಮಮ್ಮ ಲಕ್ಷ್ಮೀ ದೇವಿ ಅದು ಇಲ್ಲ, ಅವಳು ಮುತ್ತಿನ ಅಕ್ಷತೆ, ಎಲ್ಲವೇ ಮುತ್ತು. ಮುತ್ತಿನ ಓಲೆ ಇಟ್ಟುಕೊಂಡಿದ್ದಾಳೆ, ಮುತ್ತಿನ ಮೂಗುತಿ ಧಾರಣ ಮಾಡಿದ್ದಾಳೆ, ಎಲ್ಲ ಅವಳ ಮುತ್ತೆ. ಅಂಥ ಮುತ್ತಾದ ಲಕ್ಷ್ಮೀ ದೇವಿ ಅವಳು ಅಕ್ಷತೆ ಮುತ್ತಿತ್ತು. ಅದು ಮಾತ್ರ ಅಲ್ಲಂತೆ, ಮುತ್ತಿನಕ್ಷತೆ ಇಟ್ಟು ನವರತ್ನದ ಮುಕುಟವ, ಆ ನವರತ್ನದ ಮುಕುಟ ಅವಳು ಧಾರಣ ಮಾಡುವಾಗ ಅಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಮುತ್ತಿನ ಕೊಂಜಲುಂತೆ. ಎಷ್ಟು ಚೆನ್ನಾಗಿರಬೇಕು ನೋಡಿ, ನಮ್ಮ ಮನಸ್ಸಿನಲ್ಲಿ ನಾವು ಚಿಂತನೆ ಮಾಡಿ ಅದನ್ನು, ಮುತ್ತಿನ ಗೊಂಚಲು ಅಲ್ಲಲ್ಲಿ 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 ಇತ್ತಂತೆ. ಅದು ಬೆಳ್ಳಗೆ ಅದು ಕಾಣಿಸುತ್ತೆ, ಅವಳು ಕೂದಲು ಕಪ್ಪು ಕಾಣಿಸುತ್ತೆ, ಅವಳು ಮುಖ ಕಮಲದಂತೆ ಇರೆ, ಕಮಲದಂತೆ ಇರೋ ಮುಖದ ಮೇಲೆ ಆ ಮುಂಗುರುಳು ಕಪ್ಪಗಿದೆ, ಅದು ದುಂಬಿಯಂತೆ ಕೂತಿದೆ. ಅದನ್ನ ನಡು ಹೇಗಿರುತ್ತೆ ಅಂದರೆ ಆ ಗೊಂಚಲು ಮುತ್ತು ಬೆಳ್ಳಗೆ ಕಾಣಿಸಿದೆ. ನವರತ್ನದ ಮುಕುಟ ಏನು ಚೆಂದಿರಬೇಕು ನೋಡಿ, ಹೇಗೆ ವರ್ಣನೆ ಮಾಡ್ತಾರೆ ವಾದಿರಾಜರು. ಇದು ಯಾಕೆ ಅಂದರೆ ಈ ಲಕ್ಷ್ಮೀ ದೇವಿ ನಮ್ಮ ಹೃದಯದಲ್ಲಿ ಅವಳು ಅವತಾರ ಆಗಬೇಕು. ಏನೋ ಲಕ್ಷ್ಮೀ ಶೋಭನ ಭಯ ಹಾಟ್ ಬಂತು ಹೇಳ್ಕೊಂಡು ಹೊಟ್ಟದ ಇರ್ತೇವು,
ಅದು ಬಯಾಟ ಆದರೆ ಮನಸ್ಸು ಲಕ್ಷ್ಮೀದೇವಿದು ಇರಲ್ಲ. ಲಕ್ಷ್ಮೀಶ್ವರನು ಯಾವ ಪದ್ಯ ಬಂತು ಅಂತಿಡಿಯಲ್ಲ, ಮುಗಿಸ್ಬಿಡ್ತೇವೆ ಆಯಿತು, ಶೋಭನ ಎನ್ನೀರು ಹೇಳುವ ಮದನನ ಎನ್ನ ಕೃಪೆಯಿಂದ ಮುಗೀತು ಅಂತ ಅರ್ಥ. ಹಾಗೆ ಹೇಳೋದಲ್ಲ, ಲಕ್ಷ್ಮೀದೇವಿಯನ್ನು ಹೃದಯ ಕಮರದಲ್ಲಿ ಅದನ್ನು ಚಿಂತನೆ ಮಾಡಿ ಅವಳು ಇಲ್ಲಿ ಅವಳು ಅವತಾರ ಮಾಡಬೇಕು. ಅದನ್ನು ನೋಡ್ರಿ, ಮುತ್ತಿನ ಕ್ಷದೆಯಿಟ್ಟು ನವರತ್ನದ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳ ದೇವಿ ತನ್ನ ಭಕ್ತಿಯ ಜನರ ಸಲಹಲಿ. ಕುಂದಮಂದರ ಜಾಜಿ ಕುಸುಮಗಳ ವೃಂದ ಚಂದದ ತುರುಬೀಲಿ ತುರುಬಿದಳೆ, ಕುಂದಣ ವರ್ಣ ಕೋಮಳೆ ಮಗಲಕ್ಷ್ಮಿ ಕೃಪೆಯಿಂದ ವಧುವರರ ಸಲಹಲಿ ಶೋಭಾ. ನೋಡಿ, ಕುಂದಮಂದರ ಜಾಜಿ ಎಲ್ಲದರಲ್ಲೂ ವಾದಿರಾಜರ ಅದ್ಭುತ ಚಿಂತನೆ ಕೊಡ್ತಾ ಇದ್ದಾರೆ. ಕುಂದ ಮಂದರ ಜಾಜಿ ಮೂರು ಪುಷ್ಪಗಳೇ, ಪುಷ್ಪಗಳು ಕೊಡೋದೇ ಇದು. ಕುಂದ ಅಂದರೆ ಈ ಗಿಡದಲ್ಲಿ ಯಾವುದ್ಯಾವುದು ಸಿಗುತ್ತೆಯೋ ಅದೆಲ್ಲ ಕುಂದ ಪುಷ್ಪ ಅಂತ. ಈ ಮಲ್ಲಿ ಇದೆಲ್ಲ ಅದೆಲ್ಲ ಕುಂದ ಪುಷ್ಪ. ಮಂದಾರ ಅಂದರೆ ಅದು ವೃಕ್ಷ, ಮರದಲ್ಲಿ ಸಿಗತ್ತೆ ನೋಡಿ ಪಾರಿಜಾತ, ಇದೆಲ್ಲ ಮಂದಾರದಿಂದ ಬರೋದು. ಜಾದಿ ಅಂದರೆ ಅದು ಗಿಡ ಅಲ್ಲ, ಅದು ಬಳ್ಳಿಲಿ ಸಿಗತ್ತೆ. ಈಗ ನಾವು ಬಳ್ಳಿ ಅಂತಾರಲ್ಲ, ಬಳ್ಳಿಲಿ ಸಿಗತ್ತೆ, ಒಂದರ ಮೇಲದು ಬರುತ್ತೆ. ನಾವಲ್ಲಿ ನಮ್ಮ ಮೇಲೆ ಲತೆ ಆ ಕೊಡಿ ಅಂತೇವು, ನೀವು ಬಳ್ಳಿ ಅಂತೀರಿ. ಆ ಬಳ್ಳಿಲಿ ಸಿಗೋ ಪುಷ್ಪ ಯಾವುದು ಅಂದರೆ ಅದನ್ನು ಕುಂದ ಮಂದಾರ ಜಾಜಿ. ಆ ಕೈಂಡ್ ಆಫ್ ನಾವು ಇಂಗ್ಲೀಷ್ ಹೇಳಬೇಕು ಅಂದರೆ ತ್ರೀ ಕೈಂಡ್ಸ್ ಆಫ್ ಫ್ಲವರ್ಸ್ ಅಲ್ಲ, ಗಿಡದಲ್ಲಿ ಸಿಗೋದು, ಮರದಲ್ಲಿ ಸಿಗೋದು, ಈ ಕೊಡಿಲಿ ಸಿಗೋದು, ಬಳ್ಳಿಲಿ ಸಿಗೋದು. ಅದೇ ಆಗ ಪಾರಿಜಾತ ಅಂದರೆ ಅದು ಮಂದಾರ, ಮಂದಾರ ಪುಷ್ಪ ಅಂದರೆ ಅದು ಪಾರಿಜಾತ, ಒನ್ ಆಫ್ ದಿ ಫ್ಲವರ್ ಅಷ್ಟೇ, ಹಂಗೆ ಹೇಳಬೇಕು. ಅದರಿಂದ ಹೀಗೆ ಎಷ್ಟು ಚಂದ ಕೊಡ್ತಾರೀ, ಕುಂದ ಮಂದಾರ ಜಾಜಿ. ಆ ಜಾಜಿ ಮಂದಾರದ ಮೇಲೆ ರೆಸ್ಟ್ ಆಗಬೇಕದು, ಅದು ತನ್ನಿಂದ ತಾನೇ ಇರೋದಿಲ್ಲ. ಕುಂದ ಅದು ತಾನೇ ಬೆಳೀತ, ಅದು ಗಿಡದಲ್ಲಿ ಬರುತ್ತೆ. ಈ ಮೂರು ಬಗೆಯಾದ ಕುಸುಮಗಳು ಅದನ್ನು ಚೆನ್ನಾಗಿ ಚಾನು ಹೇಗಂತೆ ನಾವು ಹಣಿತೇವು ಅದು ಕಟ್ಟುತ್ತೇವು ಅಂತಲ್ಲ, ಅದನ್ನು ಮಾಡಿ ಆ ಕುಸುಮದ ವೃಂದವನ್ನು ನಮ್ಮಮ್ಮ ತಾಯಿ ಚಂದದ ತುರುಬಿಲಿ ತುರುಬಿದಡೆ. ತುರುಬು ಕಟ್ಟೋದು ಅಂತುಂಟು ಈಗ, ಅಲ್ಲ ತುರುಬು ಕಟ್ಟೋದಿದ್ರಿ ಈಗ ಲೂಸ್ ಹ್ಯಾರ್, ಅದ ತುಂಬ ಸ್ಟೈಲ್ ಆಯ್ತು. ಕಟ್ಟೋದು ಎಲ್ಲಿ ಈಗಲ್ಲ, ಕಟ್ಟಿರತಾನೆ ಕಷ್ಟ, ಅದು ಕಟ್ಟೋದ ಜಡ ಹಾಕೋದ ಅಂತ. ಈಗ ಅಷ್ಟಕ್ಕೆ ನಾವು ಹೋಗೋದೇ ಇಲ್ಲ ರೀ, ಬರಬೇಕಾದ್ರೆ ಹಿಂಗೆ ಬಿಡಬೇಕು ನಂದು ಯಾಕೆ ರೀ. ಅಯ್ಯೋ ನಿಮಗೆ ಗೊತ್ತಿಲ್ಲ ರೀ, ನೀವು ನನ್ನ ಒಬ್ರು ಹೇಳಿರು ಒಂದು ಸಲ ನೀವೇನು ಜಡ ಹಾಕೊಂತೀರಿ ಅದನ್ನು ಬಿಟ್ಟು ಬಿಡ್ರಿ ಲೂಸ್, ಎಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿ ಅದ ನೀವು ಚಂದ ಕಾಣಿಸ್ತೀರಿ ನೀವು ಅಂದರು. ಅಂಥ ಒಂದು ಲೂಸ್ ಸಾರಿಗೆ ಅಭ್ಯಾಸ ಆಗಿದೆ. ಶಾಸ್ತ್ರ ಹೇಳುತ್ತೆ ಬೇಡ, ಲಕ್ಷ್ಮೀದೇವಿ ಹೇಳ್ತಾಳೆ ಬೇಡ. ಲಕ್ಷ್ಮೀ ನಾನು ಹೇಳಲ್ಲ ಯಾಕೆ, ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಬರುತ್ತೆ, ಲಕ್ಷ್ಮೀ ಭಾಗವತದಲ್ಲಿ ಮಹಾಭಾರತದಲ್ಲಿ ಬರುತ್ತೆ, ಅನುಶಾಸನ ಪರ್ವಲ್ಲ. ಲಕ್ಷ್ಮೀದೇವಿ ಎಲ್ಲೆಲ್ಲಿ ವಾಸ ಮಾಡ್ತಾಳೆ ಅಂತ ಒಂದು ಲಿಸ್ಟ್ ಪಟ್ಟಿ ಕೊಡ್ತಾರೆ, ನಾವು ಕೊಡೋದಲ್ಲ, ಲಕ್ಷ್ಮೀದೇವಿ ಕೊಟ್ಟದ್ದು. ಯಾರಿಗೆ ಕೊಟ್ಟದ್ದು? ಬಲಿಗೂ ಇಂದ್ರನಿಗೂ ಕೊಟ್ಟದ್ದು. ಇಂದ್ರ ಕೇಳ್ತಾನ, ನೀ ಇಲ್ಲಿ ನನ್ನ ಮನೆಗೆ ಬರ್ತೇನೆ ಅಂದಿಲ್ಲ, ಆಗ ಬಲಿಯ ಮನೆ ಬಿಟ್ಟು ಬರ್ತಾಗಿದ್ದಿಲ್ಲ, ಆಗ ಏನೇನು ಬಲಿ ತಪ್ಪು ಮಾಡಿದ ಅದನ್ನು ಹೇಳು ಅಂತ ಹೇಳುವಾಗ, ಯಾರ ಮನೆ ನಾನು ವಾಸ ಮಾಡಲಾರೆ ಒಂದು ಲಿಸ್ಟ್ ಕೊಡ್ತಾಳೆ. ಆ ಲಿಸ್ಟನ್ನು ನಾವು ನೋಡಿದೆವು ಅಂದರೆ ನಮ್ಮ ಮನೆ ಲಕ್ಷ್ಮಿ ವಾಸ ಮಾಡ್ತಾಳೆ ಅಂದರೆ ಏನು ಜನ್ಮಾಂತರ ಪುಣ್ಯ ಅಂತ ಹೇಳಿತು. ಈ ಜನ್ಮದಲ್ಲಿ ಮಾಡಿದ ಪುಣ್ಯ ಅಲ್ಲ, ಇನ್ನು ಯಾವ ಜನ್ಮಲ್ಲಿ ಅದು ಹೋಗುತ್ತೆ ನಿಮಗೆ ಗೊತ್ತಿಲ್ಲ. ಏನು ಮಾಡಬೇಡ ಅಂದರೆ ಅದನ್ನೆಲ್ಲ ಸಂತೋಷನ ಮಾಡ್ತಾ ಇದ್ದೆವು ನಾವು. ಅದು ಅಂಥ ಒಂದು ಎಷ್ಟು ಆನಂದ ಅದಲಿದೆ ಅಂದರೆ ಒಂದೇ ಒಂದು ಮಾತ್ರ ಹೇಳ್ತೇನೆ ಕೇಳ್ರೇನು. ಅಲ್ಲಿ ಹೇಳ್ತಾರೆ ಹೇಗಿರಬೇಕು, ಬಟ್ಟೆಗಳು ಹೇಗೆ ಧಾರಣ ಮಾಡಿರಬೇಕು, ಹೊಲದ ಬಟ್ಟೆಗಳು, ಹರದ ಬಟ್ಟೆಗಳು ಇದೆಲ್ಲ ಹರದ ಬಟ್ಟೆಗಳನ್ನು ಉಪಯೋಗಪಡಿಸ್ಬಾರ, ಅದನ್ನೆಲ್ಲ ಮರಿಗೆ ಬರಲ್ಲ, ದೇವರ ಪೂಜೆಗೆ ಬರಲ್ಲ ಅಂತೆಲ್ಲ ಇದೆ. ಇಷ್ಟಿಟ್ಕೊಳ್ರಿ ಮನಸ್ಸಿನಲ್ಲಿ. ಒಂದು ಸಲ ನಾನು ಬಾಂಬೆಗೆ ಹೋಗಿದ್ದೆ, ಬಾಂಬೆಲಿ ಏನಾಯಿತು ಅಂದರೆ ಅದು ನಂಗೆ ತುಂಬ ಆಶ್ಚರ್ಯವಾದ ವಿಷಯ ಇದು. ಯಾಕೆಂದ್ರೆ ಅಲ್ಲಿ ಒಬ್ಬರು ಕಾಲೇಜ್ ಸ್ಟೂಡೆಂಟ್ ಇರ್ಬೋದು, ವರ್ಕಿಂಗ್ ವುಮೆನ್ ಇರ್ಬೋದು, ಅವಳು ಹತ್ತಿದಳು. ಹತ್ತುವಾಗ ಏನಾಯಿತು ಅಂದರೆ ಅವಳು ಈ ಸ್ಥಳದಲ್ಲಿ ಸ್ವಲ್ಪ ಅವಳಿಗೆ ಕಾಣಿಸಿತು, ಹರಿದಿತ್ತು. ನಾನು ಅನಿಸ್ಕೊಂಡೆ ಅಯ್ಯೋ ಪಾಪ ಬರುವಾಗ ಏನೋ ಹರಿದೋಯ್ದು ಅವಳಿಗೆ, ನಾನು ಅವಳು ನೋಡಲಿಲ್ಲವೋ ಏನೋ. ಸರ್ ನಾವು ಹೀಗೆ ಇಷ್ಟು ಲೇಡೀಸ್ ಇದ್ದೇವು, ಅವ್ರು ಹೇಳಿರಬೇಕಲ್ಲ,
ಹಾಗಂತ ನಂಗೆ ಅನಿಸಿತು. ಸರಿ, ಇದು ನಂಗೆ ಲ್ಯಾಂಗ್ವೇಜ್ ಬರಲ್ಲ, ಅದೊಂದು ಪ್ರಾಬ್ಲಮ್, ಈ ಹಿಂದಿಯೆಲ್ಲ ಬರಲ್ಲವಲ್ಲ. ಸರಿ, ನಾನು ಯಾಕೆ ಸರ್ ಸೈಲೆಂಟ್ ಇದ್ದಾಣ ಅಂತ ಇದ್ಬಿಟ್ಟೆ. ಆಮೇಲೆ ಅವಳ ಫ್ರೆಂಡ್ ಹತ್ತಿರ, ಅದು ಎಲೆಕ್ಟ್ರಿಕ್ ಟ್ರೈನು, ಎಷ್ಟು ರಶ್ ಇರುತ್ತೆ ಗೊತ್ತಿದೆ ನಿಮಗೆ, ಬಾಂಬೆ ಹೋದ್ರೆ ಗೊತ್ತಿರುತ್ತೆ. ಇನ್ನೊಬ್ರು ಬಂದು ಹತ್ತಿರು, ಅವಳದು ಇಲ್ಲಿ ಸ್ವಲ್ಪ ಹೋಲಿತ್ತು, ಇವಳದು ಯಾಕೆ ಹಿಂಗಿದೆ ಸ್ವಲ್ಪ ಯೋಚನೆ ಮಾಡಿದೆ. ಆಮೇಲೆ ನೋಡಿದೆ ಅವಳು ತಿರುಗಿ ನೋಡಿಲ್ಲ, ಅಲ್ಲಿ ಹೋಲಿತ್ತು. ಆಗ ನಂಗೆ ಅರ್ಥ ಆಯಿತು, ಬೇಕು ಅಂತಿವ್ರು ಮಾಡ್ಕೊಂಡಿದ್ದಾರೆ ಅಂತ. ನೋಡಿ ಕಾಲ ಹೇಗಿದೆ ನೋಡಿ, ಯಾವ ಹರಕು ಬಟ್ಟೆನ ಉಪಯೋಗ ಪಡಿಸಬಾರ್ದು ನಮ್ಮ ಶಾಸ್ತ್ರ ಹೇಳುತ್ತೆಯೋ, ಅದು ಇಲ್ಲಿ 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 ಸ್ಟೈಲಾಗಿ ಹರಕೊಂಡು ಅದನ್ನು ಹಾಕ್ಕೊಂಡು ಏನದು ಹೊರಗೆ ಬರೋದು ಮಾತ್ರ ಅಲ್ಲ, ಆ ಫ್ರೆಂಡ್ಸಿಗೆಲ್ಲ ಸಜೆಸ್ಟ್ ಮಾಡ್ತಾ ಇದ್ದಾಳೆ ಅವಳು, ಎಷ್ಟು ಚೆನ್ನಾಗಿದೆ ನೋಡಿದು ನೀನು ತವರು ನೆನೆಸ್ಕೊಂಡೆ. ಓ, ಇದು ತಾನೇ ಫ್ಯಾಷನ್, ಯಾವುದು ಲಕ್ಷ್ಮೀದೇವಿ ಬೇಡ ಅಂತಾಳೆಯೋ ಅದು ಈಗೆಲ್ಲ ಫ್ಯಾಷನ್ ಆಗಿದೆ, ಅದನ್ನು ಧಾರಣ ಮಾಡ್ತೇವು. ಇಷ್ಟಕ್ಕೆ ನಾನು ನೆನೆಸ್ಕೊತಾನೆ, ಯಾಕಂದ್ರೆ ದಾವಣಗೆರೆ ಗೀತಕ್ಕ ಈ ಉಪನ್ಯಾಸನ ಮಾಡೋದು ಬರೋದೇ ಬೇಡ ಅಂತ ಹೇಳಿಬಿಡೋರು. ಇಷ್ಟಕ್ಕೆ ಬೇಡ ಅಂತ ಹೇಳ್ಕೊಂಡು ಯಾಕೆ ಇದು ಬರುತ್ತೆ, ಆ ಧರ್ಮ ಅನುಷ್ಠಾನ ಇದನ್ನೆಲ್ಲ ಮಾಡಿ ತೋರಿಸಿ ಲಕ್ಷ್ಮೀದೇವಿ ನಮಗಾಗಿ ಹೇಳ್ತಾರೆ, ಮುತ್ತಿನ ಕ್ಷದೆಯಿಟ್ಟು ನವರತ್ನ ಮುಕುಟವ ನೆತ್ತಿಯ ಮೇಲೆ ಧರಿಸಿದಳೆ, ನೆತ್ತಿಯ ಮೇಲೆ ಧರಿಸಿದಳಾ ದೇವಿ ತನ್ನ ಭಕ್ತಿಯ ಜನರ ಸಲಗಲಿ. ಕುಂದಮಂದರ ಜಾಜಿ ಕುಸುಮಗಳ ವೃಂದ ಚಂದದ ತುರುಬೇಲೆ ತುರುಬಿದಳೆ, ಕುಂದಣ ವರ್ಣದ ಕೋಮಳೆ ಮಗಳ ಕೃಪೆಯಿಂದ ವಧುವರರ ಸಲಗಲಿ. ಶೋಭಾನೆ ಎಂದೆಂದು ಬಾಡದ ಅರವಿಂದದ ಮಾಲೆ, ಇಂದಿರೆ ಪೊಳವ ಕೊರಳಲ್ಲಿ ಇಂದಿರೆ ಪೊಳವ ಕೊರಳಲ್ಲಿ ಧರಿಸಿದ ಅವಳಿಂದು ವಧುವರರ ಸಲಗಾಲಿ. ಶೋಭಾನೆ ದೇವಾಂಗ ಪಟ್ಟೆಯ ಮೇಲೂ ಹೊದ್ದಿಗೆ ಬಾಲೆ ಮಹಾಲಕ್ಷ್ಮಿ ಧರಿಸಿದಳೆ, ಬಾಲೆ ಮಹಾಲಕ್ಷ್ಮಿ ಧರಿಸಿದಳಾದೆ ತನ್ನ ಸೇವಕ ಜನರ ಸಲಗಾಲಿ. ಶೋಭಾನೆ ಈ ಲಕ್ಷ್ಮೀ ದೇವಿಯ ಕಾಲುಂಗುರಗಲು ಕೆನಲ್ ಲೋಲಾಕ್ಷಿ ಮೆಲ್ಲನೆ ನಡೆ ತಂದಳು, ಸಾಲಾಗಿ ಕುಳ್ಳಿರ್ ಸುರರ ಸಭೆಯ ಕಣ್ಣು ಆಲೋಚಿಸಿದಳು ಮನದಲ್ಲಿ. ಶೋಭಾನೆ ತನ್ನ ಮಕ್ಕಳ ಕುಂದ ತಾನೇ ಪೇಡುವುದಕ್ಕೆ ಮನ್ನದೀನಾಚಿ ಮಗಲಕ್ಷ್ಮಿ, ತನ್ನಾಮದಿಂದಲಿ ಕರೆಯದೆ ಒಬ್ಬೊಬ್ಬರ ಉನ್ನತ ದೋಷಗಳ ಎಣಿಸಿದಳು. ಶೋಭಾ ಇನ್ನು ಬರುವ ಪದ್ಯಗಳೆಲ್ಲ ಏನೇನು ದೇವತೆಗಳಲ್ಲಿ ಏನೇನು ದೋಷಗಳು, ನಾವು ಹೇಳುವ ದೋಷ ಅಲ್ಲ, ನಾವು ಹೇಳಬಾರದೇ. ಯಾಕೆ, ಅವರೆಲ್ಲ ತತ್ವಾಭಿಮಾನಿ ದೇವತೆಗಳು, ಅವರು ದೋಷವನ್ನು ಹೇಳುವ ತಾಕತ್ತು ನಮಗಿಲ್ಲ, ನಾವು ಹೇಳಲೂ ಬಾರದು. ಆಗ ಲಕ್ಷ್ಮೀಶೋಭನ ಪದ್ಯವನ್ನು ಹೇಳಬೇಕಾ ಬೇಡವ, ದಿನಾಲೂ ಪ್ರತಿ ದಿವಸ ಹೇಳುವಂತ ಇದ್ರಿ, ಆಗ ದೇವತೆಗಳ ದೋಷ ಹೇಳೋದು ಬೇಡ ಅಂತ ಇದ್ದರಿಂದ ಅದನ್ನು ಅರ್ಥ ಅನುಸಂಧಾನ ಮಾಡಿ. ಇದು ದೇವತೆಗಳ ದೋಷವನ್ನು ಮಾತ್ರ ಹೇಳುವ ಪದ್ಯ ಅಲ್ಲ, ದೇವತೆಗಳ ದೋಷವನ್ನೂ ಹೇಳುತ್ತೆ, ಅದೇ ಪದ್ಯದಲ್ಲಿ ದೇವತೆಗಳ ಗುಣವನ್ನು ಹೇಳುತ್ತಾ ಇದೆ. ಪದ್ಯಗಳು ನೋಡಿದ್ರೆ ಅರ್ಥ ಆಗತ್ತೆ, ಪದ್ಯನ ಅರ್ಥ ಚಿಂತನೆ ಮಾಡಿ ಮಾಡುವಾಗಿರೋದು. ಒಂದೊಂದು ಗುಣ ಹೇಳ್ತಾರೆ ನೋಡಿ, ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಹೇಳುವಾಗ ಅವ್ರ ಪುಣ್ಯವನ್ನು ಚೆನ್ನಾಗಿ ಗಳಿಸಿದ್ದಾರೆ, ಅದು ಅವರ ಗುಣ. ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಅದು ಅವರ ದೋಷ. ಎಲ್ಲ ಶಾಸ್ತ್ರಗಳು ದುರ್ಲಭ ಜ್ಞಾನವ ಪಡೆದಿದ್ದಾರೆ, ಅದು ಅವರ ಗುಣ. ಬಲ್ಲಿದ ದನಕ್ಕೆ ಮರುಳಾದಾರೆ, ಅದು ಅವರ ದೋಷ. ಅದರ ಒಂದೊಂದು ಪದ್ಯದಲ್ಲೂ ಗುಣವೂ ಬರುತ್ತೆ, ದೋಷವೂ ಬರುತ್ತೆ. ನಮ್ಮ ಚಿಂತನೆ ಅವರಂಥ ಗುಣ ಇದ್ದಾರೆ, ಅದನ್ನು ಚಿಂತನೆ ಮಾಡಿ ಈ ಪದ್ಯವನ್ನು ಹೇಳಬೇಕು ಅಂತ. ಕೆಲವರು ತಲೆಯೂರಿ ತಪಗೈದು ಪುಣ್ಯ ಗಳಿಸಿದ್ದರೇನೋ ಫಲವಿಲ್ಲ, ಜ್ವಲಿಸುವ ಕೋಪ ಶಾಪವ ಕೊಡು ಲಲನೆಯ ನಿವರು ಒಲಿಸುವರೇ. ಶೋಭಾನೆ ಎಲ್ಲ ಶಾಸ್ತ್ರಗಳೋದಿ ದುರ್ಲಭ ಜ್ಞಾನ ಕಲ್ಲಿಸಿ ಕೊಡುವ ಗುರುಗಳು, ಬಲ್ಲೇದ ಧನಕ್ಕೆ ಮರುಳಾಜಿವರಿಬ್ಬ ಸಲ್ಲಾದ ಪ್ರೋಗಿದಕ್ಕೆ ಒಳಗಾದರು. ಶೋಭಾನೆ ಕಾಮನಿರ್ಜಿತನೊಬ್ಬ ಕಾಮಿನಿಗೆ ಸೋತು ಭಾಮಿನಿಯ ಹಿಂದೆ ಹಾರಿದವ, ಕಾಮಾಂಧನಾಗಿ ಮುನಿಯ ಕಾಮಿನಿಗೆ ಐದಿದನು ಕಾಮದಿಂಗುರು ತಲ್ಪ ಗಾಮಿಯೊಬ್ಬ. ನಶ್ವರೈಶ್ವರ್ಯ ಬಯಸುವನೊಬ್ಬ ಪರರ ಆಶ್ರಯಿಸಿ ಬಾಳು ಈಶ್ವರನೊಬ್ಬ, ಹಾಸ್ಯವ
ಹಲ್ಲುದುರಿಸಿಕೊಂಡವನು ಅದೃಶ್ಯ ಅಂಗ್ರಿ ಒಬ್ಬ ಕುಂದೊಬ್ಬ ಮರುಳಾಗಿದನು ಗಡ ಹಾರ್ವನ ಕುಂದೊಬ್ಬ ಬಳಿದ ಜೀವರ ಕುಂದೊಬ್ಬ ಕುಲಗೇಡೆಂಟೆನಿಸಿದ ಶಿವನಿಂದೊಬ್ಬ ಬಯಲಾದ ಶೋಭಾನೆ ಧರ್ಮ ಉಂಟೊಬ್ಬನಲ್ಲಿ ಹೆಮ್ಮೆಯ ಹೆಸರಿ ಅಮ್ಮಮ್ಮ ತಕ್ಕ ಗುಣವಿಲ್ಲ ಕ್ಷಮ್ಮೆಯ ಬಿಟ್ಟು ನರಕದಲ್ಲಿ ಜೀವರ ಮರ್ಮವ ಮೆಟ್ಟಿ ಕೊಲಿಸುವ ಶೋಭ ಕಳನಂತೆ ಒಬ್ಬ ತನಗೆ ಸಲ್ಲಾದ ಭಾಗ್ಯ ಬಲ್ಲಿದ ಗಂಜಿ ಬರಿಗೈದ ದುರ್ಲಭ ಮುಕ್ತಿ ದೂರವೆಂದೆನಿಸು ಪಾತಾಳ ತಳಕೆ ಇಳಿದ ಗಾಡ ಎಲ್ಲರಾಯುಷ್ಯವ ಶಿಂಶು ಮಾರದೆ ಸಲ್ಲೀಲೆಯಿಂದ ತೊಲಗಿಸುವ ಒಲ್ಲೆ ನಾನಿವರ ನಿತ್ಯ ಮುತ್ತೈದೆ ಎಂದು ಬಲ್ಲವರನ್ನ ಭಜಿಸುವರು ಪ್ರಕೃತಿಯ ಗುಣದಿಂದ ಕಟ್ಟು ಒಡೆದು ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ ಬೊಮ್ಮಾದಿ ಜೀವ ದುಃಖಕ್ಕೆ ದೂರಳಿಪ ಎಣಗೆಣೆಯೇ ಒಬ್ಬನವನ ಮಗ ಮತ್ತೊಬ್ಬನವನ ಮೊಮ್ಮ ಒಬ್ಬನವನಿಗೆ ಶಯನಾಗ ಒಬ್ಬನವನ ಪೊರುವ ಮತ್ತಿಬ್ಬರ ಅವನಿಗೆ ಅಂಜಿ ಅಬ್ಬರದ ಲಾವಾಗ ಸುಳಿವರು ಒಬ್ಬನವನ ನಾಮಕ್ಕೆ ಅಂಜಿ ಬೆಚ್ಚುವ ಗಾಡ್ ಸರ್ವರಿಗಾವ ಅಮೃತವ ಸರ್ವರಿಗಾವ ಅಮೃತವ ನುಡಿಸು ಅವನೊಬ್ಬನ ನಿರನಿಷ್ಠ ನಿರವಾದ್ಯ ನಿಮಗೆ ಯಾವ ಪದ್ಯಕ್ಕೆ ಅರ್ಥ ಬೇಕು ಅಂತ ಹೊರತೆಯೋ ನೀವು ಆ ಪದ್ಯಕ್ಕೆ ನೀವು ಹ್ಯಾಂಡ್ಸ್ ರೈಸ್ ಮಾಡಬಹುದು ಆ ಪದ್ಯಕ್ಕೆ ಅರ್ಥವನ್ನು ಹೇಳಿ ಯಾಕಂದರೆ ಎಲ್ಲ ಪದ್ಯ ಹೇಳ್ದಾಗ ಎಂಟೆ ಸ್ವಲ್ಪ ಪ್ರಹ್ಲಾದವರು ಬರೋರು ಟೈಮ್ ಆಯಿತು ಅಂತ ಅದರಿಂದ ನಿಮಗೆ ಯಾವ ಪದ್ಯ ಅರ್ಥ ಕೇಳಬೇಕು ಅಂತಿದೆಯೋ ಅದನ್ನು ನೀವು ಹ್ಯಾಂಡ್ಸ್ ರೈಸ್ ಮಾಡಿ ಕೇಳಬಹುದು ಅದೊಂದು ತಪ್ಪಿಲ್ಲ ಯಥಾಶಕ್ತಿಯದ ಅರ್ಥವನ್ನು ನಮಗೇನು ತಿಳಿತೀಯೋ ಅದನ್ನು ನಿಮ್ಮ ಮುಂದೆ ಹೇಳೋಣ ಅಂತ ನಿರನಿಷ್ಠ ನಿರವದ್ಯ ಎಂಬ ಶ್ರುತ್ಯರ್ಥ ಹೊರದು ನೋಡಲು ನರಹರಿಗೆ ನರಕ ಯಾತನೆ ಸಲ್ ದುರಿತಾದಿ ದೂರನಿ ಮರುಳ ಮನಬಂದಂತೆ ನುಡಿಯದಿರು ಒಂದೊಂದು ಗುಣಗಳು ಎದ್ದಾವು ಇವರು ಸಂದನಿಸಿವೆ ನನದಾಳು ದೇವರಿಷಿ ವಿಪ್ರರ ಕೊಂದು ತನ್ ಉದುರದೊಳ್ಳಿಟ್ಟು ತೀವ್ರದಹರಿಗೆ ದುರಿತವ ಭಾವಜ್ಞರಂ ಆಲಾದಲಯಾಮೆ ಶಿವನ ಲಿಂಗವ ನಿಲ್ಲಿಸುವರೆ ಹಸಿತ್ರಿಷ ಜರಮರಣ ರೋಗ ರುಜಿನಗಳೆಂ ಅಸುರ ಪಿಶಾಚಿಗಳ ಭಯವೆಂಬ ವ್ಯಸನ ಬರಬಾರದು ಎಪ್ಪನಗೆ ಪಶು ಮೋದಲಾಗಿ ನೆನೆಯಾದು ತಾದುಕ್ಕಿಯಾದರೆ ಸುರರ ಅರತಿಯ ಕಳ ಮೋದವೀವುದಕ್ಕೆ ದರಗಾಗಿ ಮಾದವ ಭಾಗ ಕೆಸರೋಳು ಮುಳುಗಿದವ ಪರರ ಬಾದಿಪ ಕೆಸರ ಬಿಡಿಸುವನೆ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯ ಉಂಟು ಜನ್ಮಾಲಯವಿಲ್ಲದವನಿಗೆ ಅಮ್ಮಿಯ ನುಣಿಸಿ ಯಶೋದೆ ಆಗಿದ್ದ ಅಮ್ಮ ಇವಗೆ ಹಸಿ ತೃಷೆಯುಂಟೆ ಆಗ ಭಕ್ಷ ಭೋಜ್ಯ ಬಿತ್ತು ಪೂಜಿಸು ಯೋಗಿಗಳುಂಟೆ ಧನಧಾನ್ಯ ಆಗ ದೊರಕೊಂಬು ಪಾಕ ಮಾಡುವವ ಮತ್ತಾಗ ಬೆಲ್ಲಿಗದು ವಿಚಾರಿಸಿರು ರೋಗವ ನೀವ ವಾತ ಪಿತ್ತ ಶ್ಲೇಷ ಆಗ ಕೂಡುವುದೇ ರಮೆಯೋಡನೆ ಭೋಗಿಸುವವಗೆ ದುರಿತವ ನೆನವ ಈ ಗುಣ ನಿಧಿಗೆ ಎಣೆಯುಂಟೆ ಒಂದು ನಿಮಿಷ ರೋಗವನಿವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ರಮೆಯೊಡನೆ ಭೋಗಿಸುವವಗೆ ದುರಿತವ ನೆನವರೆ ಈ ಗುಣನಿಧಿಗೆ ಎಣೆಯುಂಟೆ ವಾದಿರಾಜರು ಈ ಹಿಡೀ ಲಕ್ಷ್ಮೀ ಶೋಭನ ಪದ್ಯದಲ್ಲಿ ಹಂತ ಹಂತವಾಗಿ ಹೇಳ್ತಾರೆ ಏನು ಭಗವಂತನಿಗೆ
ಹಸಿ ತೃಷೆ ಇಲ್ಲ, ಅವನೇ ಜರಾಮರಣ ಇಲ್ಲ, ಅವನೇ ದುಃಖ ಇಲ್ಲ, ಅವನೇ ರೋಗ ಇಲ್ಲ, ಅವನೇ ರೋಗ ಇಲ್ಲ. ಯಾರಿಗೆ ರೋಗ ಬರಬೇಕು? ರೋಗಕ್ಕೆ ಮುಖ್ಯ ಕಾರಣ ಯಾವುದು ಅಂದರೆ ನಾವು ಮಾಡಿದ ಪೂರ್ವ ಜನ್ಮದಲ್ಲಿ ಮಾಡಿದ ಕರ್ಮ. ಈಗ ನಾನಾ ರೋಗದಿಂದ ನಾವು ಕಷ್ಟಪಡ್ತೇವೆ ಅಂದರೆ ಅದು ನಾವು ಮಾಡಿದ ಪಾಪಗಳು, ಅದು ನಾವು ರೋಗದಿಂದ ಅದು ಬರ್ತಾ ಇದೆ, ನಮ್ಮನ್ನ ಕಷ್ಟಪಡಿಸ್ತಾ ಇದೆ. ಇದು ಶಾಸ್ತ್ರಸಿದ್ಧವಾದದ್ದು. ಆಗ ಭಗವಂತನ ರೋಗ ಉಂಟು ಹೇಳಿದರೆ ಆಗ ಅವನು ಪೂರ್ವದ ಕರ್ಮದಲ್ಲಿ ಮಾಡಿರಬೇಕು ಅಂತ ಅರ್ಥ. ಅವನು ಪೂರ್ವದಲ್ಲಿ ಪಾಪವನ್ನು ಮಾಡಿರಬೇಕು. ಹೇಳ್ತಾರೆ ವಾದಿರಾಜರು, ರೋಗ ನೀವ ವಾತ ಪಿತ್ತ ಶ್ಲೇಷ್ಮ. ಶ್ಲೇಷ್ಮ ಅಂದರೆ ಕಫ. ಮೂರಕ್ಕೆ ಈಗ ನಮ್ಮ ಡಾಕ್ಟರು ಕೈಯಿಟ್ಟು ನೋಡಿ ಎಲ್ಲ ಇಲ್ಲ, ಈಗ ಸ್ಟೆತ್ ಇಡ್ತಾರೆ, ಅರ್ಥ ಆಯಿತು. ಹಾಂ ಪಲ್ಸ್ ಇಷ್ಟೇ ನಮ್ಮ ಈಗ ನಮ್ಮ ಇದರಲ್ಲಿ. ಆದಿ ಕಾಲದಲ್ಲೆಲ್ಲ ಸ್ಟೆತ್ತೆಲ್ಲ ಇಲ್ಲ. ಆ ಡಾಕ್ಟರ್ಸ್, ಆ ವೈದ್ಯರು ಕೈ ಹಿಡಿದು ನೋಡಿದರೆ ರೋಗಲಿ ವಾತ ಜಾಸ್ತಿ ಇದೆ, ಪಿತ್ತ ಜಾಸ್ತಿ, ಕಫ ಇದೆ ಹೇಳೋರಂತೆ. ಇದರ ಮೂಲಕ ಈ ಪರ್ಮಿಟೇಷನ್ ಕಾಂಬಿನೇಷನ್ ಹೇಳ್ತೇವಲ್ಲ, ಇದರ ಮೂಲಕ ರೋಗಗಳು ಬರಬೇಕು. ಇದು ಹೆಚ್ಚು ಎದು ಹೆಚ್ಚು ಎದು ಕಮ್ಮಿ ಅದನ್ನು ನೋಡಿರೋರು ಗೊತ್ತಾಗತ್ತೆ. ವಾದಿರಾಜರು ಹೇಳ್ತಾರೆ ಇಲ್ಲಿ, ರೋಗವ ನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ಆಗ ನಮ್ಮ ಭಗವಂತನ ಉಂಟ ಅಂತ ಹೇಳಕ್ಕೆ ಮುಡಿಯೋದು. ಯಾಕೆ? ರಮೆಯೊಡನೆ ಭೋಗಿಸುವ ಬಗೆ ಎಷ್ಟು ದೀರ್ಘಕಾಲಯ, ಎಷ್ಟು ವರ್ಷ, 100 ವರ್ಷ ಪ್ರಳಯ ಕಾಲದಲ್ಲಿ ಭಗವಂತ ರಮೆಯೊಡನೆ ಮಲಗಿಯೇ ಇದ್ದಾನಲ್ಲ, ಅವನೇನ ರೋಗ ಇತ್ತು ಅಂದರೆ ಮಲಗಿರಕ್ಕೆ ಸಾಧ್ಯ ಇದೆಯಾ? ಗ್ಯಾರಂಟಿ ಇಲ್ಲ. ಅದು ಅನುಭವಿಸಿದ್ದ ನೋಡಿ, ಯೋಚನೆ ಮಾಡಿ. ಒಂದು ಎಲ್ಲ ಒಂದಿಷ್ಟು ನಮಗೆ ನೋವಾಯಿತು ಅಂದರೆ ನಿದ್ದೆ ಇಲ್ಲ, ಆಗ ನಮಗೆ ಮಲಗೋಕ್ಕಾಗಲ್ಲ. ಆಗ ಭಗವಂತ ದೀರ್ಘವಾಗಿ ಪ್ರಳಯ ಕಾಲದಲ್ಲಿ ಆರಾಮಾಗಿ ಮಲಗಿದ್ದಾನ, ರಮೆಯೊಡನೆ ಭೋಗಿಸಿದ್ದಾನ ಅಂದರೆ ಅವನಿಗೆ ಯಾವ ರೋಗವೂ ಇಲ್ಲ. ಇದು ನಡೆದಿದೆ. ವಾದಿರಾಜರ ಯಾವುದೇ ಯುಕ್ತಿ ಹೇಗೆಂದರೆ ಇದು ಪ್ರಾಕ್ಟಿಕಲ್ ನಡೆದಾಯ್ತಲ್ಲ, ಈಗ ಅರ್ಥ ಮಾಡಿಕೊಳ್ರಿ. ಅವನಿಗೆ ಯಾವ ರೋಗವೂ ಇಲ್ಲ, ಅವ ಮಲಗಿದ್ದ. ರೋಗವ ನೀವ ವಾತ ಪಿತ್ತ ಶ್ಲೇಷ್ಮ ಆಗ ಕೂಡುವುದೇ ರಮೆಯೊಡನೆ ಭೋಗಿಸುವವಗೆ ದುರಿತವ ನೆನವರೆ. ಅವನಿಗೆ ಕಷ್ಟ ಇದೆ ಅಂತ ಹೇಳಕ್ಕುಂಟ? ಈ ಗುಣನಿಧಿಗೆ ಎಣೆಯುಂಟೆ. ಈ ಗುಣನಿಧಿ ನಮ್ಮ ಭಗವಂತ, ಇವನಿಗೆ ಸಾಟಿ ಇದ್ದಾರೆ. ಏನು ಗಿಣ? ಅದರಿಂದ ಭಗವಂತ ಏನು ಇಲ್ಲ, ವಾತ ಪಿತ್ತ ಶ್ಲೇಷ್ಮ ಇರುವ ರೋಗಗಳು ಅವನಿಗೆ ಇಲ್ಲ. ಏನು ಚೆನ್ನಾಗಿ ಅರ್ಥ ಮಾಡಿಕೊಳ್ರಿ. ರಮ್ಯ ದೇವಿಯರ ನಪ್ಪಿಕೊಂಡಿಪ್ಪು ರಮ್ಯ ಅರಸಗೆ ರತಿ ಕಾಣಿರೋ ಅಮೋಘ ವೀರ್ಯ ಚಲಿಸಿದರೆ ಪಡೆಯದ ಕುಮಾರ್ಯರ್ ಯಾಕೆ ಜನಿಸರು ಶೋಭನೇ ಏಕತ್ರ ನಿರ್ನೀತ ಶಾಸ್ತ್ರಾರ್ಥ ಪರತ್ರ ಬೇಕೆಂಬ ನ್ಯಾಯ ತಿಳಿದೂಕೋ ಶ್ರೀಕೃಷ್ಣನೊಬ್ಬ ಸರ್ವ ದೋಷಕ್ಕೆ ಸಿಲುಕನೆಂಬುದು ಸಲಗಲಿಕೆ ಶೋಭಾ. ಇದು ಎಷ್ಟನೇ ಪದ್ಯಗಿದು? ನೀವೆಲ್ಲ ಚೆನ್ನಾಗಿ ನೆನಪಿರೋದಿಗಿದು, ಯಾಕೆ ಹೇಳಿ ಸಂಖ್ಯೆ ಚೆನ್ನಾಗಿ ನೆನಪಿರುತ್ತಲ್ಲ. ಅದು 37ನೇ ಪದ್ಯ ಅಂದರೆ ಏಕತ್ರ ನಿರ್ಣೀತ ಶಾಸ್ತ್ರದ ಸಾರ ಯಾವುದು? ಶ್ರೀಕೃಷ್ಣನೊಬ್ಬನೇ ಸರ್ವದೋಷಕ್ಕೆ ಸೀಲುಕ. ಶ್ರೀಕೃಷ್ಣ ಒಬ್ಬನೇ, ಭಗವಂತನ ಒಬ್ಬ ತಾನೇ. ಯಾಕಂದ್ರೆ ಎಲ್ಲರ ಮಾತು ಉಂಟು. ಒಂದು ಕತೆ ಹೇಳೋರು ಎಂದರೆ, ನಿಮ್ಮ ನೀವು ತುಂಬ ಭಗವಂತ ದೇವರು ದೇವರು ಹೇಳ್ತೀರಿ, ನಮಗೆಲ್ಲ ಒಂದೇ ಯೇಸು, ಇಲ್ಲ ಒಂದೇ ಮುಸ್ಲಿಮ್ಸ್ ಹೇಳ್ತಾರೆ ಒಂದೇ ಒಂದೇ. ನಿಮಗೆ ತುಂಬ ಭಗವಂತ ಇದ್ದಾನ, ಅದರಿಂದ ನೀವು ಕರೆದ್ರೆ ಯಾರೂ ಬರಲ್ಲ ಅಂತ. ಅದು ತಪ್ಪು. ಯಾಕೆಂದರೆ ನಮಗೆ ಒಬ್ಬನೇ ದೇವ, ಆ ನಾರಾಯಣ ಒಬ್ಬ ನಾರಾಯಣ ಕರಲ್ಲಿ ರಾಮಕೃಷ್ಣ ಹೇಳ್ರಿ, ಅಮ್ಮ ಉಳಿದ ಎಲ್ಲರೂ ಅವನ ಸೇವಕರುಗಳು ಅಷ್ಟೇ, ಸಬಾರ್ಡಿನೇಟ್ಸ್. ಹೆಡ್ ಯಾರು? ಭಗವಂತ ಒಬ್ಬನೇ, ಶ್ರೀಕೃಷ್ಣನೊಬ್ಬನೇ. ಅದನ್ನು ವಾದಿರಾಜರು ಹೇಳ್ತಾರೆ, ಏಕತ್ರ ನಿರ್ಣೀತ ಶಾಸ್ತ್ರಾರ್ಥ ಪರತ್ರಾಪಿ ಬೇಕೆಂಬ ನ್ಯಾಯವ ತಿಳಿದುಕೋ ಶ್ರೀಕೃಷ್ಣನೊಬ್ಬನೇ, ಒಬ್ಬನೇ ಇದ್ದಾನ ಸರ್ವ ದೋಷಕ್ಕೆ ಸಿಲುಕ ಎಂಬುದೇ ಸಲಗ. ಇದನ್ನು ಯಾರು ಅರ್ಥ ಮಾಡ್ಕೊತಾರೆಯೋ ಅವರಿಗೆ ಭಗವಂತ ಅನುಗ್ರಹ ಮಾಡಿಯೇ ಮಾಡುತ್ತಾನ. ಎಲ್ಲ ಜಗವ ನುಂಗಿ ದಕ್ಕಿಸಿಕೊಂಡ ಸಲ್ಲದು ರೋಗ ರುಜಿನವು ಬಲ್ಲ ವೈದ್ಯರ ಕೇಳಿ ಅಜಿರ್ತಿ ಮೂಲವಲ್ ಇಲ್ಲ ಸಮಸ್ತ ರುಜಿನವು ಶೋಭಾನೆ. ಇಂಥ ಮೂರುತಿಯ ಒಳಗೊಂಬೋ ನರಕ ಬಗುಭ್ರಾಂತ ನೀನಲ್ಲಿ ತೋರುವೇಲೋ ಸಂತೆಯ ಮರುಳ ಹೋಗೇಲೋ ನಿನ್ನ ಮಾತು
ಸಂತರು ಕೇಳಿ ಸೊಗಸರು ಶೋಭಾನೆ. ಶ್ರೀನಾರಾಯಣರ ಜನನಿ ಜನಕರ ನಾನೆಂಬವಾದಿ ನುಡಿಯಲೋ ಜಾಣರದರಿಂದರಿಯ ಮೂಲ ರೂಪವತು ಶ್ರೀನಾರಸಿಂಹನ ಅವತಾರ ಶೋಭಾನೆ. ಅಂಬುದಿಯ ಉದಕದಲ್ಲಿ ಒಡೆದು ಮೂಡಿದ ಕೂರ್ಮ ಎಂಬ ಶ್ರೀಹರಿಯ ಪಿತನಾರು ಎಂಬ ಶ್ರೀಹರಿಯ ಪಿತನಾರು ಅದರಿಂದ ಸ್ವಯಂಬುಗಳೆಲ್ಲ ಅವತಾರ ಶೋಭಾನೆ. ದೇವಕಿಯ ಗರ್ಭದಲ್ಲಿ ದೇವನವತರಿಸಿ ಭಾವವನ್ನು ಬಲ್ಲ ವಿವೇಕಿಗಳು ಈ ವಸುದೆಯೊಳಗೆ ಕೃಷ್ಣಗೆ ಜನ್ಮ ಆವ ಪರಿಯಲ್ಲಿ ನುಡಿವೆಯೋ ಶೋಭಾನೆ. ಆಕಳಿಸುವಾಗ ಯಶೋಧ ದೇವಿಗೆ ದೇವ ತನ್ನೊಳಗೆ ತೋರಿದುದಿಲ್ಲವೇ ಆ ವಿಷ್ಣು ಗರ್ಭದೊಳಗಡಗುವನೆ ಶೋಭಾನೆ. ಆನೆಯ ಮಾನದಲ್ಲಿ ಅಡಗಿ ಸಿಹಿದವರುಂಟೆ ಅನೇಕ ಕೋಟಿ ಅಜಾಂಡವ ಅಣುರೇಣು ಕೂಪದಲ್ಲಿ ಆಳ್ದ ಶ್ರೀಹರಿಯ ಜನನಿ ಜಠರ ಒಳಗೊಂಬುದೇ ಶೋಭಾನೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ ಮದನ ನೀವನ ಕುಮಾರನು ಇವನದೆಗೆ ಎಸಗುವನೆ ಸುಧತೇರಿಗಿವನೆಂತು ಸಿಲುಕುವನೆ ಶೋಭಾನೆ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಘ ಕೋವಿತರಾದ ಬುಧರು ನುಡಿವರೆ ಸದರವೇ ಹಿ ಸರ್ವ ವೇದಂಗಳು ಮುದದಿಂದ ತಾವು ಸ್ತುತಿಸುವವು ಭಗವತದ ಚಂದದ ಮಾತನು ಮಂದ ಮಾನವ ಮನಸ್ಸಿಗೆ ತಂದು ಕೋ ಜಗಕ್ಕೆ ಕೈವಲ್ಯ ಸಲ್ಲದು ಶೋಭಾನೆ. ಹತ್ತು ವರ್ಷದ ಕೆಳಗೆ ಮಕ್ಕಳ ಆಟಗೆಯಲ್ಲಿ ಸತ್ಯ ಸಂಕಲ್ಪ ಬೆರೆದಿದ್ದ ಶೋಭಾನೆ. ಹತ್ತು ಮತ್ತಾರು ಶಾಶೀರ ಸ್ತ್ರೀಯರಲ್ಲಿ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರು ಶೋಭಾನೆ. ರೋಮ ರೋಮ ಕೂಪ ಕೋಟಿ ವೃಕ್ಷಗಳ ರೋಮ ರೋಮ ಕೂಪ ಕೋಟಿ ವೃಕ್ಷಗಳ ಅಲ್ಲಿ ವೃಕ್ಷಗಳ ಅಲ್ಲ ವೃಕ್ಷ ಅಂದರೆ ಮರ ವೃಕ್ಷಗಳ ಮಾಡಿಕೊಳ್ರಿ ಕೋಟಿ ವೃಕ್ಷಗಳ ನಿರ್ಮಿಸಿ ಗೋಪಾಲರ ತೆರಳಿಸಿದ ನಮ್ಮ ಶ್ರೀಕೃಷ್ಣನು ಮಕ್ಕಳ ಸೃಜಿಸುವ ಮಹಿಮೆ ಬಲ್ಲವರಿಗೆ ಸಲಗಲಿಕೆ. ವೃಕ್ಷ ಅಂದರೆ ಅದು ಒಂದು ತೋಳ ಅದೊಂದು ಪ್ರಾಣಿ ಅದು ಮನುಷ್ಯರನ್ನೆಲ್ಲ ತಿನ್ನುವ ಪ್ರಾಣಿ. ಶ್ರೀಮದ್ ಭಾಗವತ ದಶಮಸ್ಕಂದಿನಿ ಬರುತ್ತೆ ಭಗವಂತ ಇಂಥ ವೃಕ್ಷವನ್ನು ತೋಳವನ್ನು ಸೃಷ್ಟಿ ಮಾಡಿ ಈ ಗೋಪಾಲಕರನ್ನೆಲ್ಲ ಹೆದರಿಸಿದ. ಹೇಗೆ ಸೃಷ್ಟಿ ಮಾಡಿದ? ತನ್ನ ರೋಮಕೂಪದಿಂದ ಸೃಷ್ಟಿ ಮಾಡಿದ. ಎಲ್ಲ ಗೋಪಾಲಕರು ಹೆದರಿಕೊಂಡ್ರು. ಕಥೆ ಬರುತ್ತೆ ವಾದಿರಾಜರಂತಾರೆ ಹೇಗೆ ತನ್ನ ರೋಮಕೂಪದಿಂದ ವೃಕ್ಷವನ್ನು ಸೃಷ್ಟಿ ಮಾಡಿನೋ ಆಗ ಅವನು ಯಾರು ಏನು ಬೇಡ ಸೃಷ್ಟಿ ಮಾಡಿದ ಅದೇ ರೀತಿಯಲ್ಲಿ ತನ್ನ ಮಕ್ಕಳನ್ನು ತಾನು ಸೃಷ್ಟಿ ಮಾಡಿದ. ಎಲ್ಲ ಹೆಂಡತರಿಗೆ ಎಷ್ಟು ಮಕ್ಕಳು ನೋಡಿ ಕೃಷ್ಣನಿಗೆ ಎಷ್ಟು ಹೆಂಡತಿಯರು? 16,108 ಲೀಗಲಿ ವೆಡ್ಡಡು ಹೇಳ್ಕೋಬೇಕು ತುಂಬ ಜನ ಇದ್ದಾರಂತೆ. ಎಲ್ಲರಿಗೆ ಎಷ್ಟು ಮಕ್ಕಳನ್ನ ಕೊಟ್ಟ ಅಂತ 10 ಗಂಡು 1 ಹೆಣ್ಣು ಎಲ್ಲರಿಗೂ ಒಂದೇ ಥರ ಕೊಟ್ಟಿದ್ದಾನೆ. ಸಾಧ್ಯ ಉಂಟಾ? ಯಾರಿಂದ ಕೊಡೋಕ್ಕೆ ಸಾಧ್ಯವ? ಹೆಂಗೆ ಕೊಟ್ಟ ಅಂದರೆ ರೋಮ ರೋಮ ಕೋಪ ಕೋಟಿ ವೃಕ್ಷಗಳ ನಿರ್ಮಿಸಿ ಗೋಪಾಲರ ತರಡಿಸಿದ. ಇದನ್ನು ಕತೆ ನೋಡ್ತಿರಲ್ಲ ಹೆಂಗಮ್ಮ ಕೊಟ್ಟಿದ್ದಾನ? ಇದನ್ನು ಅರ್ಥ ಮಾಡಿಕೊಳ್ರಿ. ಇದನ್ನು ಅರ್ಥ ಮಾಡುವಾಗ ನಮ್ಮ ಭಗವಂತ ಹೇಗೆ ಮಕ್ಕಳನ್ನು ಕೊಟ್ಟನ್ನ ಅರ್ಥ ಆಗತ್ತೆ. ಅದನ್ನು ನಾವು ಕಾಮವಿಕಾರ ಇಲ್ಲ ಕಾಮಭೋಗ ಇಲ್ಲ ಇಷ್ಟು ಹೆಂಡರನ್ನ ಮದುವೆ ಮಾಡಿಕೊಂಡ್ರು ಅವನಿ ಕಿಂಚಿತ್ತು ಕಾಮ ಇಲ್ಲ ಅಂತ ಅರ್ಥ ಮಾಡಿಕೊಳ್ರಿ. ನಿಮ್ಮ ಪದ್ಯ ಇದು ನಮ್ಮ ಭಗವಂತ ಯಾವ ದೋಷವೂ ಇಲ್ಲ
ಎಲ್ಲ ರೀತಿ ಲಕ್ಷ್ಮೀಶ್ವರ ಪದ್ಯ ಹೇಳುತ್ತಾ ಇದೆ ಅಂತ. ಮಣ್ಣನ್ನೇ ಕೆಮೆದ್ದೆ ಎಂಬೋ ಯಶೋದೆಗೆ ಸಣ್ಣ ಬಾಯೊಳಗೆ ಜಗಗಳ ಕಣ್ಣಾರೆ ತೋರಿದ ನಮ್ಮ ಶ್ರೀ ಕೃಷ್ಣನ ಕನ್ನದ ಬಲಿಗೆ ಸಲಗಲಿಕೆ ಶೋಭಾನೆ ನಾರದ ಸನಕಾದಿ ಮೊದಲಾದ ಯೋಗಿಗಳು ಓರೆಂತೆ ಶ್ರೀ ಕೃಷ್ಣನ ಅಡಿಗೆಡಿಗೆ ಎರಗುವರೆ ಆರಾಧಿಸುತ್ತ ಭಜಿಸುವರೆ ಅಂಬೂಜ ಸಂಭವ ತ್ರಯಂಬಕ ಮೊದಲ ನಂಬಿದವರಿಗೆ ವರವೀತ ಸಂಭ್ರಮದ ಸುರರು ಎಲ್ಲ ಎಂಬಿದ್ದರಿವನ ಭಜಿಸುವರೆ ಅವನಂಗುಷ್ಟವ ತೊಳೆದ ಗಂಗಾದೆ ಪಾವನಡೆಣಿಸಿ ಮೆರೆಯಳೆ ಜೀವನ ಸೇರುವ ಪಾಪವ ಕಳವ ಈ ವಾಸುದೇವಗೆ ಎಣೆಯುಂಟೆ ಕಿಲ್ಬಿಷವಿದ್ದರೆ ಅಗ್ರ ಪೂಜೆ ಸರ್ವರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮ ಮಾಡುವನೆ ಕೊಬ್ಬದಿರಲು ಪರವಾದಿ ಸಾವಿಲ್ಲದ ಹರಿಗೆ ನರಕ ಯಾತನೆ ಸಲ್ಲ ಜೀವಂತರಿಗೆ ನರಕದಲ್ಲಿ ನೋವ ನೀವನೇ ನಿಮ್ಮ ಯಮದೇವ ಗೋವಾನಿ ಹರಿಯ ಗುಡವರಿಯ ನರಕ ವಾಳುವ ಯಮಧರ್ಮರಾಯ ತನ್ನ ನರ ಜನ್ಮದೊಳಗೆ ಪೊರಳಿಸಿ ಮರಳಿ ತನ್ನ ರಕದಲ್ಲಿ ಪೊರಳಿಸಿ ಕೊಲುವ ಕುರುನೆನ್ನ ಕುಹಕ ಕೊಳದಲ್ಲಿ ಬೊಮ್ಮನ ನೂರು ವರ್ಷ ಪರ್ಯಂತ ಪ್ರಳಯದಲ್ಲಿ ಸುಮ್ಮನೆಯಾಗಿ ಮಲಗೀಪ ನಮ್ಮ ನಾರಾಯಣಗೆ ಹಸಿತ್ರೀಶೆ ಜರಮ ದುಷ್ಕರ್ಮ ದುಃಖಗಳು ತೊಡಸುವರೆ ರಕ್ಕಸರ ಶಸ್ತ್ರಗಳಿಂದ ಗಾಯ ಒಡೆಯದ ಅಕ್ಷಯ ಕಾಯದ ಶ್ರೀಕೃಷ್ಣ ತುಚ್ಛ ಯಮಭಟರ ಶಸ್ತ್ರಗಳ ಕುವನಲ್ಲ ಹುಚ್ಚ ನೀಹರಿಯ ಗುಣವರಿಯ ಕಿಚ್ಚ ನುಂಗಿದನು ನಮ್ಮ ಶ್ರೀಕೃಷ್ಣನು ಅನಲನಿಗೆ ಬೆಚ್ಚುವನಲ್ಲ ಅದರಿಂದವಗೆ ನರಕ ಮೆಚ್ಚುವರಲ್ಲ ಬುಧರಲ್ಲ ಮನೆಯಲ್ಲಿ ಕ್ಷಮೆಯ ತಾಳ್ದ ವೀರ ಭಟ ದಲ್ಲಿ ಕ್ಷಮಿಸುವನೆ ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ ಮುನಿವ ಕಾಲಕ್ಕೆ ತಾಯ ಬೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪರವಂಟ ಯಾಯ ಗೋವಿದರು ಪುಟ್ಟಿದನೆಂಬರೆ ಬಾಯಿಗೆ ಬಂದಂತೆ ಬೊಗಳದಿರು ಉಟ್ಟ ಪೀತಾಂಬರ ತೊಟ್ಟ ಭೂಷಣಂಗ ಇಟ್ಟ ನವರತ್ನದ ಮುಕುಟವು ಮೆಟ್ಟಿದ ಕುರುಗ ಎದೆಯಲ್ಲಿ ಶ್ರೀ ವಿಠಲ ಪುಟ್ಟಿದ ಎನಬಹುದೇ ವೃಷಭ ಹಂಸ ಮೇಷ ಮಹಿಷ ಮೂಷಿಕವಾದನವೇ ಸುಳಿವು ಸುರರಲ್ಲ ಎಸವೇ ದೇವೇಶಾನರ ಕೆ ಮಣಿದ ರುಕುಸುಮನ ಹೆಸರಿಯುಂಟೆ ಶೋ ಒಂದೊಂದು ಗುಣಗಳು ಇದ್ದಾವು ಇವರ ಸಂದಿವೆ ಬಹುದೋಷ ಕುಂದಲ್ಲಷ್ಟಿಲ್ಲದೆ ಮುಗುದಾನೆ ತನಗೆಂದು ಇಂದಿರೆ ಬದಿಯ ನೆನೆದಾಳು ಅರಿಷಭ ಹಂಸ ಮೇಷ ಮಗಿಷ ಮೂಷಿಕ ವಾಗನವೇರಿ ಮಾನಿಸರಂತೆ ಸುಳಿವ ಸುರರಲ್ಲ ಇದನ್ನು ಹೇಳುವಾಗ ಅರ್ಥ ಅನುಸಂಧಾನ ಸ್ವಲ್ಪ ಮಾಡಿ ಇದು ತುಂಬ ಮುಖ್ಯವಾದ ಪದ್ಯ ಎಲ್ಲ ವಿಷಯಕ್ಕೂ ಎಲ್ಲರೂ ಪ್ರಯಾಣಕ್ಕೆ ಹೋಗ್ತೀರಿ ನಮ್ಮ ಕಾರ್ಯ ಜಯ ಆಗಬೇಕು ಈ ಪದ್ಯವನ್ನು ಹೇಳಿ ಅದು ಮಾತ್ರ ಮನೆಯಲ್ಲಿ ಹೇಳೋದು ಬೇಡ ನಮ್ಮ ಮಾತು ಎಲ್ಲರೂ ಕೇಳಬೇಕು ಆಸೆ ಇದೆಯಾ ಈ ಪದ್ಯವನ್ನು ಹೇಳಿ ಹೀಗೆ ಈ ಪದ್ಯಕ್ಕೆ ಫಲಶ್ರುತಿ ಹೇಗೆ ಅಂದರೆ ಎಸವೆ ದೇವೇಶಾನರ ಸಗಸಕ್ಕೆ ಮಣಿದರು ಎಲ್ಲರೂ ತಲೆಬುಗ್ಗುತ್ತಾರಂತೆ ಈ ಪದ್ಯವನ್ನು ಅರ್ಥ ಅನುಸಂಧಾನ ಮಾಡಿ ನಿಜವಾಗಿ ಒಳ್ಳೆ ವಿಷಯಕ್ಕೆ ಮಾತು ಮಾಡಿ ಏನು ಯಾಕೆ ಹೇಳ್ತಾರೆ ಅಂದರೆ ಋಷಭ ಹಂಸ ಮೇಷ ಮಗಿಷ ಮೂಷಿಕ ವಾಗನವೇ ಇದು ಯಾವ ಘಟನೆ ಅಂದರೆ ಪಾರಿಜಾತ ಕಾರಣ ನಮ್ಮ ಈ ಕತೆ ನಾ ಹೇಳಲ್ಲ ಭಾಗವತಲ್ಲಿ ಬರೋ ಕಥೆ ತಾನೇ ಸತ್ಯಭಾಮನ ಕರ್ಕೊಂಡು ಭಗವಂತ ಇಂದ್ರಲೋಕಕ್ಕೆ ಹೋಗ್ತಾನ ಅಲ್ಲಿ ಪಾರಿಜಾತ ವೃಕ್ಷವನ್ನು
ಎತ್ತಿಕೋ ನಾ ಕೊಡ್ತೇನೆ ಅಂತಾನ. ಅದನ್ನು ಎತ್ತಿ ತನ್ನ ಗರಡನ ಮೇಲೆ ಇಡಕ್ಕೆ ಹೋಗ್ತಾನ. ಆಗ ಇಂದ್ರನ ಅಭೃತ್ಯರು ಬಂದು ಮಾಡಬಾರದು, ಇದು ಇಂದ್ರನ ಲೋಕಕ್ಕೆ ಬೇಕು ಅಂತ ಕೇಳ್ತಾನೆ. ಇಷ್ಟು ಕತೆ ಇದೆ. ಎಲ್ಲರೂ ಜಗಳಕ್ಕೆ ಬಂದರು, ಜಗಳಕ್ಕೆ ಬಂದರೂ ಕತೆ ಇದೆ. ಆ ಘಟನೆನ ವಾದರಾಜರು ಹೇಳ್ತಾ ಇದ್ದಾರೆ. ಹೇಗೆ ಬಂದರು? ಎಲ್ಲರೂ ಅವರವ್ರ ವಾಹನ ಮೇಲೆ ಹತ್ತಿಕೊಂಡು ಬಂದರು. ಯಾರ್ಯಾರು ಬಂದರು? ಋಷಭ, ಹಂಸ, ಮೇಷ, ಮಗಿಷ, ಮೂಷಿಕ, ವಾಹನ. ಋಷಭ ಹತ್ತಿಕೊಂಡು ರುದ್ರದೇವರು, ಹಂಸವಾಹನ ಏರಿ ಬ್ರಹ್ಮದೇವರು, ಮೇಷವಾಹನ ಏರಿ ಅಗ್ನಿ, ಆಮೇಲೆ ಮಗಿಷವಾಹನ ಏರಿ ಯಮಧರ್ಮರಾಜ, ಮೂಷಿಕವಾಹನ ಏರಿ ಗಣಪತಿ. ಹೀಗೆ ಅರ್ಥ ಮಾಡಿಕೊಂಡೆವು ಅಂದರೆ ನಾವು ನರಕಕ್ಕೆ ಹೋಗಬೇಕು. ಯಾಕೆಂದರೆ ಹಂಸವಾಹನ ಏರಿ ನಮ್ಮ ಬ್ರಹ್ಮದೇವರು ಭಗವಂತನಿಗೆ ಎದುರಾಗಿ ಜಗಳಕ್ಕೆ ಬಂದರು ಅಂದರೆ ಸಾಧ್ಯವೇ ಇಲ್ಲ. ಅವರು ಪರಶುಕ್ಲತೆಯಲ್ಲಿ ಸೇರಿದವರು. ಅದನ್ನು ಹೇಗೆ ಅರ್ಥ ಮಾಡ್ಕೊಬೇಕು ನಾವು? ಋಷಭ, ಹಂಸ ಅಂದರೆ ಅದು ಹಂಸ ಎಂಬ ಶಬ್ದಕ್ಕೆ ಬಿಳಿ. ಆಗ ಯಾರನ್ನ ಅರ್ಥ ಮಾಡಬೇಕಿದ್ದೀನಿ ಅಂದರೆ ಇವರೆಲ್ಲ ದಿಗ್ದೇವತೆಗಳೆಲ್ಲ ಬಂದರು, ನಮ್ಮ ರುದ್ರದೇವರು ಬಂದರು, ಅವರು ಈಶಾನ್ಯ ದಿಕ್ಕಿಗೆ ಅಧಿಪತಿ. ಈಶಾನ್ಯ ದಿಕ್ಕಿಗೆ ನೆಕ್ಸ್ಟ್ ಇರೋದು ಯಾರು? ಪೂರ್ವ ದಿಕ್ಕು. ಪೂರ್ವ ದಿಕ್ಕಿಗೆ ಅಧಿಪತಿ ಯಾರು? ಇಂದ್ರ. ಇಂದ್ರನ ವಾಹನ ಯಾವುದು? ಐರಾವತ. ಐರಾವತ ಏನು ಕಲರು? ಬಿಳಿ. ಹಂಸದಂತೆ ಬೆಳ್ಳಗೆ ಇರುವ ಐರಾವತನ್ನು ಏರಿಕೊಂಡು ಇಂದ್ರ ಬಂದ. ಆಮೇಲೆ ನೆಕ್ಸ್ಟ್ ಆಗ್ನೇಯ ದಿಕ್ಕು ಅಗ್ನಿ. ಆಗ ಮೇಷವಾಹನವೇರಿ ಅಗ್ನಿದೇವರು ಬಂದರು. ಆಮೇಲೆ ದಕ್ಷಿಣ ದಿಕ್ಕು ಯಮಧರ್ಮರಾಜ, ಮಗಿಷವಾಹನವೇರಿ ಯಮಧರ್ಮರಾಜ ಬಂದ. ಹೀಗೆ ಎಲ್ಲ ದಿಕ್ಕನ್ನು ಅರ್ಥ ಮಾಡಿಕೊಡ್ರಿ. ಆಮೇಲೆ ಮೂಷಿಕವಾಹನವೇರಿ ಗಣಪತಿ ಊರ್ಧ ದಿಕ್ಕಿಗೆ ಬಂದ ಅಂತ ಎಲ್ಲ ದಿಕ್ಪಾಲಕರು ಬಂದರು ಭಗವಂತನಿಗೆ ಜಗಳಕ್ಕಾಗ. ನೋಡಿ, ಇದನ್ನು ನಾವು ಅರ್ಥ ಮಾಡ್ಕೊಂಬೋದು ಏನು? ಬ್ರಹ್ಮದೇವರು ಬಂದದ್ದು ಅಲ್ಲ, ಋಷಭ ಹಂಸ ಅರ್ಥ ಮಾಡುವಾಗ ದಿಕ್ಪಾಲಕರೆಲ್ಲ ಬಂದರು ಅಂತ ಅರ್ಥ ಮಾಡಿಕೊಂಡು ಎಲ್ಲರನ್ನ ಭಗವಂತನಿಗೆ ಎಸವೆ ದೇವೇಶಾನರ ಸಗಸಕ್ಕೆ ಮಣಿದರು, ತಲಬೊಗ್ಗಿಸಿದರು ಅಂತ ಅರ್ಥ ಮಾಡಿದರೆ ನಮಗೂ ಜಯ ಆಗತ್ತೆ. ಅದನ್ನು ಬಿಟ್ಟು ಹಂಸವಾಗನ ಇಟ್ಟುಕೊಂಡು ಬ್ರಹ್ಮದೇವರು ಬಂದರು ಅಂತ ಅರ್ಥ ಮಾಡಿಕೊಂಡ್ರೆ ಎಂದು ಭಗವಂತ ಒಪ್ಪಲ್ಲ. ಅದು ಈ ಪದ್ಯವನ್ನು ಹೇಳುವಾಗ ಈ ಅರ್ಥ ಅನುಸಂಧಾನ ಮಾಡಿಕೊಂಡ್ರೆ ಭಗವಂತ ನಮಗೆ ಯಾವಾಗಲೂ ಜಯವನ್ನೇ ಕೊಡ್ತಾನ ಅಂತ ಹೇಳ್ತಾರೆ ಅಂತೇಳಿ. ಋಷಭ ಹಂಸ ಮೇಷ ಮಹಿಷ ಮೂಷಿಕ ವಾಹನ ಬೇರಿ ಎಸವೇ ದೇವೇಶಾನರ ಸಹಸಕ್ಕೆ ಮಣಿದರು ಸರಿಯುಂಟೆ ಶೋಭಾನೆ. ಒಂದೊಂದು ಗುಣಗಳು ಇದ್ದಾವು ಇವರಲ್ಲಿ ಬಹುದೋಷ ನೆನದಳು. ಇಂತು ಚಿಂತಿಸಿರ ಮೇ ಸಂತ ರಾಮನ ಪದ ಸಂತೋಷ ಮನದಿ ನನವೂತ್ತ ನನವೂತ್ತ ತನ್ನ ಶ್ರೀಕಾಂತ ನಿಂತಡೆಗೆ ನಡೆದಳು. ಕಂದರ್ಪ ಕೋಟಿಗಳ ಗೆಲುವ ಸೌಂದರ್ಯ ಚಂದವಾಗಿದ್ದ ಚೆಲುವನ ಹಿಂದೀರೆ ಕಂಡು ತನಕೆ ಪತಿ ಎಂದವನ ಬಳಿಗೆ ನಡೆದಳು. ಇತ್ತರಲ ಸುರರ ಸುತ್ತ ನೋಡುತ್ತ ಲಕ್ಷ್ಮಿ ನಸುನಗೂತ ಚಿತ್ತವ ಕೊಡದೆ ನಸುನಗೂತ ಬಂದು ಪುರುಷೋತ್ತಮನ ಕಂಡು ನಮಿಸಿದಳು. ನಾನಾ ಕುಸುಮಗಳಿಂದ ಮಾಡಿದ ಮಾಲೆ ಶ್ರೀನಾರಿ ತನ್ನ ಕರದಲ್ಲಿ ಪೀನ ಕಂದರದ ತ್ರಿವಿಕ್ರಮ ರಾಯನ ಕೊರಳಿನ ಮೇಲಿಟ್ಟು ನಮಿಸಿದಳು. ಮನೆಯಲ್ಲಿ ಮದುವೆಯಾಗಬೇಕಾ? ಈ ಪದ್ಯವನ್ನು ಹೇಳ್ಕೊಡ್ರಿ. ಮಗನಿಯಾದ್ರು ಮಗಳಿಯಾದ್ರು ಈಗೆಲ್ಲ ಮಗನ ಮದುವೆಗೆ ವಿಚಾರ ಪಡ್ತಾ ಇದ್ದಾರೆ. ಅದರಿಂದ ಈ ಪದ್ಯವನ್ನು ಹೇಳಿ ಲಕ್ಷ್ಮೀಶೋಭನ ಪದ್ಯ. ಒವ್ವೊಂದು ಪದ್ಯಕ್ಕೂ ಒಂದು ಪರಶ್ರುತಿ ಹೇಳ್ತೀವಿ. ಆ ಪದ್ಯವನ್ನು ಮಾತ್ರ ಆವರ್ತಿ ಜಾಸ್ತಿ. ಈ ನಾನಾ ಕುಸುಮಗಳಿಂದ ಕೊರಳಿನ ಮೇಲಿಟ್ಟು ನಮಿಸಿದಳು ಈ ಪದ್ಯವನ್ನು ಮಾಡ್ತಾ ಅರ್ಥ ಚಿಂತನೆ ಮಾಡ್ತಾ ಎಷ್ಟು ಟೈಮ್ಸ್? 100 ಟೈಮ್ಸ್ ಯಾವ ಎಷ್ಟು ಬೇಗ ಹೇಳಿ ಲಕ್ಷ್ಮೀಶವನ್ನು ಪದ್ಯವನ್ನು ಹೇಳಿ ಮುಗಿಸಿದರೆ ನಾವು ನೆನೆಸಿದ ಕಾರ್ಯ ಸಕ್ಸಸ್ ಆಗುತ್ತೆ. ಹೀಗೆ ಒಂದೊಂದು ಪದ್ಯಕ್ಕೂ ಒಂದು ಫಲಶ್ರುತಿ ಇದ್ದೇ ಇದೆ. ನಾವು ಫಲಶ್ರುತಿಗೋಸ್ ಹೇಳಲ್ಲ, ಇದ್ರ ಬೇಕು ಅಂತಂದರೆ ಧಾರಾಳವಾಗಿ ಇದನ್ನು ಹೇಳಬಹುದು ಅಂತ.
ಉಟ್ಟ ಪೊಂಬೆಟ್ಟೆಯು ತೊಟ್ಟ ವರ್ಣಂಗ ಇಟ್ಟ ನವರತ್ನದ ಮುಕುಟವು ದುಷ್ಟ ಮರ್ದನೆಂಬು ಕಡೆಯೇ ಪೆಟ್ಟೆಗಳೇ ವಧುವಾದಳು ಕೊಂಬು ಚೆಂಗಗಳೇ ತಾಳ ಮದ್ದಳಗ ತಂಬಟ್ಟ ಬೇರಿ ಪಡಗಗಳು ಭೂಂ ಭೂಂ ಎಂಬ ಶಂ ದೊಳ್ಳು ಮೋರಿಗ ಅಂಬುದಿಯ ಮನೆಯೆಲ್ಲ ಎಸದವು ಅರ್ಘ್ಯಪಾದ್ಯ ಚಮನ ಮೊದಲಾದ ಷೋಡ ಅನರ್ಘ್ಯ ಪೂಜೆ ಇತ್ತ ನಳಿಯಗೆ ಒಗ್ಗಿದ ಮನದಿಂದ ದಾರೆ ಸಿಂಧು ಸದ್ಗತಿ ಇತ್ತು ಸಲಗೆಂದ ವೇದೋಕ್ತ ಮಂತ್ರ ಪೇಡಿ ವಸಿಷ್ಠ ನಾರದ ಮೊದಲಾದ ಮುನಿ ಮುದದಿಂದ ವಧುವರದ ಮೇಲೆ ಶೋಭನದ ಅಕ್ಷತೆಯನ್ನು ಮೋದವಿಯುತ್ತ ತಡೆದರು ಸಂಭ್ರಮದಿಂ ಅಂಬರದಿ ದುಂದು ಭೀಮೊಳಗ ತುಂಬೂರು ನಾರದರು ಸ್ತುತಿಸುತ್ತ ತುಂಬೂರು ನಾರದರು ಸ್ತುತಿಸುತ್ತ ಪಾಡಿ ಪೀತಾಂಬರಧರನ ಮಹಿಮೇಯ ದೇವನಾರಿಯರೆಲ್ಲ ಬಂದೊದಕಿ ಪಾಟ್ ಓವಿ ಪಾಡುತ್ತಾ ಕುಣಿದರು ದೇವತರುವಿ ಹೂವಿನ ಮಳಗ ಶ್ರೀವರನ ಮೇಲೆ ಕರೆದರು ಮುತ್ತುರತ್ನಗಳಿಂದ ಕೆತ್ತಿಸಿದ ಹಸಯ ನವರತ್ನ ಮಂಟಪದಿ ಪಸರಿಸಿ ನವರತ್ನ ಮಂಟಪ ಪಸರಿಸಿ ಕೃಷ್ಣ ಮುತ್ತೈದೇರೆಲ್ಲ ಕರೆದರು ಶೇಷ ಶೈನನೆ ಬಾ ದೋಷ ದೂರನೆ ಬಾಸುರಕಾಯ ಹರಿಯೇ ಬಾ ಶ್ರೀಕೃಷ್ಣ ವಿಲಾಸದಿಂದ ಹಸಗೆ ಬಾ ಕಂಜಲೋಚನೇ ಬಾ ಮಂಜುಳ ಮೂರ್ತಿಯ ಕುಂಜರ ವರದಾಯಕನೇ ಬಾ ಶ್ರೀದೇವಿಯರುಡನೆ ಪವಡಿಸಿದ ಶ್ರೀಕೃಷ್ಣ ಆದಿಕಾರಣನಾಗಿ ಆಗ ಮಲಗಿದ್ ಮೋದ ಜೀವರ ತನ್ನ ಉದರದಲ್ಲಿ ಮೋದ ಜೀವರ ತನ್ನ ಉದರದಲ್ಲಿ ಎಂಬ ಅನಾದಿ ಮೂರುತಿಯೇ ಹಸಗೇ ಬಾ ಚಿನ್ಮಯ ವಿನಿಪ ನಿಮ್ಮ ಮನಗಳ ಜ್ಯೋತಿರ್ಮಯವಾದ ಪದ್ಮದಲ್ಲಿ ರಮ್ಯರೊಡಗೂಡಿ ನಮಿಸುವ ಶ್ರೀಕೃಷ್ಣ ನಮ್ಮ ಮನೆಯ ಹಸಗೆ ಬಾ ನಾನಾವತಾರದಲ್ಲಿ ನಂಬಿದ ಸುರರಿ ಆನಂದ ವಿವಾ ಕರುಣೀಬಾ ಆನಂದ ವಿವಾ ಕರುಣೀಬಾ ಶ್ರೀಕೃಷ್ಣ ಶ್ರೀನಾರಿಯರೊಡನೆ ಹಸಗೆ ಬಾ ಬೊಮ್ಮನ ಮನೆಯಲ್ಲಿ ರನ್ನದ ಪೀಠದ ಕುಳಿತು ಒಮ್ಮನದಿ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರ ಮೂರುತಿಯೇ ಹಸಗೆ ಬಾ ಮುಖ್ಯ ಪ್ರಾಣನ ಮನೆಯಲ್ಲಿ ಭಾರತಿ ದೇವಿಯಾಗ ಬಡಿಸಿದ ರಸಾಯನವ ಸಕ್ಕರೆ ಗೂಡಿದ ಪಾಯಸ ಸವಿ ರಕ್ಕ ಸವೈರಿಯೇ ಹಸಗೆ ಬಾ ರುದ್ರನ ಮನೆಯಲ್ಲಿ ರುದ್ರಾಣಿ ಭದ್ರ ಮಂಟಪದಿ ಕುಳ್ಳಿರಿಸಿ ಸ್ವಾದ್ವನ್ನಂಗಳನ್ನು ಬಡಿಸಲು ಕೈ ಮುದ್ದು ನಾರಸಿಂಹ ಹಸಗೇ ಬಾ ಗರುಡನ ಮೇಲೇರಿ ಗಗನ ಮಾರ್ಗದ ತರತರದಿ ಸ್ತುತಿ ಪಾ ಸುರಸ್ತ್ರೀಯರ ಮೆರವ ನರಹರಿ ನಮ್ಮ ಹಸಗೇ ಬಾ ನಿಮ್ಮಣ್ಣನ ಮನೆಯ ಸುಧರ್ಮ ಸಭೆ ಉಮೆಯ ರಸ ನಮಿಸಿದ ಧರ್ಮ ರಕ್ಷಕನ ಕೃಷ್ಣ ಕೃಪೆಯ ಪರಮ ಮೂರುತಿಯೇ ಹಸಗೇ ಬಾ ಇಂದ್ರನ ಮನೆ ಹೋಗಿ ಅದಿತಿಯ ಕುಂಡಲವಿ ಅಂದದ ಪೂಜೆಯ ಕೈಗೊಂಡು ಸುರ ತರುವ ಇಂದಿರೆಗಿತ್ತ ಹರಿಯೇ ಬಾ ಇಷ್ಟು ಪದ್ಯದಲ್ಲಿ ಭಗವಂತನ ಬಾ ಅಂತ ಕರೆದಿದ್ದಾರೆ. ನೀವು ಮನೆಗೆ ಹೋಗಿ ನೋಡಿರಿ, 14 ಪದ್ಯಗಳಿದೆ, 24 ಟೈಮ್ಸ್ ಕರೆದಿದ್ದಾರೆ. ಏನರ್ಥ ಅಂದರೆ
ಸ್ವಾಮಿಗಳು ಹೇಳ್ತಾ ಇದ್ರು, 24 ಸಲ ಯಾಕೆ ಕರೆದಿದ್ದಾರೆ ಅಂದರೆ ಗಾಯತ್ರಿಗೆ 24 ಅಕ್ಷರಗಳು. ಗಾಯತ್ರಿ ಮಂತ್ರ ಹೇಳೋ ಅಧಿಕಾರ ಸ್ತ್ರೀಗಳಿಗೆ ಇಲ್ಲ. ಯಾಕೆ ಏನು ಅದೆಲ್ಲ ಆಮೇಲೆ ಇಟ್ಕೊಂಬೋಣ. ಏನೋ ಗಾಯತ್ರಿ ಮಂತ್ರವನ್ನು, ಆ ಟ್ಯೂನ್ ಚೆನ್ನಾಗಿದೆ ಅಂತ ಅದನ್ನು ಕಾಲಿಂಗ್ ಬೆಲ್ಲಿಗೆಲ್ಲ ಇಡ್ತಾರೆ, ಅದೂ ಮಾಡಬಾರ್ದು. ಎಷ್ಟೋ ಮನೇಲಿ ಕಾಲಿಂಗ್ ಬೆಲ್ಲು, ಮೊಬೈಲ್ ರಿಂಗ್ ಟೋನು ಅದೆಲ್ಲ ಇಡಬಾರ್ದು. ಏನಂದ್ರೆ ಗಾಯತ್ರಿ ಮಂತ್ರಕ್ಕೊಂದು ವ್ಯಾಲ್ಯೂ ಇದೆ. ಅದನ್ನು ಪುರುಷರು ಅದನ್ನು ಹೊರಗೆ ಹೇಳದೆ ತಾನು ಜಪ ಮಾಡಬೇಕು ಅಂತಿದೆ. ಅದನ್ನು ಕಾಲರ್ ಐಡಿ ರಿಂಗ್ ಟೋನ್ ಇದರಲ್ಲಿ ಉಪಯೋಗಪಡಿಸಬಾರ್ದು ಅಂತಿದೆ. ಅದು ಬಿಡಿ, ಅಂತೂ ಗಾಯತ್ರಿ ಮಂತ್ರವನ್ನು ಸ್ತ್ರೀಗಳು ಹೇಳಬಾರ್ದು. ಆಗ ಗಾಯತ್ರಿ ಹೇಳಿದ ಫಲ ಸಿಗಬೇಕಲ್ಲ ಇವರಿಗೆ, ಅದರಿಂದ ವಂಚನೆ ಆಗಬಾರ್ದು ಸ್ತ್ರೀಗಳು ಅಂತ ವಾದಿರಾಜರು ಲಕ್ಷ್ಮೀಶ ಅವನ ಪದ್ಯದಲ್ಲಿ ಈ ಭಗವಂತನ ಕರೆಯುವ ರೀತಿಯಲ್ಲಿ ಅವನ ಗುಣಗಳನ್ನು ಹೇಳುತ್ತಾ ಕರೀತಾ ಇದ್ದಾರೆ. ಈ ಲಕ್ಷ್ಮೀಶೋಭನ ಪದ್ಯವನ್ನು ಹೇಳಿದರೆ, ಗಾಯತ್ರಿ ಮಂತ್ರ ಹೇಳಿ ಅದರಿಂದ ಎಷ್ಟು ಫಲ ಸಿಗತ್ತೋ ಅದನ್ನು ಭಗವಂತ ಲಕ್ಷ್ಮೀಶೋಭನ ಪದ್ಯಕ್ಕೆ ಕೊಡ್ತಾ ಇದ್ದಾನಂತ ನೋಡಿ. ಆಗ 14 ಟೈಮ್ಸ್ ಕರೆದ್ದಾರೆ ಅಂದರೆ ಇದು ನಾವು ಮಾತ್ರ ಹೇಳೋದಲ್ಲ, ಎಲ್ಲರೂ, ಸ್ತ್ರೀಗಳು ಮಾತ್ರ ಇಲ್ಲ, ಪುರುಷರು ಹೇಳಬೇಕು. ಎಲ್ಲ ಲೋಕದಲ್ಲಿ ಇರುವವರು ಹೇಳಬೇಕಾದ ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀಶೋಭನ ಪದ್ಯ ಅಂತ. ಅದರಿಂದ ವಾದಿರಾಜರು 24 ಸಲ ಬಾ 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 ಅಂತ ಕರೀತಾ ಇದ್ದಾರೆ. ಯಾತಕ್ಕೆಂದರೆ ಅಟ್ಲೀಸ್ಟ್ ಒಂದು ಸಲ ಅರ್ಥ ಅನುಸಂಧಾನ ಮಾಡಿಕೊಂಡು ಭಗವಂತನನ್ನು ನಾವು ಕರೆದರೆ ಆ ಓಡೋಡಿ ಬರೋಕ್ಕಾದಿದ್ದಾನ, ಕರೆದರೆ ಓಡಿ ಬರ್ತಾನಂತೆ. ಆ ಕರೆಯುವ ರೀತಿ ನಿಮಗೆ ಗೊತ್ತಿಲ್ಲ, ಅದನ್ನು ಹೇಳಿಕೊಟ್ಟಿದ್ದಾರೆ. ಆ ಚಿಂತನೆಯಿಂದ ನಾವು ನಮ್ಮ ಮನೆಯಲ್ಲಿ ಕರೆದರೆ ಭಗವಂತ ನಮ್ಮ ಮನೆಗೆ ಮಾತ್ರ ಅಲ್ಲ, ಮನಸ್ಸಿನೂ ಶಾಶ್ವತ ಬಂದು ಕೂತ್ಕೊತಾನ ಅಂತ ಈ ಪದ್ಯದ ಮೂಲಕ ಹೇಳ್ತಾ ಇದ್ದಾರೆ. ನಿಮ್ಮ ನೆನವ ಮುನಿ ಹೃದಯದಲ್ಲಿ ನೆಲೆಸಿದ ಧರ್ಮ ರಕ್ಷಕ ನೆನೆಸುವ ಸಮ್ಮತವಾಗಿ ಪೂಜೆಯ ಕೈಗೊಂ ನಿಸ್ಸೀಮ ಮಹಿಮಾ ಹಸಗೇ ಬಾ ಶೋಭಾ ಮುತ್ತಿನ ಸತ್ತಿಗೆಯ ನವರತ್ನದ ಚಾಮ ಸುತ್ತ ನಲಿವ ಸುರಸ್ತ್ರೀಯರ ನೃತ್ಯವ ನೋಡುತ್ತ ಚಿತ್ರವಾದ್ಯ ಸಂಪತ್ತಿನ ಹರಿಯೇ ಹಸಗೇ ಬಾ ಎನಲು ನೌತ ಬಂದು ಹಸೆಯ ಮೇಲೆ ಮನಿತ ಲಕ್ಷ್ಮಿಯೊಡಗೂಡಿ ಅನಂತ ವೈಭವ ಕುಳಿತ ಶ್ರೀಕೃಷ್ಣನ 4 ದಿನ ಉತ್ಸವ ನಡೆಸಿದರು. ಅತ್ತೆಯನಿಪೆ ಗಂಗೆ ಯಮುನೆ ಸರಸ್ವ ಭಾರತಿ ಮೊದಲಾದ ಸುರಸ್ತ್ರೀಯರು ಮುತ್ತಿ ನಕ್ಷತೆಯನ್ ಶೋಭನ ಬೆನಿತ ತಮ್ಮರ್ತಿ ಅಳೆಯಗೆ ತಳೆದರು. ರತ್ನದಾರತಿಗೆ ಸುತ್ತಮುತ್ತನ ಮುತ್ತೈದೇರಲ್ಲಾದವಳಾದ ಮುತ್ತೈದೇರಲ್ಲಾದವಳಾದ ಪದವ ಪಾಡುತ್ತಾ ಎತ್ತಿದರೆ ಸಿರಿವರಗೆ ಬೊಮ್ಮ ತನ್ನರಸಿ ಕೂಡೆ ಬಂದರೆ ಗೀದ ನಮಿಸಿದ ಅಮರರಲ್ಲ ಭಗಭಗ ಉಡುಗರಗಳ ರಮ್ಮೆಯರ ಸಲ್ಲಿಸಿದರು. ಸತ್ಯಲೋಕದ ಬೊಮ್ಮ ಕೌಸ್ತುವ ರತ್ನವನಿ ಮುಕ್ತ ಸೂರರು ಮುದರಿಂದ ಮುತ್ತಿನ ಕಂಠಿ ಸರವ ಮುಖ್ಯ ಪ್ರಾಣನಿ ಮಸ್ತ ಕಾಮಣಿಯ ಶಿವನೀತ ತನ್ನರಿಸಿ ಕೂಡೆ ಸವಿ ನುಡಿ ನುಡಿ ವದನದಲ್ಲಿದ್ದಗ್ನಿ ಕೆಡದಂತೆ ವಹ್ನಿ ಪ್ರತಿಷ್ಠೆ ಮಾಡಿ ಅವನೊಳಗಿದ್ದ ತನ್ನಾಹುತಿ ಇತ್ತ ಸುರರಿಗೆ ಕೊಬ್ಬಿದ ಕಳರೋಡಿಸಿ ಅಮೃತನ ಊಟಕ್ಕೆ ಉಬ್ಬಿದ ಹರುಷದಿ ಉಣಿಸಲು ಉಬ್ಬಿದ ಹರುಷ ಉಣಿಸಬೇಕೆಂದು ಸಿಂಧು ಸರ್ವರಿಗಡೆಯ ಮಾಡಿಸಿದ ಮಾವನ ಮನೆಯಲ್ಲಿ ದೇವರಿಗೌತನ ದಾನವರು ಕೆಡಿಸದೆ ಬಿಡರೆಂದು ದಾನವರು ಕೆಡಿಸ ಬಿಡರೆಂದು ಶ್ರೀಕೃಷ್ಣ ದೇವ ಸ್ತ್ರೀವೇಷವ ಧರಿಸಿದ ತನ್ನ ಸೌಂದರ್ಯದಿಂದ ಅನಂತ ಮಡಿಯ ಲಾವಣ್ಯದಿ ಮೆರವ ನಿಜಪತಿಯ ಹೆಣ್ಣು ರೂಪವ ಕಣ್ ಕನ್ಯೆ ಮಗಲಕ್ಷ ಇವಗನ್ಯರೇಕೆಂದು ಬೆರಗಾದಳು. ಲಾವಣ್ಯಮಯವಾದ ಹರಿಯ ಸ್ತ್ರೀವೇಷ ಬಾವುಕೇರೆಲ್ಲ ಮರುಳಾಗೆ ಕ್ರಮದಿಂದ ಬಡಿಸಿ ತನ್ನ ಸೇವಕ ಸುರರಿ
ಉಳಿಸಿದ ನಾಗನ ಮೇಲೆ ತಾಮಲಗಿದ್ದ ಆಗಲೇ ಜಗವ ಜತನದಿ ನಾಗಬಲಿಯ ನಡೆಸಿದರು ಶೋದಯ ಕಳವ ನವರತ್ನದ ಮಾನ್ ಮುದದಿಂದ ವಾರಿತಿ ವಿಧಿಗೀತ ಚತುರಹಾರ ವಾಯುದೇವರಿಗಿತ್ತ ವಿಧುವಿನ ಕಲೆಯ ಶಿವಗೀತ ಶಕ್ರ ಮೊದಲಾದ ದಿಕ್ಪಾಲಕರಿ ಸೊಕ್ಕಿದ ಚೌದಂತಂಗ ಜಂಗಡ ಹೊಕ್ಕಿದ ಮನದೆ ಕೊಟ್ಟ ವರುಣ ದೇವ ಮಧುಮಕ್ಕಳಾಯುಷ್ ಬೆಳೆಸೆಂದ ಮತ್ತೆ ದೇವೇಂದ್ರಗೆ ಪಾರಿಜಾತವನ್ನ ಚಿತ್ತವಸಳವೋ ಅಪ್ಸರ ಶ್ರೀಯರ ಹತ್ತು ಸಾವಿರ ವರುಣ ದೇವ ಹರಿ ಭಕ್ತಿಯ ಮನದಲ್ಲಿ ಬೆಳೆಸೆಂದ ಹೊಳವ ನವರತ್ನದ ರಾಶಿಯ ತೆಗ ತೆಗ ಉಳಿದ ಅಮರರಿಗೆ ಸಲ್ಲಿಸಿದ ಮನೆಗಳಿಗೆ ಉನ್ನತ ನವರತ್ನ ಮಯವಾದ ಅರಮ ಚೆನ್ನೆ ಮಗಳಿಂದ ವಿರಚಿಸಿ ತನ್ನ ಅಳೆಯಗೆ ಸ್ಥಿರವ ಮಾಡಿ ಕೊಟ್ಟು ಇನ್ನೊಂದು ಕಡ ಅಡಿ ಇಡದಂತೆ ಶ್ರೀಕೃಷ್ಣ ಧೈರ್ಯ ನಮ್ಮೆಲ್ಲರ ಸಲಹಾಲಿ ವಾದಿರಾಜರು ನಮಗಾಗಿ ಹಿಡಿದ ಪದ್ಯ ಇದು ನಮ್ಮೆಲ್ಲರ ಸಲಗಲಿಂತ ಅವರೇ ಪ್ರಾರ್ಥನೆ ಮಾಡ್ತಾರೆ ಅಲ್ಲ ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೆಮಗಳಿಂದ ವಿರಚಿಸಿ ಲಕ್ಷ್ಮೀ ದೇವಿ ಅವಳೇ ಮನೆ ಆಗ್ತಾಳೆ ನೋಡಿ ಭಗವಂತನ ಮನೆ ಯಾವುದು ಅವನ ತ್ರಿಧಾಮ ಶ್ವೇತದ್ವೀಪ ವೈಕುಂಠ ಅನಂತಾಸನ ಮೂರು ಅವನ ಮನೆ ಅವನ ಮನೆ ಅಂದರೆ ಯಾರು ಅವನ ಮನೆ ಈ ನಾವು ಕಟ್ತೇವಲ್ಲ ಸಿಮೆಂಟು ಸೆಂಗ ಇಂಥ ಮನೆ ಇಲ್ಲ ಅವನದಲ್ಲ ಲಕ್ಷ್ಮೀಯಾತ್ಮಕವಾದದ್ದು ಲಕ್ಷ್ಮಿಯೇ ಒಂದು ರೂಪದ ಶ್ವೇತದ್ವೀಪಲಿದ್ದಾಳೆ ಅವಳೇ ಅನಂತಾಸನ ಇದ್ದಾಳೆ ಅವಳೇ ವೈಕುಂಠವಾಗಿದ್ದಾಳೆ ನೀವು ವೈಕುಂಠವ್ರನ್ನ ಬರುತ್ತೆ ಶ್ರೀಭಾಗ ಭೂಭಾಗ ದುರ್ಗಾಭಾಗ ತಗಲ ಇದೆ ಅದರಲ್ಲಿ ಭಗವಂತ ವಾಸ ಮಾಡ್ತಾನಂತಿದೆ ಏನಂತ ನಮ್ಮ ಸಮುದ್ರ ರಾಜ ಏನು ಮಾಡಿದಂತೆ ಇದೆಲ್ಲ ಅರ್ಥಗರ್ಭಿತವಾದ ಪದ್ಯ ನಿಜವಾಗಿ ಲಕ್ಷ್ಮೀಶ್ವರನ ಪದ್ಯ ಒನ್ ಅವರ್ಲ ಆಗಲ್ಲ ಅರ್ಥ ಹೇಳೋದಕ್ಕೆ ನಿಮಗಾಗಲ್ಲ ಕೂಡೋದಕ್ಕೆ ಎಷ್ಟೊತ್ತು ಕೂತ್ರಾದ್ರಿ ನಿಮ್ಮನ್ನ ಎರಡು ಗಂಟೆಗೆ ಕೂಡಿಸ್ಬಿಟ್ರು ಇನ್ನು ಎಬ್ಬಸ ನೀವು ಹೇಳ್ತೀರಿ ಆಗಲ್ಲ ಒಂದು ಗಂಟೆ ಅರ್ಥ ಹೇಳೋದಕ್ಕೂ ಇದ್ರಿ ಯಾಕೆಂದರೆ ಅಷ್ಟು ಸೊಗಸಾದ ಪದ್ಯ ಇದಲ್ಲ ನೋಡಿ ಅವ್ರು ಗೀತಾ ಕೇಳ್ತಾ ಇದ್ದಾರೆ ಯಾವಾಗ ಎಬ್ಬಿಸ್ತೀರಿ ನನ್ನ ಅಂತ ಕೇಳ್ತಾ ಇದ್ದಾರೆ ಅವರು ಹೀಗಿರುವಾಗ ಎಲ್ಲರೆಲ್ಲ ಅಬೌ 60 ಕೂತದ್ದಲ್ಲ ಎಷ್ಟೊತ್ತು ಕೂತರು ಅದು ನಿಮಗೆ ತೋರುತ್ತೆ ಹಾಗೆ ಲಕ್ಷ್ಮೀಶ್ವರನ ಪದ್ಯ ಹೇಗಿದೆ ಅಂದರೆ ಆ ರುಚಿ ಹೇಗಿದೆ ಅಂದರೆ ಎಂಥ ಪದ್ಯ ನೋಡಿ ಸಮುದ್ರ ರಾಜನಿಗೆ ತನ್ನ ಮಗಳಿಗೆ ಮದುವೆ ಮಾಡಿಸಿಕೊಟ್ಟ ಮದುವೆ ಮಾಡಿಸಿಕೊಟ್ಟು ಮಗಳನ್ನ ಕಳಿಸ್ಬೇಕು ಮಗಳನ್ನ ಕಳಿಸ್ಬೇಕು ಮನಸ್ಸು ಬರಲಿಲ್ಲಂತ ಹೇಗರಿ ಮಗಳನ್ನ ಕಳಿಸೋದು ನಮ್ಮ ಮನೆ ಮಕ್ಕಳನ್ನ ಕಳಿಸೋದಕ್ಕೆ ಕಣ್ಣು ನೀರು ಬಿಡ್ತಾರಂತೆ ಲಕ್ಷ್ಮೀದೇವಿ ಅವಳು ಕಳಿಸೋಕೆ ಮನೆ ಬರ್ತೀಯಾ ಮನಸ್ಸು ಬರಲಿಲ್ಲ ಏನು ಮಾಡಿದಂತೆ ಅವಳಂತ ಹೇಳಿದಂತೆ ಒಂದು ಮನೆಯನ್ನು ನಿರ್ಮಾಣ ಮಾಡು ನಿಮ್ಮ ಯಜಮಾನ ಇಲ್ಲೇ ಇರಲಿ ವೀಟೋಡ ಮಾಪಳ ಹೇಳ್ದ ಮನೆ ಹಳೆಯ ಅಂತ ಗಾದೆ ಉಂಟಲ್ಲ ಅದು ಮೊದಲು ಸ್ಟಾರ್ಟ್ ಮಾಡಿದ್ದು ಯಾರನ್ನು ಭಗವಂತನೇ ಮನೆ ಹಳೆ ಎಲ್ಲಿ ಬಂದ ಅಂದರೆ ಭಗವಂತ ಮೊದಲು ಆರಂಭಿಸಿದ್ದಾನ ಸಮುದ್ರ ರಾಜ ಹೇಳಿದಂತೆ ಉನ್ನತ ನವರತ್ನಮಯವಾದ ಅರಮನೆಯ ಚೆನ್ನೆ ಮಗಳಿಂದ ವಿರಚಿಸಿ ಲಕ್ಷ್ಮೀದೇವಿ ಮೂಲಕ ರಚನೆ ಮಾಡಿ ಇಲ್ಲೇ ಇನ್ನೊಂದು ಕಡ ಅಡಿ ಇಡದಂತೆ ಇನ್ನೊಂದ್ಸಲ ಹೋಗಬೇಡ ಇಲ್ಲೇ ಇರು ನೋಡಿ ಹ್ಯಾಂಗೆ ಬಂದಿದೆ ಅಂತ ಸಂಪ್ರದಾಯ ಹಾಕಿಕೊಟ್ಟವ ಭಗವಂತ ಆಮೇಲೆ ದಾಸರು ಒಂದು ಪದ್ಯ ಹೇಳ್ತಾರೆ ದಾಸರು ಎಷ್ಟು ಸಲುಗು ನೋಡ್ರಿ ಭಗವಂತನ ಕೇಳಿರುಂತೆ ಹೇ ಭಗವಂತ ನೀನು ಮಾವನ ಮನ ಅಳಿಯ ನೀ ಇದ್ದಿ ದತ್ತೆ ಅಳಿಯ ನೀ ಇದ್ದಿ ಇದು ನಿಂಗೆ ಯಾವತ್ತೂ ಸರಿಯಿಲ್ಲ ಇದು ಮಾನಕ್ಕೆ ಹಾನಿ ಯಾರು ಹೇಳಿ ದಾಸರು ಹೇಳ್ತಾರೆ ನಾ ಹೇಳ ದಾಸರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಹೇಳ್ತಾರಂತೆ ಮೊದಲು 10 ದಿನ ನಿಂಗೆ ಅತ್ತೆ ಅಡುಗೆ ಮಾಡಿ ಒಳ್ಳೆ ಬಾಳೆ ಎಲೆಯಲ್ಲಿ ಅನ್ನ ಹಾಕಿ ಬಡಿಸಾಳು ಅದು ಮೊದಲು 10 ದಿನ ಒಂದು ತಿಂಗಳಿರೋದು 2ನೇ ತಿಂಗಳು ಆ ಬಾಳೆ ಎಲೆ ಇರದಂತೆ
ಎಲ್ಲ ಬೇರೆ ಎಲ್ಲ ಮಂದಾರ ಏನಾಗೋದು ಇದ್ರ ಊಟ ಮಾಡೋಂಬರು. 3 ತಿಂಗಳಾಯಿತು ಅಂದರೆ ನಾ ಮಾಡಿ ಇಟ್ಟಿದ್ದೇನೆ, ನೀ ಬಡಿಸಿ ಊಟ ಮಾಡಿಕೊಂಬಾಡು ಅಂತ. ಇನ್ನು 6 ತಿಂಗಳಾದರೆ ನಾನು ಹೊರಗೆ ಹೋಗ್ಬೇಕು ಭಜನಾ ಮಂಡಳಿ, ನನಗೂ ನೀ ಅಡುಗೆ ಮಾಡಿ ಇಡು ಮಾಡು ಅಂತ. ಅದರಿಂದ ನಿಂಗಿದ ಅವಮಾನ ಆಗೋದು ಬೇಡ, ನೀ ಅಲ್ಲಿರಬೇಡ, ನಾನಿನ ದಾಸ, ನನ್ನ ಮನೆಗೆ ಬಾ. ನಿರಂತರ ನಿಂಗೆ ಅವಮಾನವೇ ಆಗೋದು, ನನ್ನ ಮನೆಯಲ್ಲೇ ವಾಸ ಮಾಡುವಿ ಅಂತ ಒಂದು ದಾಸರು ಭಗವಂತನ ಪ್ರಾರ್ಥನೆ ಮಾಡಿದ್ದಾರೆ. ಎಷ್ಟು ಸಲುಗೆಯಿಂದ ಕೇಳ್ತಾರೆ ನೋಡಿ. ಇಲ್ಲಿ ನಮ್ಮ ಸಮುದ್ರ ರಾಜ ಚೆನ್ನ ಮಗಳಿಂದ ವಿರಚಿಸಿ ತನ್ನ ಅಳೆಯಿಗೆ ಸ್ಥಿರವ ಮಾಡಿಕೊಟ್ಟು ಇನ್ನೊಂದು ಕಡೆ ಅಡಿ ಇಡದಂತೆ ಹೇಳ್ತಾರೆ. ಹಯವದನ ತನ್ನ ಪ್ರೇಳಾದ ಲಕ್ಷ್ಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಜಯವನ್ನು ಕೊಟ್ಟಂತೆ. ಏನು ಜಯವು ಕೊಟ್ಟ? ತನ್ನನ್ನೇ ಕೊಟ್ಟಿದ್ದಾನ ಲಕ್ಷ್ಮಿಗೆ ಅಂಥ ಈ ಪದ್ಯವನ್ನು ಯಾರು ಹೇಳ್ತಾರೆಯೋ ಅವರಿಗೆ ಭಗವಂತ ಯಾವಾಗಲೂ ಜಯವನ್ನೇ ಕೊಡ್ತಾನ. ಲಕ್ಷ್ಮೀಶೋಭನ ಪದ್ಯದ ಫಲಶ್ರುತಿ ಬೇಕಾ? ಬೇರೇನು ಬೇಡ. ಜಯವಿತ್ತ ಕ್ಷೀರಾಂಬುದಿಯಲ್ಲಿ, ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಶ್ರೀಕೃಷ್ಣ ದಯದಿ ನಮ್ಮೆಲ್ಲರ ಸಲಗದಿ, ಎಲ್ಲರನ್ನು ರಕ್ಷಣೆ ಮಾಡದಿಂದ ಪ್ರಾರ್ಥನೆ. ಈ ಪದವ ಪಾಡಿದ ವಾದಿದ ರಾಜೇಂದ್ರ ಮುನಿ ಶ್ರೀಪತಿಯಾದ ಹಯವಧನ ತಾಪವ ಕಳೆದು ತನ್ನ ಶ್ರೀಚರಣ ಸಮೀಪದಲ್ಲಿಟ್ಟು ಸಲಗಲಿ. ಇಂತೂ ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ ಸಂತರು ಮೆಚ್ಚಿ ವಾದಿ ರಾಜೇಂದ್ರ ಮುನಿ ಪಂಥದಿ ಪೇಳಿ ಪರವೀದು. ಯಾವ ಹೇಳಿದ್ದು ಲಕ್ಷ್ಮೀಶೋಭನ ಪದ್ಯವನ್ನು? ಏನು ಅರಸಪ್ಪ ನಾಯಕನ ಮನೆಯಲ್ಲಿ ಅವಳ ಮಗಳು ಹಳೆಯ ಬಂದು ಮೃತ ಆದ, ಆಗ ಬಂದಿದ್ದು ಕಥೆ ಬಂದಿದ್ದಲ್ಲ ಅಂದರೆ, ಆಗ ಬಂದದ್ದು ಆಮೇಲೆ ಮೊದಲು ಯಾವಾಗ ರಚನೆ ಆಯಿತು ಅಂದರೆ, ಇಂತು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದ ನೆನೆಸುವ. ಭಗವಂತ ಲಕ್ಷ್ಮೀ ನಾರಾಯಣ ವಾದಿರಾಜರ ಸ್ವಪ್ನದಲ್ಲಿ ಬಂದು ನನ್ನನ್ನು ಸ್ತೋತ್ರ ಮಾಡು ಅಂತ ಕೇಳಿದಂತೆ. ಆಗ ತಕ್ಷಣ ವಾದಿರಾಜರು ಸ್ತೋತ್ರ ಮಾಡಿದ ಪದ್ಯ ಯಾವುದು ಅಂದರೆ ಅದು ಲಕ್ಷ್ಮೀಶೋಭನ ಪದ್ಯ. ನೋಡಿ, ಒಂದು ಪದ್ಯ ಬರಿಬೇಕು ಅಂದರೆ ಅದು ಪ್ರಾಸ ಚೆನ್ನಾಗಿರಬೇಕು ಅಂದರೆ ಅದು ಸರಿ ಬರ್ತೀಯಾ ಇದು ಸರಿಯಿಲ್ಲ ಹಾಂಗ ಬರದ ಪದ್ಯ ಅಲ್ಲ. ಲಕ್ಷ್ಮೀನಾರಾಯಣ ಮುಂದೆ ನಿಲ್ಲಿಸಿ ಇಟ್ಟುಕೊಂಡು ಅವರನ್ನು ದರ್ಶನ ಮಾಡ್ತಾ, ಅವ್ರ ಮಹಿಮೆಯನ್ನು ಹೇಳ್ತಾ, ಅವ್ರನ್ನ ಸ್ತೋತ್ರ ಮಾಡ್ತಾ ನೋಡಿ ಬರದ ಪದ್ಯ ಅದು ಲಕ್ಷ್ಮೀಶೋಭನ ಪದ್ಯ. ಅದರಿಂದ ಇದಕ್ಕೆ ಮಹತ್ವ ಜಾಸ್ತಿ, ಅದರಿಂದ ಹೇಳಬೇಕು ಅಂತ ಹೇಳಿದೆ. ಯಾಕೆಂದರೆ ಇದು ಕಂಡು ಬರದ ಪದ್ಯ, ಭಗವಂತನ ಪ್ರತ್ಯಕ್ಷ ನೋಡಿ ಬರದ ಪದ್ಯ. ಅದರಿಂದ ಇಂದು ಸ್ವಪ್ನದಲ್ಲಿ ಕೊಂಡಾಡಿಸಿಕೊಂಡ ಲಕ್ಷ್ಮೀಕಾಂತನ ಕಂದನ ಎನಿಸುವ ಸಂತರು ಮೆಚ್ಚಿದ ವಾದಿರಾಜೇಂದ್ರ ಮುನಿ ಪಂಥದಿ ಪೇಳಿದ ಪದವಿದು. ಸರಿಯಾದ ಪಂಥಲ್ಲಿ ಹೇಳಿದ್ದಾರೆ. ಅದು ಮಾತ್ರ ಅಲ್ಲ, ಇದರಲ್ಲಿ ಏನು ಫಲ ಇದೆ ಅಂತ ಕೊಟ್ಟಿದ್ದಾರೆಯೋ ಅದು ಗ್ಯಾರಂಟಿ ಸಿಗತ್ತಂತೆ. ಅಂಥ ಪಂಥದಿ ಪೇಳುವ ಪದವಿದು. ಶ್ರೀಯರಸ ಶ್ರೀಯರಸ ಯವದನ ಪ್ರಿಯವಾದಿರಾಜ ರಚಿಸಿದ ಪದವಿದು. ನಿರಾಯಾಸದಿಂದ ಸುಖಿಪರು. ಏನು ಫಲವ? ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು, ನಿರಾಯಾಸದಿಂದ ಸುಖಿಪರು. ಏನು ಬೇಕು ಜೀವನಕ್ಕೆ? ಆಯುಷ್ಯ ಬೇಕು, ಆಯುಷ್ಯ ಬೇಕು, ಆರೋಗ್ಯ ಬೇಕು, ಒಳ್ಳೆ ಭವಿಷ್ಯ, ಭವಿಷ್ಯದ ಒಳ್ಳೆ ಕೀರ್ತಿ. ಈ ಲೋಕದಲ್ಲಿ ಕೀರ್ತಿ ಮಾತ್ರ ಅಲ್ಲ, ಒಳ್ಳೆ ಭವಿಷ್ಯ, ಇನ್ನೊಂದು ಒಳ್ಳೆ ಜನ್ಮ ಅಲ್ಲ, ಅದು ಮುಖ್ಯ ಅಲ್ಲ. ಈ ಮನುಷ್ಯ ಶರೀರ ಸಿಕ್ಕಿದೆ, ಎಷ್ಟು ಸಾಧನೆ ಮಾಡಿಕೊಂಡೇವು ತಿಳಿಲ್ಲ, ಇನ್ನು ಏನು ಜನ್ಮ ಸಿಗತ್ತೆ, ಇನ್ನು ಏನು ಜನ್ಮ ಸಿಗತ್ತೆ, ಅಲ್ಲಿ ಸಾಧನೆ ಮಾಡ್ಕೊತೇವಾ ಇಲ್ಲವಾ ನಮಗೆ ಗೊತ್ತಿಲ್ಲ. ಲಕ್ಷ್ಮೀಶೋಭನ ಪದ್ಯವನ್ನು ಹೇಳ್ರಿ, ಇನ್ನೊಂದು ಜನ್ಮ ಸಿಕ್ಕಿದ್ರು ಹೇಗಿತ್ತಂತೆ? ದಿನ ದಿನಕ್ಕೆ ಹೆಚ್ಚುವುದು, ನಮ್ಮನ್ನ ಸಾಧನೆ ಮಾಡುವ ಒಂದು ಜನ್ಮ ಗ್ಯಾರಂಟಿ ಸಿಗತ್ತೆ ಲಕ್ಷ್ಮಿ. ನಿಜವಾಗಿಯೇ ರಾಘವೇಂದ್ರ ಸಪ್ತಾಗ ಎಲ್ಲಿ ಮಾಡಿದ್ರು ಅಲ್ಲಿ ಕೂತುಕೊಂಡು ಲಕ್ಷ್ಮೀಶೋಭನ ಕೇಳುವ ಹೇಳುವ ಒಂದು ಭಾಗ್ಯವನ್ನು ಯಾವ ಜನ್ಮದಲ್ಲಿ ಕೊಟ್ಟರು ಅದು ನಿಜ ಉತ್ತಮ ಜನ್ಮ ನಮಗೆ ಅಲ್ಲವಾ. ನೀಚ ಯೋನಿಗಳಲ್ಲಿ ಬಂದರೂ ಸರಿ ನಿನ್ನಂಥ ದಾಸನಾಗಿ ನಾನಿರಬೇಕು ಅಂತ
ಎಂಥ ಭಾಗ್ಯವನ್ನು ಭಗವಂತ ನಮಗೆ ಕರುಣಿಸ್ತಾನ ಅಂಥೇಳಿ ಅದನ್ನು ವಾದಿರಾಜರು ಈಗ ಹೇಳ್ತಾರೆ. ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು, ನಿರಾಯಾಸದಿಂದ ಸುಖಿಪರು. ಇದು ತುಂಬ ಮುಖ್ಯ. ಯಾರನ್ನಾರು ಕೇಳ್ರಿ, ಹೇಗಿದ್ದಿರಿ ನೀವು? ಏನೋ ಇದ್ದಾನೆ. ಹಾಗೆ ಇರೋದಲ್ಲ, ಆಯಾಸವೇ ಇಲ್ಲದೆ ಹೇಗಿದ್ದಿರಿ? ಚೆನ್ನಾಗಿದ್ದಾನೆ, ಸೂಪರಾಗಿದ್ದಾನೆ, ಭಗವಂತ ಸಂತೋಷವಾಗಿ ಇಟ್ಕೊಂಡಿದ್ದಾನ. ಈ ಒಂದು ಮನಸ್ಸು ತುಂಬಿ ಹೊರಗಬೇಕಾ? ಲಕ್ಷ್ಮೀ ಶೋಭನ ಪದ್ಯವನ್ನು ಹೇಳಿ, ನಿರಾಯಾಸದಿಂದ ಸುಖಿಪರು. ಬೊಮ್ಮನ ದಿನದಲ್ಲಿ ಒಮ್ಮೊಮ್ಮೆ ಈ ಮದಿ ಕ್ರಮದಿ ಮಾಡಿ ವಿನೋದಿಸುವ ಉಯಿರಮ್ಮೆ ಗಡಿಗಡಿಗೂ ಅಸುರ ಮೋಗನವೇ ನರನಟನೆ. ಮದುವೆಯ ಮನೆಯಲ್ಲಿ ಈ ಪದವ ಪಾಡಿ ಮದುಮಕ್ಕಳಿಗೆ ಮುದಬಹುದು. ಭಾಗ್ಯ ದಿನ ದಿನಕ್ಕೆ ಹೆಚ್ಚು ಮದನ ನೈಯನ್ನ ಕೃಪೆಯಿಂದ. ಈಗ ಡೌಟ್ ಬಂತು, ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಇವತ್ತು ಮದುವೆ ಮನೆಯ ಯಾಕೆಲ್ಲ ಮಧ್ಯಾಹ್ನ ಕೂತಿದ್ದೆವು? ದಾವಣಗೆರೆ ಬಿಸಿಲಿ ಏನು 2 ಗಂಟೆದ್ದು ಗೀತ ಕೂಡಿಸಿದ್ದಾರೆ. ಇನ್ನು 2 ಗಂಟೆಗೆ ಬಾ ಅಂತ ಹೇಳಿರು, 4:30 ಆಯ್ತು, ಇನ್ನು ಬಿಡಲ್ಲ. ಇಷ್ಟೊತ್ತು ಮದುವೆ ಮನೆ ಇಲ್ಲವಲ್ಲ ಅಂದರೆ, ಮದುವೆ ಮನೆ ಅಂದರೆ ನಾವು ಹೇಳುವ ಮದುವೆ ಮನೆ ಮತ್ತು ಮದುವೆ ಮನೆ ಅಲ್ಲ. ಅದು ಮದುವೆ ಮನೆಗಿರಲಿ, ಅದು ಬೇಡ ಅಂತಿಲ್ಲ. ನಿಜವಾದ ಮದುವೆ ಹೆಂಡತಿ ಗಂಡ ಯಾರು ಅಂದರೆ, ನಮ್ಮ ಬುದ್ಧಿ ಇದೆ ನೋಡ್ರಿ, ಅದುವೇ ಹೆಂಡತಿ. ಅದು ಶಾಸ್ತ್ರ ಹೇಳುತ್ತೆ, ಪದ್ಯ ಹೇಳುತ್ತೆ, ಹೆಂಡತಿ ಪ್ರಾಣ ಹೆಂಡತಿ ಅಂತ ಒಂದು ಪದ್ಯ ಇದೆ. ಅದು ನಮ್ಮನ್ನ ನೋಡಿ ಹೇಳಿದ್ದಿಲ್ಲ, ಅದಲ್ಲ ಗ್ಯಾರಂಟಿ ಹೇಳಿ ನೋಡಿ. ಅದು ಬುದ್ಧಿಯನ್ನು ನೋಡಿ ಹೇಳಿದ್ದು. ಈ ಬುದ್ಧಿ ಅದು ನಮ್ಮ ಜೀವನನ್ನು ನಾಶ ಮಾಡ್ತಾ ಇದೆ. ಒಳ್ಳೆ ಬುದ್ಧಿ ಇದ್ದರೆ ಅದು ಸಾಧನೆ ಮಾರ್ಗ ಆಗುತ್ತೆ, ಕೆಟ್ಟ ಬುದ್ಧಿ ಇದ್ದರೆ ನೀಚ ಯೋನಿ ಹುಟ್ಟಬೇಕಾಗಿದೆ. ಹಾಗೇನಾಯಿತು? ಬುದ್ಧಿ ಅಲ್ಲ, ಅದನ್ನು ಹೆಂಡತಿ, ಅದು ಹೆಣ್ಣು. ಅದು ಶಬ್ದ ಹಾಗೆ, ಸಂಸ್ಕೃತದಲ್ಲಿ ಹೇಳ್ತೇವಲ್ಲ, ಅದು ಶಬ್ದದಿಂದ ಅದನ್ನು ಬುದ್ಧಿ, ಅದನ್ನು ಹೆಣ್ಣು ಅಂತ. ಆಗ ಗೆಂಡಸು ಯಾರು? ಜೀವ. ಇದು ನಿಜವಾದ ಮದುವೆ. ಅದರಿಂದ ಯಾವಾಗಲೂ ಈ ದೇಹದ ನಾವಿರುವಾಗ ಲಕ್ಷ್ಮೀಶೋಭನ ಪದ್ಯವನ್ನು ಹೇಳ್ತಾ ಇದ್ದೇವು ಅಂದರೆ ಏನಾಗತ್ತಂತೆ? ದಿನ ದಿನಕ್ಕೆ ಹೆಚ್ಚುವುದು. ಯಾವುದು ಹೆಚ್ಚತ್ತೆ? ಭಗವಂತನ ಶ್ರವಣ. ಆ ಶ್ರವಣ ಅಂದರೆ ಭಗವಂತನ ಕೇಳುವ, ಏನೇನು ಸದ್ವಿಷಯಗಳು ಕೇಳುತ್ತೇವಲ್ಲ ಅದರಿಂದ ಜ್ಞಾನ ಸಿಗತ್ತಲ್ಲ, ಆ ಜ್ಞಾನ ದಿನ ದಿನಕ್ಕೆ ಹೆಚ್ಚುವುದು. ಯಾವ ಅಭಿವೃದ್ಧಿ ಆಗ್ತಾ ಇರ್ತಂತೆ. ಅದನ್ನಂತಾರೆ ಆ ಕರ್ಣಗಳಿಗೆ ಭೂಷಣ ಯಾವುದು? ಓಲೆ. ನಾವು ಹೇಳ್ತೇವೆ, ನಾವು ಹಾಕ್ಕೊತೇವು ಅಂತ, ಓಲೆ ಕರ್ಣಕ ಭೂಷಣ. ನಿಜವಾದ ಕರ್ಣಕ ಭೂಷಣ ಯಾವುದು ಅಂದರೆ ಸದ್ವಿಷಯನ್ನು ಕೇಳುವುದು, ಶ್ರವಣ ಮನಕ ಆನಂದ ವೀವದು, ಭವಜನಿತ ದುಃಖಗಳ ಕಳವದು. ಆ ವಿಷ್ಣು ಭಕ್ತಿನ ಕೇಳ್ತೇವೆ, ವಿಷ್ಣು ಕಥೆಯನ್ನು ಕೇಳ್ತೇವಲ್ಲ, ಆ ಕಥೆಯನ್ನು ಕೇಳುವ ಭಾಗ್ಯ ನಿರಂತರ ಸಿಗತ್ತೆ. ಅದರಿಂದ ಜ್ಞಾನ ಸಿಗತ್ತೆ, ಆ ಜ್ಞಾನದಿಂದ ಮೋಕ್ಷ ಸಿಗತ್ತೆ. ಅದರಿಂದ ಮೋಕ್ಷಕ್ಕೆ ನಮಗೆ ಹಾದಿ ಕೊಡೋದು ಯಾವುದು? ಲಕ್ಷ್ಮೀ ಶೋಭನ ಪದ್ಯವನ್ನು ನಿರಂತರ ಹೇಳರಿ ಅಂತ. ಅದನ್ನು ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮದುಮಕ್ಕಳಿಗೆ ಮುದಬಗುದು, ವಧುಗಳಿಗೆ ಒಲೆ ಭಾಗ್ಯ ದಿನ ದಿನಕ್ಕೆ ಹೆಚ್ಚುವುದು, ಮದನ ನೈಯನ್ನ ಕೃಪೆಯಿಂದ. ಶೋಭನೆ ಬೆನ್ನೀರೆ ಸುರರೊಳ್ಳು ಬೆನ್ನೀರೆ ಸುಗುಣನಿಗೆ ಶೋಭನ ವಿಕ್ರಮರಾಯ ಶೋಭನ ಬೆನ್ನೀರೆ ಸುರಪ್ರಿಯಗೆ ಶೋಭಾನೆ. ಇತಿಮಸ್ವಾಮಿ ಸಮೀರ ವಾದಿರಾದ ವಿರಚಿತ ಲಕ್ಷ್ಮೀ ಶೋಭನಾಡು ಸಂಪೂರ್ಣ ಶ್ರೀಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಎಲ್ಲವರು ಪ್ರಹ್ಲಾದ ಬರ ಕೊಂಚಿತ್ತು ಕೊಂಚಿತ್ತಿರ್ರಿ ಎದ್ದು ಕೊಂಚಿತ್ತಿರ್ತೀರಿ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ನಮ್ಮ ಭಜನಾ ಮಂಡಳಿಗಳ ಮಧ್ಯದಲ್ಲಿ ಒಂದು ಹೆಸರದೆ
ಲಕ್ಷ್ಮೀ ಶೋಭಾನೆ ಅಂದರೆ ಸರಸ್ವತಿ ಶ್ರೀಪತಿಯವರು, ಸರಸ್ವತಿ ಶ್ರೀಪರಿಯವರು ಅಂತಂದರೆ ಲಕ್ಷ್ಮೀ ಶೋಭಾನೆ. ನಿಜವಾಗಿ ಆ ತಾಯಿ ಆ ಲಕ್ಷ್ಮೀ ಶೋಭಾನೆಯನ್ನು ಅರ್ಥ ಪ್ರತಿ ಪದ್ಯಕ್ಕೆ ಅರ್ಥ ಪ್ರತಿಪಾದನೆ ಮಾಡಿದರೆ ಎಷ್ಟು ಆನಂದ ಇರ್ತದೋ, ಅದ್ಭುತವಾದ ರೀತಿಯಲ್ಲಿ ಆ ಲಕ್ಷ್ಮೀ ಶೋಭಾನೆಯ ಚಿಂತನೆಯನ್ನು ಕೊಡುತ್ತಾ ನಮ್ಮೆಲ್ಲರಿಂದ ಲಕ್ಷ್ಮೀ ಶೋಭಾನೆಯ ಪಾರಾಯಣ ಮಾಡಿಸಿರ್ತಕ್ಕಂಥ ಆ ತಾಯಿ ಸರಸ್ವತಿ ಶ್ರೀಪತಿಯವರ ಅಡಿದಾವರಗಳಲ್ಲಿ ನಮ್ಮ ಎರಡು ಉಭಯ ಪರಿಮಳಾಚಾರ್ಯರೆಲ್ಲ ಹೋಗಿದ್ದಾರೆ ಸ್ವಾಮಿಗಳಿಗೋಸ್ಕರ. ಪರಿಮಳಾಚಾರ್ಯ ಸಪ್ತಾಹ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಸಪ್ತಾಹ ಸಮಿತಿಯ ಪರವಾಗಿ ಮತ್ತು ಧಾರವಾಡ ದಾವಣಗೆರೆಯ ಸಪ್ತಾಹ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಇದೇ ವರ್ಷ ಅವರು ನಮ್ಮ ಸಪ್ತಾಹ ಎಲ್ಲಿವರೆಗೆ ನಡೀತದೋ ಆ ಅಮ್ಮ ಇರ್ತಾಳೆ, ಅಲ್ಲಿವರೆಗೆ ಆಕೆ ಬರ್ತಾನೇ ಇರ್ತಾಳೆ, ನಮ್ಮೆಲ್ಲರಿಗೆ ಆನಂದ ಕೊಡ್ತಾ ಇರ್ತಾಳೆ. ಹರೇ ಶ್ರೀನಿವಾಸ ಕೊಡ್ರಿ. ಗೀತಾ ಸಮಿತಿಯ ಪರವಾಗಿ ದಾವಣಗೆರೆ ಸಪ್ತಾಹ ಸಮಿತಿಯ ಪರವಾಗಿ ಗುರಾಚಾರ್ಯರ ಶ್ರೀಮತಿಯವರಾಗಿರ್ತಕ್ಕಂಥ ಗೀತಾಬಾಯಿಯವರು ಸರಸ್ವತಿ ಶ್ರೀಪತಿಯವರಿಗೆ ಗುರು ಸಾರ್ವಭೌಮರ ದಿವ್ಯ ಚಿತ್ರ ಭಾವಚಿತ್ರವನ್ನು ಕೊಡ್ತಾ ಇದ್ದಾರೆ. ಅಮ್ಮನ ಬಾಯಿಲೇ ಯಾವಾಗಾದ್ರೂ ನೀವು ಬರೇ ಲಕ್ಷ್ಮೀ ಶೋಭಾನೆ ಕೇಳ್ತೀರಿ, ಹರಿಕಥಾಮೃತ ಸಾರ ಕೇಳ್ರಿ ಅವ್ರ ಬಾಯಿಂದ, ನಿಮ್ಮ ಜೀವನ ಧನ್ಯ ಆಗ್ತದೆ. ಉಪನ್ಯಾಸ ಐದಕ್ಕಪ್ಪ, 5 ಗಂಟೆಗೆ ಉಪನ್ಯಾಸ ಪ್ರಾರಂಭ. ಈಗ ಹರೇ ಶ್ರೀನಿವಾಸ ಎರಡು ಪ್ರವಚನ ಮಾಲಿಕ್ಯವಾದ ಇಲ್ಲಿವರೆಗೆ ನೀವೇನು ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡಿ ಆನಂದ ಪಡೆದಿರಲ್ಲ, ಮುಂದಿನ ಉಪನ್ಯಾಸ ಆನಂತರದಲ್ಲಿ ಇನ್ನೊಬ್ಬರು ಮಹಾ ದೇಶದಲ್ಲೆಲ್ಲ ಪ್ರಸಿದ್ಧರಾಗಿರ್ತಕ್ಕಂಥ ಕರ್ಜಿಗೆ ಅವರು ಬರ್ತಾ ಇದ್ದಾರೆ. ಅವರು 5:45-6:30 ಅವರು ಉಪನ್ಯಾಸ, 5:00-5:45 ಗಲಗಲಿ ಅವ್ರ ಕಡೆಯಿಂದ ಉಪನ್ಯಾಸ, ಎರಡು ಅಪೂರ್ವವಾದ ಉಪನ್ಯಾಸಗಳು. ದಯಮಾಡಿ ಕೂತು ಕೇಳಿ ಹೋಗ್ರಿ, ಬಡಾನು ಕಾಪಿ ಕುಡಿದು ಬರ್ರಿ ಬೇಕಾದ್ರೆ.
ಅಮ್ಮ ಕಸ ಹೊಡಿತಾರೆ ದಯವಿಟ್ಟು ಹೇಳಬೇಕು, ಕಸ ಹೊಡೆದು ಚೇರ್ ಹಾಕ್ತಾರೆ ಕಾಲು ಭಾಗ ಅರ್ಧ ಭಾಗ ಚೇರ್ ಹಾಕ್ತಾರೆ. ದಯವಿಟ್ಟು ಇನ್ನು 15 ನಿಮಿಷ ಕಾರ್ಯಕ್ರಮ ಪ್ರಾರಂಭ ಆಗಬೇಕು. ಇಬ್ಬರು ದೊಡ್ಡ ಆಚಾರ್ಯ ಮತ್ತು ಗುರುರಾಜ್ ಖರ್ಚಿಗೆಯವರು ಉಪನ್ಯಾಸ, ಅದಕ್ಕೆ ದಯವಿಟ್ಟು ಎಲ್ಲರೂ ಸಹಕಾರ ಮಾಡಿರಿ. ತಮ್ಮ ಪಾದಕ್ಕೆ ನಮಸ್ಕಾರ ಮಾಡ್ತೀನಿ. ಎಲ್ಲರೂ ಸಹಕಾರ ಮಾಡಿರಿ. ಸ್ವಲ್ಪ ಎಲ್ಲ ಸೈಡ್ಗೆ ನಿಂತ್ಕೊಳ್ರಿ. ಕೆಳ ಕಾಪಿ ಅದು ಕಾಪಿ ಕುಡಿದು ಬರ್ರಿ. ಕೆಳಗಡೆ ಹೋಗಿ ಕಾಪಿ ಕಾಪಿ ಕುಡಿದು ಬರ್ರಿ. ಕಾಪಿ ಟೀ ಕಾಪಿ ಟೀ ಕೆಳಗಡೆ ಹೋಗ್ರಿ. ಅಷ್ಟೇ ಕ್ಲೀನ್ ಆಗ್ತದೆ. ಅಮ್ಮ ತಾಯಿ ಹೇಳಮ್ಮ, ಅಮ್ಮಮ್ಮ ಹಾಂ ಹೇಳಮ್ಮ, ನೀನು ಬಲು ಡ್ಯಾನ್ಸ್ ಮಾಡಿ ನಿನ್ನೆ ತಗೊಳ್ಳಮ್ಮ ಹೇಳಮ್ಮ ತಾಯಿ ನಡಿ ಕೋಲಾಟ ತಾಯಿ ನಡಿಯಮ್ಮ. ಏ ಒಂದು ಮತ್ತೊಂದು ಪ್ರಕಟಣೆ, ದಯವಿಟ್ಟು ಭಕ್ತಾದಿಗಳು ಸೇವಾ ಕರ್ತರು 5,000 ಮೇಲ್ಪಟ್ಟು ಯಾರು ಕೊಟ್ಟಿದ್ರೋ ಅವರು ದಯವಿಟ್ಟು ರೂಮ್ ನಂಬರ್ 110 ನಿಮಗೆ ಪ್ರಸಾದ ಕೊಡ್ತಾರೆ. ಅದಕ್ಕಿಂತ 5,000 ಕೆಳಗಡೆ ಕೊಟ್ಟವರು ಕೌಂಟರ್ನಲ್ಲಿ ಕೊಡ್ತಾರೆ, ಮುಂದ್ಗಡೆ ಕೌಂಟರ್ನಲ್ಲಿ ಕೊಡ್ತಾರೆ. 5,000 ಮೇಲ್ಪಟ್ಟು ಕೊಟ್ಟವರು 110 ರೂಮ್ ನಂಬರ್ನಲ್ಲಿ ಕೊಡ್ತಾರೆ. ದಯವಿಟ್ಟು ಅಲ್ಲಿ ಪ್ರಸಾದ ತೊಗೊಂಡು ಹೋಗ್ರಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಇನ್ನು ಅರ್ಧ ಗಂಟೆಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿಯವರು ವೇದಿಕೆ ಮೇಲೆ ಆಗಮಿಸಿ ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ. ದಯಮಾಡಿ ಎಲ್ಲರೂ ಕೂಡ ನೀವು ಕೆಳಗಡೆ ಡೈನಿಂಗ್ ಹಾಲಿಗೆ ಹೋಗಿ, ಊಟದ ಹಾಲಿಗೆ ಹೋಗಿ ಚಾ ಅಥವಾ ಕಾಫಿ ಕುಡಿದು ಮೇಲೆ ಬರಬೇಕು. ವೇದಿಕೆಗೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಒಳಗೆ ಡಾಕ್ಟರ್ ಗುರುರಾಜ ಕರ್ಜಗಿ ಬರ್ತಾ ಇದ್ದ. ಮುಂದಿನ ಕಾರ್ಯಕ್ರಮ ಉಪನ್ಯಾಸ ಕಾರ್ಯಕ್ರಮ. ವಿದ್ವಾಂಸರಾಗಿರುವಂತಹ ಕಪಿಲಾಚಾರ್ಯ ಗಲಗಲಿ ಇವರಿಂದ ನೀವೀಗ ಅರ್ಚನೆ ಮಾಡಿದಂತಹ ಲಕ್ಷ್ಮೀ ಶೋಭಾನೆ ಪದದ ಮೇಲೆ ಉಪನ್ಯಾಸ ಇರ್ತದೆ. ಎಲ್ಲರೂ ಕೂಡ ಆಸೀನರಾಗಬೇಕು. ದಯಮಾಡಿ ಯಾರೂ ಮಾತಾಡಬಾರ್ದು, ಎಲ್ಲರೂ ಆಸೀನರಾಗಬೇಕು. ಈಗ ಮೊದಲಿಗೆ ಕಪಿಲಾಚಾರ್ಯ ಗಲಗಲಿಯವರಿಂದ ಉಪನ್ಯಾಸ, ತದನಂತರದಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ ಸುಪ್ರಸಿದ್ಧ ಚಿಂತಕರು ಆಗಮಿಸಿದ್ದಾರೆ. ಈಗ ಇನ್ನು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ತಮ್ಮ ಉಪನ್ಯಾಸವನ್ನು ನೀಡಲಿದ್ದಾರೆ.